हालेलुया। ओके मेरी वगैरह वो प्रेयर मार बिट्टू आराधना ने को गना आराधना मार बिट्टू ना वो वाक्य को गना। ओके सो ये लखन मुझ को लना हालेलुया प्रेज यू माय हेवनली फादर देवरे कृपे नम कोटि दो कोस्कर निमगे स्तोत्र अपा पवित्र आत्मने अपा यूट्यूब मुखांतर तकपने अपा ಒಂದೇ ಹೃದಯದಲ್ಲಿ ದೇವ್ರೆ, ಒಂದೇ ಸ್ಪಿರಿಟ್ ನಲ್ಲಿ, ಒಂದೇ ಆತ್ಮದಲ್ಲಿ ಆರಾಧನೆ ಮಾಡಕ್ಕೆ ದೇವ್ರೆ, ಒಂದೇ ಆತ್ಮದಿಂದ ದೇವ್ರೆ ನಿಮ್ಮ ನಾಮನ ಮಹಿಮೆ ಪಡ್ಸಕ್ಕೆ ದೇವ್ರೆ, ನಿಮ್ಮ ಪ್ರಸನ್ನತೆನಲ್ಲಿ ಇರಕ್ಕೆ ಅಪ್ಪ ಈ ಕೃಪೆನ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರಪ್ಪ ದೇವ್ರೆ. ಈ ವಿಡಿಯೋ ಲೈವ್ ನಲ್ಲಿ ಬರ್ತಾ ಇರೋ ಪ್ರತಿಯೊಬ್ಬರನ್ನು ನೀವು ಟಚ್ ಮಾಡಿ ಅಪ್ಪ, ಒಂದು ದೊಡ್ಡ ಬದಲಾವಣೆ ಅವ್ರ ಜೀವನದಲ್ಲಿ ನೋಡಲಿ ಅಪ್ಪ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾರೋ ಒಂದು ದೊಡ್ಡ ಚೇಂಜಸ್ ಅವ್ರ ಲೈಫ್ ನಲ್ಲಿ ನೋಡಿದಿವ್ರೆ, ಒಂದು ದೊಡ್ಡ ಬಿಡುಗಡೆ ಅವ್ರು ನೋಡಲಿದಿವ್ರೆ. ಪವಿತ್ರಾತ್ಮನೇ ಅಪ್ಪ ಈ ಪ್ರಾರ್ಥನೆ ಆರಂಭದಿಂದ ಹಿಡಿದು ಪ್ರತಿಯೊಂದು ಆರಾಧನೆನಲ್ಲೂ ದೇವ್ರೆ ನಿಮ್ಮ ಪ್ರಸನ್ನತೆ ದೇವ್ರೆ ಇದರಲ್ಲಿ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೋ ಒಬ್ಬೊಬ್ಬರನ್ನ ನೀವು ಟಚ್ ಮಾಡಿ ಅಪ್ಪ, ಆರಾಧನೆಯಲ್ಲಿ ಟಚ್ ಮಾಡಿ ಅಪ್ಪ. ಅದೇ ತರ ವಾಕ್ಯಗಳು ಧ್ಯಾನ ಮಾಡುವಾಗ, ವಾಕ್ಯ ಹೇಳ್ಕೊಡುವಾಗಪ್ಪ ನೀವು ಅವ್ರ ಹತ್ರ ಮಾತಾಡಿ ಅಪ್ಪ. ಪವಿತ್ರಾತ್ಮನೇ ಒಬ್ಬೊಬ್ಬರನ್ನ ಟಚ್ ಮಾಡಿ ಅಪ್ಪ. ಏನೇ ಸಮಸ್ಯೆಗಳು ಇದ್ರು ಒಂದು ದೊಡ್ಡ ಬದಲಾವಣೆ, ಈ ವಿಡಿಯೋ ನೋಡಿದ ತಕ್ಷಣ ಒಂದು ದೊಡ್ಡ ಬದಲಾವಣೆ ಅವ್ರ ಹೃದಯದಲ್ಲಿ ಅವ್ರು ಕಾಣಲಿ ಅಪ್ಪ. ಅವರೊಂದು ಸಾಕ್ಷಿ ಆಗಿರ್ಲಿದ್ದೇವೆ ಪವಿತ್ರಾತ್ಮನೇ ಅಪ್ಪ. ಈ ಪ್ರಾರ್ಥನೆ ಆರಂಭದಿಂದ ಹಿಡಿದು ಮುಡಿಯೋವರೆಗೂ ಜೊತೆನಲ್ಲಿದ್ದು ನೀವು ನಡೆಸಿ ಅಪ್ಪ. ಯೇಸು ಕ್ರಿಸ್ತು ಹೆಸರಿಂದ ಕೇಳ್ತಾ ಇದ್ದೀನಿ, ಜೀವ ಕೊಟ್ಟಿರೋ ತಂದೆಯೇ. ಆಮೇನ್, 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 ಹಲ್ಲೆಲೂಯಾ. ಓಕೆ ಒಂದು ಆರಾಧನೆ ಹೋಗೋಣ. ಓಕೆ ಸೊ ಈ ಹಾಡು ಖಂಡಿತ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಈ ಹಾಡನ್ನ ಆರಾಧನೆ ಮಾಡೋಣ. ಮಾಡ್ತಾ ಮಾಡ್ತಾ ನಿಮ್ಮ ಒಳಗಡೆನೆ ಒಂದು ದೊಡ್ಡ ಬದಲಾವಣೆ ದೇವ್ರು ಕೊಡಿಸ್ತಾರೆ. ಜಸ್ಟ್ ವಿಶ್ವಾಸ ಮಾಡಿ ನಂಬಿ. ಓಕೆನಾ, ಎಲ್ಲಿ ವಿಶ್ವಾಸ ಇರುತ್ತೋ ಅಲ್ಲಿ ಅದ್ಭುತವಾದ ಕಾರ್ಯಗಳು ದೇವರು ಮಾಡ್ತಾರೆ. ಹಲ್ಲೆಲೂಯ. ಸೊ ಈ ಆರಾಧನೆ ಮಾಡೋಣ ಜೊತೆನಲ್ಲಿ, ಹಂಗೆ ಮಾಡೋಣ. ಸಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನೀ ಯೋಗ್ಯನೇ. ನೀವು 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 ಜೋನ್ ಆಗಿ ನೀವು ಜೊತೆನೆಲ್ಲ ಆರಾಧನೆ ಮಾಡಿ. ಸೈಲೆಂಟ್ ಆಗಿರ್ಬೇಡಿ, ಆರಾಧನೆ ಮಾಡಿ. ನಿಮ್ ಬಾಯಿಂದ ಯಾವಾಗ ಆರಾಧನೆ ಮಾಡ್ತಿರೋ ಆ ಕೃಪೆ ಅಭಿಷೇಕ ನಿಮ್ ಮೇಲೆ ಇಳಿಯುತ್ತೆ. ಹಲ್ಲೆಲೂಯ. ಸೇನಾಧೀಶ್ವರನೇ ಮಹಿಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ ನಿಯೋಗ್ಯನೇ ನನ್ ಸ್ತುತಿಗೆ ಪಾತ್ರನೇ. ನೀವು ಸೇರಿ ನಿಯೋಗ್ಯನೇ ನನ್ ಸ್ತುತಿಗೆ ಪಾತ್ರನೇ ಪರಿಶುದ್ಧನೇ ಪರಿಶುದ್ಧನೇ ಆರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನ ಆರಾಧಿಸುವೆ ಶಕ್ತನೇ ಸರ್ವವ್ಯಾಪಿಯೇ ನಿನ್ನ ಆರಾಧಿಸುವೆ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಹಲ್ಲೆಲೂಯಾ 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 ಪ್ರೈಸ್ ಯು ಮೈ ಹೆವನ್ಲಿ ಫಾದರ್. ಪವಿತ್ರಾತ್ಮನೇ ಅಪ್ಪ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರನ್ನ, ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರೋ ದೇವ್ರೆ, ಒಂದ್ ದೊಡ್ಡ ಬದಲಾವಣೆ ಈ ವಿಡಿಯೋ ಮುಖಾಂತರ ಅವ್ರು ಕಾಣಲಿ ದೇವ್ರೆ. ದೇವ್ರೆ ಈ ವಿಡಿಯೋ ನೋಡ್ತಾ ನೋಡ್ತಾ ಅವ್ರು ಒಳಗಡೆ ಇರೋ ಆ ಬಂಧನಗಳಿಂದ ಅವ್ರು ಬಿಚ್ಚಲ್ಪಡ್ಲಿ ಅಪ್ಪ. ಒಂದ್ ದೊಡ್ಡ ಅದ್ಭುತವಾದ ಕಾರ್ಯಗಳು ಅವ್ರ ಹೃದಯದಲ್ಲಿ ನೋಡ್ಲಿ ಅಪ್ಪ. ಸಿಂಹಾಸನರೂಢನೆ ನಿನಗೆ ಆರಾಧನೆ ಮಹಿಮೆಯ ಅರಸನೆ ನಿನಗೆ ಆರಾಧನೆ ಸಿಂಹಾಸನರೂಢನೆ ನಿನಗೆ ಆರಾಧನೆ ಯುಗಯುಗಕ್ಕೂ ಜೀವಿಸುವಾತನೇ ಆರಾಧನೆ
ಸರ್ವ ಸೃಷ್ಟಿ ಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ, ಪರಿಶುದ್ಧನೆ ಪರಿಶುದ್ಧನೆ ನಿನ ಆರಾಧಿಸುವೆ, ಸರ್ವಶಕ್ತನೆ ಸರ್ವವ್ಯಾಪ್ತಿಯೇ ನಿನ ಆರಾಧಿಸುವೆ, ಪರಿಶುದ್ಧನೆ ಪರಿಶುದ್ಧನೆ ನಿನ ಆರಾಧಿಸುವೆ, ಸರ್ವಶಕ್ತನೆ ಸರ್ವವ್ಯಾಪ್ತಿಯೇ ನಿನ ಆರಾಧಿಸುವೆ. ಕೇರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. ಕಣ್ಮುಚ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಆರಾಧನೆ ಮಾಡುವಾಗ ಈ ಕಡೆ ಆ ಕಡೆ ನೋಡ್ಬೇಡಿ, ಜಸ್ಟ್ ಕಣ್ಮುಚ್ಕೊಳ್ಳಿ. ದೇವ್ರ ಮಹಿಮೆ ಪ್ರತಿಯೊಬ್ರು ಯಾರ್ಯಾರೆಲ್ಲ ಈ ವಿಡಿಯೋ ನನ್ನ ನೋಡ್ತಾರೋ ಪ್ರತಿಯೊಬ್ರ ಮೇಲೆ ಕಣ್ಮುಚ್ಕೊಂಡು ಆರಾಧನೆ ಮಾಡ್ತಾ ಇರಿ. ಆ ಪ್ರಸನ್ನತೆ ನಿಮ್ ಮೇಲೆ ಇಳಿಯೋದು ನೀವು ಅನುಭವಿಸ್ತೀರ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್, ಪ್ರೆಷಿಯಸ್ ಹೋಲಿ ಸ್ಪಿರಿಟ್, ಪ್ರೆಷಿಯಸ್ ಹೋಲಿ ಸ್ಪಿರಿಟ್, ಪ್ರೆಷಿಯಸ್ ಹೋಲಿ ಸ್ಪಿರಿಟ್. ಬಲಿಯಾದವನೇ ಆರಾಧನೆ, ಗೆದ್ದವನೇ ನಿನಗೆ ಆರಾಧನೆ, ನನಗಾಗಿ ಬಲಿಯಾದವನೇ ಆರಾಧನೆ, ಗೆದ್ದವನೇ ನಿನಗೆ ಆರಾಧನೆ, ನನ್ನೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವವನು ಆರಾಧನೆ, ನನ್ನೊಳಗೆ ಇರುವಾತನೇ ಆರಾಧನೆ, ನಡೆಸುವವನೇ ಆರಾಧನೆ, ಪರಿಶುದ್ಧನೇ ನಿನ ಆರಾಧಿಸುವೆ, ಸರ್ವವ್ಯಾಪಿಯೇ ನಿನ ಆರಾಧಿಸುವೆ, ಪರಿಶುದ್ಧನೇ ಪರಿಶುದ್ಧನೇ ನಿನ ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ ಆರಾಧಿಸುವೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಎಸ್ ಮೈ ಲಾರ್ಡ್. ದೇವತೂತರು ಅಪ್ಪ ಪ್ರತಿಯೊಂದು ದೇವತೂತರು ನಿಮ್ಮನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಆ ತರ ನಿಮ್ಮನ್ನ ಆರಾಧನೆ ಮಾಡ್ತಾ ಇರೋ ಜೀವವುಳ್ಳ ದೇವರನ್ನ ಆರಾಧನೆ ಮಾಡಕ್ಕೆ ನಮ್ಗೆ ಆ ಕೃಪೆ ಕೊಟ್ಟಿದ್ದಕ್ಕೋಸ್ಕರ ನಿಮ್ಗೆ ಸ್ತೋತ್ರಪ್ಪ. ನಿಮ್ ನಾಮ ಮಹಿಮೆ ಆಗ್ಲಿ ಅಪ್ಪ. ನಿಮ್ ರೂಪದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ದಕ್ಕೋಸ್ಕರ ನಿಮ್ಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಲ್ಲೆಲೂಯಾ. ನಿಮ್ ಮಕ್ಕಳಾಗಿ ನಮ್ಮನ್ನ ಮಾಡ್ಕೊಂಡಿದ್ದಕ್ಕೋಸ್ಕರ ನಿಮ್ಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ ನಿನ ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ ಆರಾಧಿಸುವೆ, ಪರಿಶುದ್ಧನೇ ಪರಿಶುದ್ಧನೇ ನಿನ ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ ಆರಾಧಿಸುವೆ. ಕೇರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರಪ್ಪ ದೇವ್ರೇ. ಒಳ್ಳೆ ಸಮಯ ನಮಗ್ ಕೊಟ್ಟು ದೇವ್ರೆ, ನಿಮ್ ಪ್ರಸನ್ನತೆನಲ್ಲಿ ಬಂದು ದೇವ್ರೆ, ನಿಮ್ಮನ್ನ ಆರಾಧನೆ ಮಾಡಕ್ಕೆ ಈ ಕೃಪೆನ ನಮಗ್ ಕೊಟ್ಟಿದ್ದಕ್ಕೋಸ್ಕರ ನಿಮ್ಗೆ ಸ್ತೋತ್ರಪ್ಪ.
ನಿಮ್ ನಾಮ ಮಾತ್ರ ಮಹಿಮೆ ಆಗ್ಲಿ, ನಿಮ್ ರಾಜ್ಯ ಬೆಳಿಲಿ ಅಪ್ಪ. ನೀವು ಜೀವ ಇರೋ ದೇವ್ರು, ಜೀವಂತವಾಗಿರೋ ದೇವ್ರಂತ ಒಬ್ಬೊಬ್ರಿಗೂ ಗೊತ್ತಾಗ್ಲಿ ಅಪ್ಪ. ದೇವ್ರೆ ನಿಮ್ ಮಹಿಮೆನ, ನಿಮ್ ಪ್ರಸನ್ನತೆನ, ನಿಮ್ ಅಭಿಷೇಕನ ಅವ್ರು ಪಡ್ಕೊಳ್ಳಿ ದೇವ್ರೆ. ದೇವ್ರೆ ಯಾರ್ಯಾರಲ್ಲ ದೇವ್ರೆ ನಿಮ್ಮನ್ನ ಸ್ವೀಕಾರ ಮಾಡ್ಕೊಂಡು ರಕ್ಷಣೆ ಒಳಗಡೆ ಬಂದಿದ್ದಾರೋ ದೇವ್ರೆ, ಪ್ರತಿಯೊಬ್ಬರಿಗೆ ಅಭಿಷೇಕವನ್ನು ಕೊಡಿ ದೇವ್ರೆ. ದೇವ್ರೆ ಅವರು ಅವ್ರನ್ನ ಯಾವುದಕ್ಕೋಸ್ಕರ ಈ ಭೂಮಿ ಮೇಲೆ ನೀವು ಸೃಷ್ಟಿ ಮಾಡಿದ್ದೀರಾ ಅಂತ ಫಸ್ಟ್ ಅವ್ರಿಗೆ ಗೊತ್ತಾಗ್ಲಿ ಅಪ್ಪ. ಅವ್ರು ಕೊಟ್ಟಿರೋ ಅಸೈನ್ಮೆಂಟ್, ಆ ಪರ್ಪಸ್ ಅವ್ರು ಕಂಪ್ಲೀಟ್ ಮಾಡಲಿ ದೇವ್ರೆ. ಆ ಕೃಪೆನ ಅವ್ರಿಗೆ ಕೊಡಿ ದೇವ್ರೆ, ಆ ತಿಳುವಳಿಕೆನ ಕೊಡಿ ದೇವ್ರೆ. ದೇವ್ರೆ ಅವರು ಹೃದಯನ ಕಟ್ ಹಾಕಿರೋ ಆ ಬಂಧನಗಳನ್ನ ಬಿಚ್ಚಿ ದೇವ್ರೆ. ಹೌದಪ್ಪ, ಎಲ್ಲ ದುರಾತ್ಮ ಶಕ್ತಿಗಳನ್ನ ದೇವ್ರೆ, ಎಲ್ಲ ಬಂಧನಗಳನ್ನ ಬಿಚ್ಚಿ ದೇವ್ರೆ. ಅವ್ರ ಒಳಗಿರೋ ದೇವ್ರೆ ಆ ಆತ್ಮೀಯ ಕಣ್ಣನ್ನು ಓಪನ್ ಮಾಡಿ ದೇವ್ರೆ, ಅವ್ರಿಗೆ ಗೊತ್ತಾಗ್ಲಿ ಅಪ್ಪ ಯಾವುದು ಸತ್ಯ ಅಂತ ಗೊತ್ತಾಗ್ಲಿ ಅಪ್ಪ. ನಿಮ್ ನಾಮ ಮಹಿಮೆ ಪಡಿಸ್ಲಿ ಅಪ್ಪ. ಕೊಟ್ಟಿರೋ ಅಸೈನ್ಮೆಂಟ್ನ ಅವ್ರು ಕಂಪ್ಲೀಟ್ ಮಾಡಲಿ ಅಪ್ಪ. ಹಾಲೆಲ್ಲೂಯ ಹಾಲೆಲ್ಲೂಯ ಹಾಲೆಲ್ಲೂಯ. ಸ್ತೋತ್ರಪ್ಪ 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 ಹಾಲೆಲ್ಲೂಯ ಹಾಲೆಲ್ಲೂಯ. ಓಕೆ, ಇವಾಗ ಇನ್ನೊಂದು ಹಾಡನ್ನ ನಾವು ಆರಾಧನೆ ಮಾಡೋಣ. ಹಾಲೆಲ್ಲೂಯ ಹಾಲೆಲ್ಲೂಯ ಹಾಲೆಲ್ಲೂಯ. ಸ್ತೋತ್ರಪ್ಪ 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 ಹಾಲೆಲ್ಲೂಯ. ಇದು ಒಂದು ಚೆನ್ನಾಗಿರೋ ಹಾಡು. ಸೊ ಇದು ನೋಡೋಣ, ನೀವು ಮೋಸ್ಟ್ಲಿ ಹಾಡನ್ನ ನೋಡಿದ್ರೆ ಖಂಡಿತ ನೀವು ಜೊತೆನಲ್ಲಿ ಆರಾಧನೆ ಮಾಡ್ತೀರಾ, ಕೇಳಿದ್ರೆ ಖಂಡಿತ ನಿಮ್ಗೂ ಈಸಿ ಆಗಿರುತ್ತೆ ಈ ಹಾಡನ್ನ ಆರಾಧನೆ ಮಾಡೋಣ. ಆರಾಧನೆ ಮಾಡ್ತಾ ಮಾಡ್ತಾ ನೋಡಿ, ಆಲ್ರೆಡಿ ದೇವ್ರ ಪ್ರಸನ್ನತೆ ಫುಲ್ ಆಗ್ಬಿಟ್ಟಿದೆ. ನೀವು ಆರಾಧನೆ ಮಾಡಿ ನೋಡಿ, ನಿಮ್ಮನ್ನ ಹೆಂಗ್ ದೇವ್ರು ಟಚ್ ಮಾಡ್ತಾರ ಅಂತ ಮಾತ್ರ ನೋಡಿ. ಹಾಲೆಲೂಯ ಹಾಲೆಲೂಯ. ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, 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 ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ. ಆರಾಧನೆ ಸ್ತುತಿ ಆರಾಧನೆ ನನ್ನೇಸುರಾಜನಿಗೆ ಆರಾಧನೆ. ನೀವು ಸರಿ ಆರಾಧನೆ ಸ್ತುತಿ ಆರಾಧನೆ ನನ್ನೇಸುರಾಜನಿಗೆ ಆರಾಧನೆ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ. ನಿನ್ನ ಶ್ವಾಸವ ಊದಿ ನಿನ್ನ ರೂಪವ ನೀಡಿ, ನಿನ್ನ ಶ್ವಾಸವ ಊದಿ ನಿನ್ನ ರೂಪವ ನೀಡಿ, ಬದುಕುವಂತೆ ಮಾಡಿದೆ ನನ್ನೇಸಯ್ಯ, ಬದುಕುವ ನನ್ನೇಸುರಾಜನಿಗೆ ಆರಾಧನೆ. ಆರಾಧನೆ ಸ್ತುತಿ ಆರಾಧನೆ ನನ್ನೇಸುರಾಜನಿಗೆ ಆರಾಧನೆ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ. ಕುರುಬನಾಗಿ ಬಂದು ಕೊರತೆ ನೀಗಿಸಿದೆ, ಕುರುಬನಾಗಿ ಬಂದು ಕೊರತೆ ನೀಗಿಸಿದೆ, ದೇವರಾಗಿ ಬಂದು ನನ್ನ ಕಾಪಾಡಿದೆ, ದೇವರಾಗಿ ಬಂದು ನನ್ನ ಕಾಪಾಡಿದೆ. ಆರಾಧನೆ ಸ್ತುತಿ ಆರಾಧನೆ ನನ್ನೇಸುರಾಜನಿಗೆ ಆರಾಧನೆ, ಆರಾಧನೆ ಸ್ತುತಿ ಆರಾಧನೆ ನನ್ನೇಸುರಾಜನಿಗೆ ಆರಾಧನೆ,
ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ. ಕಲ್ವಾರಿಯಲ್ಲಿ ನಿನ್ನ ರಕ್ತವ ಸುರಿಸಿ, ಕಲ್ವಾರಿಯಲ್ಲಿ ನಿನ್ನ ರಕ್ತವ ಸುರಿಸಿ, ನನ್ನನ್ನು ಕೊಂಡುಕೊಂಡ ನನ್ನೇಸಯ್ಯ, ನನ್ನನ್ನು ಕೊಂಡುಕೊಂಡ ನನ್ನೇಸಯ್ಯ. ಆರಾಧನೆ ಸ್ತುತಿ ಆರಾಧನೆ, ನನ್ನೇಸುರಾಜನಿಗೆ ಆರಾಧನೆ. ಆರಾಧನೆ ಸ್ತುತಿ ಆರಾಧನೆ, ನನ್ನೇಸುರಾಜನಿಗೆ ಆರಾಧನೆ. ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ. ಆರಾಧನೆ ಸ್ತುತಿ ಆರಾಧನೆ, ನನ್ನೇಸುರಾಜನಿಗೆ ಆರಾಧನೆ. 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 ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ, 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 ನಿನ್ನ ಪ್ರಸನ್ನತೆಯಲ್ಲಿ ಬಾಳುವೆ ಯೇಸಯ್ಯ. ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲ ಕಣ್ಣು ಮುಚ್ಕೊಳ್ಳಿ, ಎಲ್ಲ ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಅನ್ಯ ಭಾಷೆನಲ್ಲಿ ಮಾತಾಡಿ, ಅನ್ಯ ಭಾಷೆನಲ್ಲಿ ಮಾತಾಡಿ. ಒಂದು 3 ನಿಮಿಷ ಎಡಬಿಡದೆ ಅನ್ಯ ಭಾಷೆನಲ್ಲಿ ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ. ಹಾಲೆಲೂಯಾ 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 ಹಾಲೆಲೂಯಾ. ದೇವ್ರೆ, ನೋಡ್ತಾ ಇರೋ ಪ್ರತಿಯೊಬ್ಬರನ್ನ ಟಚ್ ಮಾಡಿಯಪ್ಪ. ಪವಿತ್ರಾತ್ಮನೆ, ನೋಡ್ತಾ ಇರೋ ಪ್ರತಿಯೊಬ್ಬರನ್ನ ಟಚ್ ಮಾಡಿಯಪ್ಪ, ಟಚ್ ಮಾಡಿಯಪ್ಪ. ರಿಸೀವ್ 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 ರಿಸೀವ್. ಫಿಲ್ ದ ಮಲೋನ್, ಫಿಲ್ ದ ಮಲೋನ್, ಫಿಲ್ ದ ಮಲೋನ್. ಹಾಲೆಲೂಯಾ 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 ಹಾಲೆಲೂಯಾ. ಮಾತಾಡಿ 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 ಮಾತಾಡಿ. ವಾಕ್ಯ ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ. ನೀವು ಮಾತಾಡೋದ್ ಬಗ್ಗೆ ವಾಕ್ಯ ಹೇಳ್ತಾ ಇದೆ. ನೀವು ಮಾತಾಡೋದು ದೇವರ ಸಂಗಡ ಅಂತ ಹೇಳ್ತಾ ಇದೆ ವಾಕ್ಯ. ನೀವು ಮಾತಾಡೋದು ಮನುಷ್ಯರ ಹತ್ರ ಇಲ್ಲ, ಇಲ್ಲ ಬೇರೆಯವ್ರ ಹತ್ರ ಇಲ್ಲ. ನೀವು ಮಾತಾಡೋದು ದೇವತೂತರ ಭಾಷೆ ಅಂತ ಹೇಳ್ತಾ ಇದೆ. ನೀವು ಮಾತಾಡೋದು ಡೈರೆಕ್ಟ್ ಆಗಿ ದೇವ್ರ ಹತ್ರನೇ ನೀವು ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಬಾಯಿ ತೆಗ್ರಿ, ಬಾಯಿ ತೆಗ್ರಿ, ಬಾಯಿ ತೆಗೆದು ಮಾತಾಡಿ. ಮಾತಾಡ್ತಾ ಮಾತಾಡ್ತಾ ನಿಮ್ ಆತ್ಮ ಭಕ್ತಿ ವೃದ್ಧರ ಆಗುತ್ತೆ. ಹಾಲೆಲೂಯಾ, ಇನ್ನು ಭಕ್ತಿ ಆಗೋಗುತ್ತೆ. ಹಾಲೆಲೂಯಾ. ನಿಮ್ ಆತ್ಮನ ನೀವೇ ಎಡಿಫೈ ಮಾಡ್ಕೋಬೇಕು, ಚಾರ್ಜ್ ಮಾಡ್ಕೋಬೇಕು, ಆವಾಗ್ಲೇ ಸಾಧನೆ ಮಾಡಕ್ ಆಗುತ್ತೆ. ಹಾಲೆಲೂಯಾ ಹಾಲೆಲೂಯಾ. ಮಾತಾಡಿ ಮಾತಾಡಿ, ಅನ್ಯ ಭಾಷೆನಲ್ಲಿ ಮಾತಾಡಿ ಮಾತಾಡಿ ಮಾತಾಡಿ. ಹಾಲೆಲೂಯಾ 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 ಹಾಲೆಲೂಯಾ. ದೇವ್ರೆ, ನೋಡ್ತಾ ಇರೋ ಪ್ರತಿಯೊಬ್ಬರನ್ನ ನೀವು ಟಚ್ ಮಾಡಿಯಪ್ಪ. ಒಂದ್ ದೊಡ್ಡ ಬದಲಾವಣೆ ಅವ್ರು ಹೃದಯದಲ್ಲಿ ನೋಡ್ಲಿ ದೇವ್ರೆ, ಅವ್ರ ಆತ್ಮದಲ್ಲಿ ಒಂದ್ ದೊಡ್ಡ ಬದಲಾವಣೆ ನೋಡ್ಲಿ ಅಪ್ಪ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ.
Hallelujah, 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 hallelujah. Stotrapa, hallelujah, hallelujah. All praises and glory are yours, my Lord. Precious Holy Spirit, Pavitratmane, Devre, Nortairo, Pratyobarna, Nimutiapa, Dodu Badlavane, or Jivana del Noliapa, Niv Jiva Ero, Devre, Jivan Tavagiro, Devranta, Obobrugu Gotagliapa. Hallelujah, hallelujah. Upon Nimatra Yaradru Matadre, Matia Orge, reply code of Devranta Gotagliapa, Yaradru Kastadin Daidre Devre, O Nimatra Yaradru Matadre, a time immediate Utra code of Devranta or Gotagliapa. Hallelujah, 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 matartaneri, 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 Devur Mahime, Nivellina Matartairo, ah, place Nali Devur Mahime Nimele Ilita Ide, Ikshane Iliute, Ikshanane, a prasanate Niviros Taladale Iliute. Holy Spirit, Pavitratmane, Apa Nortairo Pratiobrumele Devre, a prasanate Ililiapa. ಪ್ರತಿಯೊಬ್ಬರ ಮೇಲೇನೆ ದೇವ್ರೆ ಆ ಪ್ರಸನ್ನತೆ ಇಲ್ಲಿಲ್ಲಪ್ಪ. ಪ್ರತಿಯೊಬ್ಬರು ನೋಡ್ತಾ ಇರೋ ಯಾರ್ಯಾರು ದೇವ್ರೆ ಆಸಕ್ತಿಯಿಂದ ದೇವ್ರೆ, ನಾನು ದೇವ್ರೆ ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು, ನನ್ನ ಪರ್ಪಸ್ ಏನು, ನನಗೆ ಒಂದು ದೊಡ್ಡ ಬಿಡುಗಡೆ ಆಗಬೇಕು, ನಾನು ಈ ಬಂಧನದಿಂದ ಬಿಡುಗಡೆ ಆಗಬೇಕು, ಯಾರ್ಯಾರಲ್ಲ ದೇವ್ರೆ ಆಸಕ್ತಿಯಿಂದ ನೋಡ್ತಾ ಇದ್ದಾರೋ ದೇವ್ರೆ, ಪ್ರತಿಯೊಬ್ಬರನ್ನ ನೀವು ಟಚ್ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರಪ್ಪ. ಪ್ರತಿಯೊಬ್ಬರನ್ನ ನೀವು ಟಚ್ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರ, 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 ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಪ್ಪ, ನಿಮ್ ನಾಮ ಮಾತ್ರ ಮಹಿಮೆ ಆಗ್ಲಿಯಪ್ಪ. ಪವಿತ್ರಾತ್ಮನೆ, ಪವಿತ್ರಾತ್ಮನೆ, ಪವಿತ್ರಾತ್ಮನೆ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್. ದೇವ್ರೆ ಈ ವಿಡಿಯೋನ ನೋಡೋ ಪ್ರತಿಯೊಬ್ಬರನ್ನ ಫಿಲ್ ಮಾಡ್ತಾನೆ ಇರಿ ದೇವ್ರೆ, ಈ ವಿಡಿಯೋನ ನೋಡೋ ಪ್ರತಿಯೊಬ್ಬರನ್ನ ನೀವು ಫಿಲ್ ಮಾಡ್ತಾನೆ ಇರಿ ದೇವ್ರೆ. ಹಾಲೆಲೂಯಾ, 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 ಹಾಲೆಲೂಯಾ. ಮಾಡ್ತಾನೆ ರೀ, ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಪ್ಪ, 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 ಸ್ತೋತ್ರ ದೇವ್ರೆ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. Hallelujah, 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 hallelujah. ಮಾತಾಡ್ತಾನೇರಿ, 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 ಮಾತಾಡ್ತಾನೇರಿ. ಲಕ್ರ ಕೂಂದು ಲೊಂಗ್ ರಂಗಂದಲ ಮಲಿಯಿಂದಲ ಬಲ ಕರ 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 ಕರಕ ಶಾಖತೊಲ್ಲೋ ಕೊರ್ರೊ ಕೊತ್ತೊಲ್ಲೋ ಕೊರ್ರೊ ಕೊತ್ತೊಲ್ಲೋ 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 ಶಿಪ್ರಾ ಲಿಬ್ರಾ ಲಿಬ್ರಾ ಲಕ್ರೆ ಕೊಂದು ಲೊಂಗ್ ರಂಗಂದಲ ಮಲಿಯಿಂದಲ ಬಲ ಕರ 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 ಕೊತ್ತಲು ಶಕತೊಲ್ಲೋ ಕೊರ ಕೊತ್ತಲು 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 ಶಕರ ಕೊರ ಕೊತ್ತಲು ಕೊರ ಕೊತ್ತಲು ಕೊರ ಕೊತ್ತಲು ಕೊರ ಕೊತ್ತಲು ಕೊರ ಕೊತ್ತಲು ಮಲಕರ ಬಲ 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 ಕರ ಕರ. ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ. ಲಕ್ರ ಕೊಂದು ಲಂಗ್ರಿಂಗಂದಲ ಮಲಿಯಿಂದ ಬಲ ಕರ 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 ಕರಕ ಶಬ್ರ ಲಿಬ್ರಾ ಲಿಬ್ರಾ ಲಕ್ರ ಕೊಂದು ಲೊಂಗ್ರಿಂಗಂದಲ ಮಲಿಯಿಂದ ಬಲ ಕರ ಕರ ಕರಕ ಶಕತೊಲು ಕೊರೊ ಕೊತ್ತಲು ಕೊರೊ ಕೊತ್ತಲು 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 ಶಿಬ್ರ ಲಿಬ್ರಾ ಲಿಬ್ರಾ ಲಕ್ರ ಕೊಂದು ಲೊಂಗ್ರಿಂಗಂದಲ ಮಲಿಯಿಂದ ಬಲ ಕರ 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 ಕರಕ ಶಕತೊಲು ಕೊರೊ ಕೊತ್ತಲು ಕೊರೊ ಕೊತ್ತಲು ಕೊರೊ ಕೊತ್ತಲು 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 ಶಿಖರ ಕಂದ ಲಂಗ್ರಿಂಗಂದಲ ಮಲಿದಲ ಬಲ ಕರ ಬಲ 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 ಕರ ಕರ ಕರಕ ಶಬ್ರಾ ಲಿಬ್ರಾ 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 ಲಿಬ್ರಾ. ದೇವ್ರೆ ಆಸಕ್ತಿಯಿಂದ ನೋಡ್ತಾ ಇರೋ ಪ್ರತಿಯೊಬ್ಬರನ್ನ ನೀವು ಟಚ್ ಮಾಡಿ ಅಪ್ಪ. ಒಂದ್ ದೊಡ್ಡ ಬದಲಾವಣೆ ಅವ್ರ ಜೀವನದಲ್ಲಿ ನೋಡ್ಲಿ ಅಪ್ಪ, ಒಂದ್ ದೊಡ್ಡ ಬದಲಾವಣೆ ಅವ್ರ ಜೀವನದಲ್ಲಿ ನೋಡ್ಲಿ ಅಪ್ಪ. ಯಾರ್ಯಾರೆಲ್ಲ ನೋಡ್ತಾ ಇದಾರೋ ದೇವ್ರೆ, ಪ್ರತಿಯೊಬ್ಬರನ್ನ ನೀವು ಟಚ್ ಮಾಡ್ತಾನೆ ರೀ ದೇವ್ರೆ. ಟಚ್ ಮಾಡಿ ಅಪ್ಪ, ಟಚ್ ಮಾಡಿ ದೇವ್ರೆ. ಆತ್ಮದಲ್ಲಿ ಭರಿತರಾಗಿ ಮಾಡಿ ಅಪ್ಪ, ಆತ್ಮದಲ್ಲಿ ಭರಿತರಾಗಿ ಮಾಡಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ.
ಮಾತಾಡಕ್ ಬರ್ತಾ ಇಲ್ಲ ಅಂದ್ರೆ ಕೇಳಿ, ದೇವ್ರನ್ನ ಕೇಳಿ, ದೇವ್ರನ್ನ ಕೇಳಿ. ದೇವ್ರೆ ಪವಿತ್ರಾತ್ಮನೆ ನನಗೂ ಆ ವರವನ್ನು ಕೊಡಿ ದೇವ್ರೆ, ಪವಿತ್ರಾತ್ಮನೆ ನನಗೂ ಆ ವರವನ್ನು ಕೊಡಿ ದೇವ್ರೆ, ಪವಿತ್ರಾತ್ಮನೆ ನನಗೂ ಆ ವರವನ್ನು ಕೊಡಿ ದೇವ್ರೆ. ಕೇಳಿ ಕೇಳಿ ಕೇಳಿ, ದೇವ್ರ ಹತ್ರ ಕೇಳ್ತಾನೆ ರೀ, ಪವಿತ್ರಾತ್ಮನೆ ನನಗೂ ಆ ವರವನ್ನು ಕೊಡಿ ದೇವ್ರೆ. ನಾನು ಮಾತಾಡ್ಬೇಕಪ್ಪ ದೇವ್ರೆ, ನಾನು ಆ ಸ್ಪಿರಿಚುವಲ್ ಗಿಫ್ಟ್ ನ ಮಾತಾಡ್ಬೇಕು ದೇವ್ರೆ. ನನ್ಗೆ ಆ ಕೃಪೆಯನ್ನು ಕೊಡಿ ದೇವ್ರೆ, ದೇವ್ರೆ ಆ ಕೃಪೆಯನ್ನು ಕೊಡಿ ದೇವ್ರೆ. ಇದನ್ನ ಸ್ಪಿರಿಚುವಲ್ ಗಿಫ್ಟ್ ಅಂತ ಹೇಳ್ತಾರೆ. ಇದ ಬೇಸ್ 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 ಸ್ಪಿರಿಚುವಲ್ ಗಿಫ್ಟ್ ನಲ್ಲಿ ಫಸ್ಟ್ ಗಿಫ್ಟ್ ಆಗಿ ಕೊಡೋದು ದೇವ್ರಿದು, ಅನ್ಯ ಭಾಷೆನಲ್ಲಿ ಮಾತಾಡೋದು. ಯಾರು ಅನ್ಯ ಭಾಷೆನಲ್ಲಿ ಮಾತಾಡ್ತಾರೆ ಬೇಕಾದ್ರೆ ನೋಡಿ, ಅವ್ರ ಲೈಫ್ ಬೇರೆ ಬೇರೆ ತರ ಇರುತ್ತೆ. ಅವ್ರಿಗೂ ಬೇರೆಯವ್ರಿಗೂ ತುಂಬಾ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಲೆಲೂಯಾ ಹಾಲೆಲೂಯಾ. ಯಾಕಂದ್ರೆ ಅವ್ರು ಅನ್ಯ ಭಾಷೆನಲ್ಲಿ ಯಾವಾಗ ಮಾತಾಡಕ್ ಶುರು ಮಾಡ್ತಾರೋ, ಅವ್ರು ಮನುಷ್ಯರ ಹತ್ರ ಮಾತಾಡಲ್ಲ, ವಾಕ್ಯ ಹೇಳ್ತಾ ಇದೆ. ಅವ್ರು ಮಾತಾಡೋದು ಡೈರೆಕ್ಟ್ ಆಗಿ ದೇವ್ರ ಹತ್ರನೇ ಮಾತಾಡ್ತಾ ಇದ್ದಾರೆ ಅಂತ. ಹಾಲೆಲೂಯಾ ಹಾಲೆಲೂಯಾ. ಇದೊಂದು ಕಮ್ಯುನಿಕೇಟಿಂಗ್ ಚಾನಲ್ ಆಗಿರುತ್ತೆ ಹಾಲೆಲೂಯಾ. ಯಾಕಂದ್ರೆ ನಮ್ ಭಾಷೆಯಿಂದ ನಾವು ಮಾತಾಡಿದ್ರೆ ದೇವ್ರಿಗೆ ಅದು ಬೇರೆ ತರ ಇರುತ್ತೆ. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಭಾಷೆ ಬೇರೆ ಬೇರೆ ಮೀನಿಂಗ್ ನ ಕೊಡುತ್ತೆ. ಬಟ್ ಇಂಡಿವಿಜುವಲ್ ಮನುಷ್ಯರಿಗೆ ದೇವರು ಪ್ರತಿಯೊಬ್ಬರಿಗೆ ಯಾವ ತರ ಒಂದು, ಹೆಂಗೆ ಇವಾಗ ನಾವು ಪಾಸ್ವರ್ಡ್ಸ್ ಎಲ್ಲ ಹೆಂಗೆ ಎನ್ಕ್ರಿಪ್ಟ್ ಆಗಿರುತ್ತೆ, ಪಾಸ್ವರ್ಡ್ಸ್ ಎಲ್ಲ ಹೆಂಗೆ ಆ ಒಬ್ಬೊಬ್ರದ್ದು ಪಾಸ್ವರ್ಡ್ ಯೂನಿಕ್ ಆಗಿ ಹಂಗೆ ಎನ್ಕ್ರಿಪ್ಟ್ ಆಗಿ ಸೇಫ್ ಆಗಿರುತ್ತೆ, ಆ ತರ ಪ್ರತಿಯೊಬ್ರು ಮಾತಾಡೋ ಆ ಭಾಷೆನ ಕೂಡ ಸೇಮ್. ನೀವು ಮಾತಾಡೋದು ಬೇರೆಯವ್ರು ಅದೇ ತರ ಮಾತಾಡಲ್ಲ, ಕಾಪಿ ಮಾಡಿದ್ರು ಅವರಿಂದ ಮಾತಾಡಕ್ ಆಗಲ್ಲ. ಇದ್ ಬಂದು ಆತ್ಮೀಯ ವರ ಅಂತ ಹೇಳ್ತಾರೆ. ಹಾಲೆಲೂಯಾ. ಇದನ್ನ ಏನಂತ ಹೇಳ್ತಾರೆ, ಆತ್ಮೀಯ ವರಗಳು ಅಂತ ಹೇಳ್ತಾರೆ. ಯಾವಾಗ ನೀವು ಮಾತಾಡ್ತಿರೋ, ಮಾತಾಡ್ತಾ ಮಾತಾಡ್ತಾ ಆಟೋಮೆಟಿಕ್ ಆಗಿ ನೀವು ದೇವ್ರ ಹತ್ರ ಮಾತಾಡಕ್ ಶುರು ಮಾಡ್ತೀರಾ. ನೀವು ಮಾತಾಡ್ತಾ ಮಾತಾಡ್ತಾ ನೋಡಿ, ನಿಮ್ ಒಳಗಡೆ ಒಂದು ದೊಡ್ಡ ಬದಲಾವಣೆ, ದೊಡ್ಡ ಚೇಂಜಸ್ ಆಗುತ್ತೆ. ನೀವೇ ಆಶ್ಚರ್ಯ ಪಡ್ತೀರಾ, ಏನಪ್ಪ ನನ್ನ ಒಳಗಡೆ ಇಷ್ಟೊಂದು ಬದಲಾವಣೆ ಆಗ್ತಾ ಇದೆ ಅಂತ. ಯಾಕಂದ್ರೆ ನೋಡಿ, ಮೋಸೆ ಆ ಬೆಟ್ಟ ಮೇಲೆ ಹೋಗಿ ಯಾವಾಗ ದೇವ್ರ ಹತ್ರ ಮಾತಾಡ್ಬಿಟ್ಟು ಬರ್ತಾ ಇದ್ರು, ಯಾವಾಗ ಯಾವಾಗ ಆ ಟೆಂಟ್ ಅಲ್ಲಿ ಕೂಡ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಯಾವಾಗ ಯಾವಾಗ ಹಿಂತಿರುಗಿ ಬರ್ತಾ ಇದ್ರು, ಅವ್ರ ಮುಖದಲ್ಲಿ ಆ ಇಸ್ರೇಲ್ ಜನರು ಏನ್ ನೋಡಿದ್ರು ಅಂದ್ರೆ, ಅವ್ರ ಮುಖದಲ್ಲಿ ಆ ಪ್ರಸನ್ನತೆ, ದೇವ್ರ ಮಹಿಮೆಯನ್ನು ಕಂಡ್ರು ಅಂತ ಹೇಳ್ತಾ ಇದೆ. ಆ ಮಹಿಮೆಯನ್ನು ಜನರು ನೋಡಿ ಭಯ ಬೀಳ್ತಾ ಇದ್ರು ಅಂತ ಹೇಳ್ತಾ ಇದೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ನೀವು ಯಾವಾಗ ಅನ್ಯ ಭಾಷೆಯಲ್ಲಿ ಮಾತಾಡ್ತಿರೋ, ಯಾವಾಗ ದೇವ್ರ ಪ್ರಸನ್ನತೆನಲ್ಲಿ ಇರ್ತಿರೋ, ಜನರು ನಿಮ್ ಮೇಲೆ ಆ ಮಹಿಮೆಯನ್ನು ನೋಡಕ್ಕೆ ಶುರು ಮಾಡ್ತಾರೆ. ಹಾಲೆಲೂಯಾ ಹಾಲೆಲೂಯಾ. ಜನರು ನಿಮ್ ಮೇಲೆ ಆ ದೇವ್ರ ಪ್ರಸನ್ನತೆಯನ್ನ ನೋಡಕ್ಕೆ ಶುರು ಮಾಡ್ತಾರೆ. ಹಾಲೆಲೂಯಾ. ಯಾಕಂದ್ರೆ ನೀವು ಆ ಪ್ರಸನ್ನತೆನಲ್ಲೇ ಇರ್ತೀರ. ಹಾಲೆಲೂಯಾ ಹಾಲೆಲೂಯಾ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಇವಾಗ ನೋಡಿ, ಎಲ್ಲಾದ್ರೂ ಈ ಬಿಸಿಯಾಗಿರೋ ಜಾಗ ಇಲ್ಲ, ಎಲ್ಲಾದ್ರೂ ಸೌದೆ ಏನಾದ್ರೂ ಹಾಕಿ ಅದನ್ನ ಬರ್ನ್ ಮಾಡ್ತಾ ಇದ್ರೆ, ಇವಾಗ ನೋಡಿ ಅದು ಬರ್ನ್ ಮಾಡ್ತಾ ಇರುವಾಗ, ನೋಡಿ ಮಾಡ್ತಾ ಇರುವಾಗ ಈ ಚಳಿಗಾಲದಲ್ಲಿ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಯಾಕೆ ಹೇಳಿ, ಅಲ್ಲಿ ನಿಂತ್ಕೊಂಡು ಬರೋ ಸ್ವಲ್ಪ ಟೈಮ್ ವರೆಗೂ ಏನಾಗಿರುತ್ತಂದ್ರೆ, ಆ ಬಿಸಿ ಅವ್ರ ಬಾಡಿನಲ್ಲಿ ಹಂಗೆ ಇರುತ್ತೆ, ಚಾರ್ಜ್ ಆಗಿರುತ್ತೆ. ಹಾಲೆಲೂಯಾ ಹಾಲೆಲೂಯಾ. ಅವ್ರ ಬಾಡಿನಲ್ಲಿ ಆ ಬಿಸಿ ಹಂಗೆ ರಿಟೇನ್ ಆಗಿರುತ್ತೆ ಸ್ವಲ್ಪ ಹೊತ್ತು, ಹೌದಲ್ವಾ? ಸೊ ಅದೇ ತರ ನೀವು ಯಾವಾಗ ದೇವ್ರ ಪ್ರಸನ್ನತೆನಲ್ಲಿ ಬರ್ತಿರೋ, ಯಾವಾಗ ದೇವ್ರ ಪ್ರಸನ್ನತೆನಲ್ಲಿ ಸಮಯನ ಕಳಿಸ್ತಿರೋ ಕಲಿತಿರೋ, ಅವಾಗ ದೇವ್ರು ಪ್ರಸನ್ನತೆ ನಿಮ್ ಮೇಲೆ ಹಂಗೆ ಇರುತ್ತೆ. ಹಾಲೆಲೂಯಾ. ದೇವ್ರ ಪ್ರಸನ್ನತೆ ನಿಮ್ ಮೇಲೆ ಇರುತ್ತೆ, ಅವಾಗ ಆ ಪ್ರಸನ್ನತೆಯನ್ನು ಜನರು ನೋಡಕ್ಕೆ ಸಾಧ್ಯತೆ ಆಗುತ್ತೆ. ಹಾಲೆಲೂಯಾ. ಯಾವಾಗ ಅಂದ್ರೆ, ದೇವ್ರ ಪ್ರಸನ್ನತೆನಲ್ಲಿ ನೀವು ಯಾವಾಗ ಜಾಸ್ತಿ ಹೊತ್ತು ಇದ್ದು ದೇವ್ರಿಗೆ ನಂಬಿಗಸ್ತರಾಗಿರ್ತಿರೋ. ಹಾಲೆಲೂಯಾ. ಪಾಪ ಎಲ್ಲ ಮಾಡ್ಕೊಂಡು ಪ್ರಸನ್ನತೆನಲ್ಲಿ ಹೋಗಕ್ಕೂ ಆಗಲ್ಲ. ಪರಿಶುದ್ಧರಾಗಿ ಪರಿಶುದ್ಧರು, ಯಾಕಂದ್ರೆ ನಮ್ ದೇವ್ರು ಪರಿಶುದ್ಧವಾದ ದೇವ್ರು ಅಂತ ಹೇಳ್ತಾ ಇದೆ. ಹೋಲಿ 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 ಅಂತ ಹೇಳ್ತಾ ಇದೆ. ಹಾಲೆಲೂಯಾ. ಪರಿಶುದ್ಧನು 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 ಅಂತ ಹೇಳ್ತಾ ಇದೆ ವಾಕ್ಯ. ಹಾಲೆಲೂಯಾ. ಅಷ್ಟು ಪರಿಶುದ್ಧವಾಗಿರೋ ದೇವ್ರ ಹತ್ರ ಹೋಗಿ ಅವ್ರನ್ನ ಆರಾಧನೆ ಮಾಡ್ಬೇಕು. ಅವ್ರ ಪ್ರಸನ್ನತೆನಲ್ಲಿ ನಾವು ಇರ್ಬೇಕಾದ್ರೆ ಫಸ್ಟ್ ನಾವು ಅದೇ ತರ ಅವ್ರು ಕೊಟ್ಟಿರೋ ಈ ಜೀವ ಇರೋ ಪುಸ್ತಕದಲ್ಲಿ ಕೊಟ್ಟಿರೋ ಒಂದೊಂದು ವಾಕ್ಯ, ಯಾವ್ಯಾವ ವಾಕ್ಯವನ್ನು ನೀವು ತಿಳ್ಕೊಂಡಿದ್ದೀರೋ, ಯಾವ್ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ರೋ, ಆ ವಾಕ್ಯದ ಪ್ರಕಾರ ನಿಮ್ ಪಾಸ್ಟರ್ಸು ನಿಮ್ ಮಿನಿಸ್ಟರ್ಸ್ ಯಾವ್ಯಾವ ವಾಕ್ಯ ಹೇಳ್ಕೊಟ್ಟಿದ್ದಾರೋ, ಆ ವಾಕ್ಯದ ಪ್ರಕಾರ ಯಾವಾಗ ನಡೆಯಕ್ಕೆ ಶುರು ಮಾಡ್ತಿರೋ, ಆಟೋಮೆಟಿಕ್ ಆಗಿ ನೀವು ಪರಿಶುದ್ಧರಾಗ್ತಾನೆ ಇರ್ತೀರ. ಹಾಲೆಲೂಯಾ. ನೀವು ಪರಿಶುದ್ಧತೆಯನ್ನ ಪಡ್ಕೊಳ್ತೀರಾ. ಹಾಲೆಲೂಯಾ. ಸಿಂಪಲ್. ನೀವು ದೇವ್ರ ಪ್ರಸನ್ನತೆಯನ್ನ ಪಡ್ಕೋಬೇಕಾದ್ರೆ ಫಸ್ಟ್ ಕ್ರೈಟೇರಿಯಾ ಏನಂದ್ರೆ, ನೀವು ಪಾಪದಿಂದ ದೂರ ಇರಬೇಕು. ಹಾಲೆಲೂಯಾ.
ಪಾಪಗಳಿಂದ ಯಾವಾಗ ದೂರ ಇರ್ತಿರೋ ಆಟೋಮೆಟಿಕ್ ದೇವರು ಪ್ರಸನ್ನತೆ ಜಸ್ಟ್ ದೇವ್ರ ಸಮ್ಮುಖದಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ ಕೈ ತೆಗೆದು ಆರಾಧನೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ದೇವ್ರ ಮಹಿಮೆ ಬಂದು ನಿಮ್ಮನ್ನ ಹಂಗೆ ಫಿಲ್ ಮಾಡ್ಕೊಂಡ್ಬಿಡುತ್ತೆ. ಹಾಲೆಲ್ಲೂಯ 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 ದೇವ್ರು ಎಕ್ಸ್ಪೆಕ್ಟ್ ಮಾಡೋದು, ಯಾಕಂದ್ರೆ ಅವ್ರು ಪರಿಶುದ್ಧನಾಗಿದ್ದಾರೆ. ಅದೇ ತರ ಅವ್ರ ಮಕ್ಕಳು ಅದೇ ತರ ಪರಿಶುದ್ಧತೆಯಿಂದ ಇರ್ಬೇಕಂತಾನೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಲೆಲ್ಲೂಯ ನೀವು ನಿಮ್ಮ ಮಕ್ಕಳನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಈ ಥರ ಇದ್ದೀನಿ, ನನ್ನ ಮಗ ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ನಾನು ಒಂದು ಮ್ಯಾನೇಜರ್ ಆಗಿದ್ದೀನಿ, ನಾನು ಜಸ್ಟ್ ಮ್ಯಾನೇಜರ್ ಆಗಿದ್ದೀನಿ, ಬಟ್ ನನ್ನ ಮಗ ಮ್ಯಾನೇಜರ್ ಆಗಿರಬಾರ್ದು, ನನ್ನ ಮಗ ಸಿಇಒ ಆಗಿರ್ಬೇಕು, ನನ್ನ ಮಗ ಇನ್ನು ದೊಡ್ಡ ಪೋಸ್ಟ್ ನಲ್ಲಿ ಇರ್ಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೌದಲ್ವಾ? ದೇವರು ಅದೇ ತರಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನ್ನ ಮಕ್ಕಳು ನನ್ನ ತರಾನೇ ಇರ್ಬೇಕು, ನಾನು ಹೆಂಗೆ ಈ ಕ್ರಿಯೇಟಿವ್ ಆಗಿ ಎಲ್ಲ ಕ್ರಿಯೇಟ್ ಮಾಡಿಟ್ಟಿದ್ದೀನೋ, ಸೃಷ್ಟಿಕರ್ತನಾಗಿದ್ದೀನೋ, ನನ್ನ ಮಕ್ಕಳು ಈ ಭೂಮಿ ಮೇಲೆ ಅದೇ ತರ ಅಧಿಕಾರದಿಂದ ಇರ್ಬೇಕಂತ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಬೆಳಕಾಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಲೆಲ್ಲೂಯ ಹಾಲೆಲ್ಲೂಯ ನೋಡಿ, ತುಂಬಾ ಜನರು ಯಾಕೆ ಆಶೀರ್ವಾದವನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ನಾವು ಇವಾಗ ನೆಕ್ಸ್ಟ್ ಈ ಮೆಸೇಜ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಮುಂಚೆ ನಾವು ಮತ್ತೆ ಇನ್ನೊಂದು ಆರಾಧನೆಗೆ ಹೋಗೋಣ, ಇನ್ನೊಂದು ಆರಾಧನೆ ಮಾಡಿಬಿಟ್ಟು ಆಮೇಲೆ ನಾವು ಆ ಮೆಸೇಜ್ಗೆ ಹೋಗ್ಬಿಡೋಣ. ಹಾಲೆಲ್ಲೂಯ ಹಾಲೆಲ್ಲೂಯ Hallelujah. Praise you, my Lord. Praise you, my Lord. Praise you, my Heavenly Father. Stotrapa, stotrapa, stotrapa. Nimgu mostly ಅದನ್ನ ಗೊತ್ತಿರ್ಬೋದು. ಸೊ ನಮ್ದೇನಿಲ್ಲ, ಶಕ್ತಿಯಿಂದ ಏನು ಮಾಡಕ್ಕಾಗಲ್ಲ. ನಾವು ಮಾಡ್ಬೇಕಾಗಿರೋದು ಪ್ರತಿಯೊಂದು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಶಕ್ತಿಯಿಂದ ಇಲ್ಲ, ಪ್ರತಿಯೊಂದು ದೇವರ ಕೃಪೆಯಿಂದ ಮಾತ್ರನೇ. ಹಾಲೆಲ್ಲೂಯ. ನೀವು ಎಷ್ಟು ದೇವ್ರ ಹತ್ರ ಇರ್ತೀರೋ ಅಷ್ಟು ದೇವ್ರ ಕೃಪೆನ ರಿಲೀಸ್ ಮಾಡ್ತಾನೆ ಇರ್ತಾರೆ. ಹಾಲೆಲ್ಲೂಯ. ಆ ಕೃಪೆಯಿಂದ ನೀವು ಎಲ್ಲ ವಿಧವಾದ ಸಾಧನೆಗಳು ಮಾಡಕ್ಕೆ ತುಂಬಾ ತುಂಬಾ ಈಸಿ ಆಗಿರುತ್ತೆ. ಹಾಲೆಲ್ಲೂಯ. ಸೊ ಇವಾಗ ನಾವು ಆರಾಧನೆ ಮಾಡೋಣ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ, ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಹಾಲೆಲ್ಲೂಯ. ವಾಕ್ಯ ಹೇಳ್ತಾ ಇದೆ, ಯೆರೆಮೀಯ 1:4 ಓದ್ರೆ, 4:5 ಓದ್ರೆ ಅದರಲ್ಲಿ ಹೇಳ್ತಾ ಇದೆ, ತಾಯಿ ಗರ್ಭದಲ್ಲಿ ಇರುವಾಗನೇ ನಮ್ಮನ್ನ ಸೃಷ್ಟಿ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದೆ. ಹಾಲೆಲ್ಲೂಯ. ಸೊ ಪ್ರಪಂಚ ಸೃಷ್ಟಿ ಮಾಡಕ್ ಮುಂಚೆನೆ ಎಫಿಷಿಯನ್ಸ್ 1:4 ಅದರಲ್ಲೆಲ್ಲ ನೋಡಿದ್ರೆ ಪ್ರಪಂಚ ಸೃಷ್ಟಿ ಮಾಡಕ್ ಮುಂಚೆನೆ ನಮ್ಮನ್ನ ಆಲ್ರೆಡಿ ದೇವರು ಆ ಜೀವ ಪುಸ್ತಕದಲ್ಲಿ ನಮ್ಮ ಹೆಸರುಗಳನ್ನ ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನ ಆರಿಸಿಕೊಂಡಿದ್ದಾರೆ ಅಂತ ಹೇಳ್ತಾ ಇದೆ. ಹಾಲೆಲ್ಲೂಯ. ನಾವು ಎಷ್ಟು ಲಕ್ಕಿಯಸ್ಟ್ ಜನರಾಗಿದ್ದೀವಿ ನೋಡಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಎಷ್ಟು ಜನರು ರಕ್ಷಣೆ ಒಳಗಡೆ ಬಂದಿದ್ದಾರೆ, ಇಲ್ಲ ನಿಮ್ಮ ಏರಿಯಾನಲ್ಲಿ ಎಷ್ಟು ಜನರು ರಕ್ಷಣೆ ಒಳಗಡೆ ಬಂದಿದ್ದಾರೆ, ಇಲ್ಲ ನಿಮ್ ಇರೋ ಆ ಏರಿಯಾ ಅಲ್ಲ ಆ ತಾಲೂಕ್ನಲ್ಲಿ ಎಷ್ಟು ಜನರು ರಕ್ಷಣೆ ಒಳಗಡೆ ಬಂದಿದ್ದಾರೆ, ಇಲ್ಲ ನಿಮ್ ಫ್ಯಾಮಿಲೀಸ್ ನಲ್ಲಿ ನಿಮ್ ಕುಟುಂಬದಲ್ಲಿ ನಿಮ್ ರಿಲೇಟಿವ್ಸ್ ನಲ್ಲಿ ಎಷ್ಟು ಜನರು ರಕ್ಷಣೆ ಒಳಗಡೆ ಬಂದಿದ್ದಾರೆ ನೋಡಿ. ಹಾಲೆಲೂಯ. ಸೊ ನೀವು ರಕ್ಷಣೆ ಒಳಗಡೆ ಬಂದು ನೀವನ್ನ ಆರಾಧನೆ ಮಾಡಿಕೊಂಡು ನೀವು ಆರಾಧನೆ ಮಾಡ್ಬೇಕಂತ ಬಂದಿದ್ದೀರಾ ಅಂದ್ರೆ ನೀವು ಎಷ್ಟು ಒಂದು ಲಕ್ಕಿಯಸ್ಟ್ ಪರ್ಸನ್ ಆಗಿದ್ದೀರಾ ಅಂತ ಯೋಚನೆ ಮಾಡಿ. ಹಾಲೆಲೂಯ. ಯು ಆರ್ ಅ ಚೋಸನ್ ಪೀಪಲ್ ಆಗಿದ್ದೀರಾ, ಪ್ರತಿಯೊಬ್ಬರು ಚೋಸನ್ ಪೀಪಲ್ ಆಗಿದ್ದೀವಿ. ಹಾಲೆಲೂಯ. ದೇವರು ಯಾವ ವಸ್ತು ಯಾವ ಸೀಸನ್ ಅಲ್ಲಿ ಯಾವ ಟೈಮ್ ನಲ್ಲಿ ಯೂಸ್ ಮಾಡ್ಬೇಕಂತ ಅವರು ಆ ಟೈಮ್ ಫ್ರೇಮ್ ನ ಇಟ್ಟಿರ್ತಾರೆ. ಹಾಲೆಲೂಯ. ಆ ತರ ನಾವು ಯೂಸ್ ನಮ್ಮನ್ನ ಯೂಸ್ ಮಾಡ್ಬೇಕಾದ್ರೆ ನಾವು ದೇವರು ವಾಕ್ಯದ ಪ್ರಕಾರ ಯಾವಾಗ ನಡೀತೀವೋ ಆಟೋಮೆಟಿಕ್ ಆಗಿ ಆ ಟೈಮ್ ಬರುವಾಗ ನಮ್ಮನ್ನ ಯೂಸ್ ಮಾಡಕ್ ಶುರು ಮಾಡ್ತಾರೆ. ಹಾಲೆಲೂಯ. ಸೊ ಇವಾಗ ಈ ಹಾಡನ್ನ ನಾವು ಆರಾಧನೆ ಮಾಡೋಣ. ಎಲ್ಲ ಕಣ್ ಮುಚ್ಕೊಳ್ಳೋಣ, ಕಣ್ ಮುಚ್ಕೊಳ್ಳೋಣ, ಹಸ್ತಗಳನ್ನ ಆಕಾಶ ನೋಡೋ ತರ ಇಟ್ಕೊಳ್ಳೋಣ, ಎಲ್ಲ ಕಣ್ ಮುಚ್ಕೊಳ್ಳೋಣ, ಎಲ್ಲ ಕಣ್ ಮುಚ್ಕೊಳ್ಳೋಣ. ಹಾಲೆಲೂಯ 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 ಎಲ್ಲ ಕಣ್ ಮುಚ್ಕೊಳ್ಳಿ. ಜೊತೆನಲ್ಲಿ ನಿಮ್ ಗೊತ್ತಿದ್ರೆ ಆಡಿ, ಇಲ್ಲಂದ್ರೆ ಜೊತೆನಲ್ಲ ಹಂಗೆ ಆರಾಧನೆ ಮಾಡೋಣ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ, ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ, ಯೋಗ್ಯನೆಂದು ನನ್ನ ಕರೆದದ್ದು
ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನೀವು ಸರಿ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಇನ್ನೊಂದ್ಸತಿ ಆಡಿ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ನಮ್ಮನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ನಮ್ಮನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನೀವು ಸೇರಿ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನನ್ನ ಕುಟುಂಬ ನೆಮ್ಮದಿಯಾಗಿರೋದು ನನ್ನ ಐಶ್ವರ್ಯದಿಂದಲ್ಲ ನಾ ಹತ್ತಲಾಗದ ಸ್ಥಾನಕ್ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ ನೀವು ಸೇರಿ ನನ್ನ ಕುಟುಂಬ ನೆಮ್ಮದಿಯಾಗಿರೋದು ನನ್ನ ಐಶ್ವರ್ಯದಿಂದಲ್ಲ ನಾ ಹತ್ತಲಾಗದ ಸ್ಥಾನಕ್ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ 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 ಕೃಪೆಯೇ ಯೇಸು ಅಪ್ಪ
எல்லா நின்ன கிருபையே இயேசு அப்பா எல்லா நின்ன கிருபையே மகிமே இயேசு பிரபுது ಪವಿತ್ರಾತ್ಮದ ಮಹಿಮೆ ಇಲ್ಲಿ ಸುರಿತಾ ಇದೆ ನಿಮ್ಮೇಲೇನು ಅದೇ ಮಹಿಮೆ ಇಳಿತಾ ಇದೆ ಆರಾಧನೆ ಮಾಡ್ತಾನೆ ಇರಿ ಕೃಪಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನೀವು ಸರಿ ಇವಾಗ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಇನ್ನೊಂದ್ಸತಿ ಇನ್ನೊಂದ್ಸತಿ ಕೃಪೆಯೇ 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 ಯೇಸು ನಿನ್ನ ಕೃಪೆಯೇ ಇನ್ನೊಂದ್ಸತಿ ಕೃಪಯೇ 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 ಯೇಸು ಅಪ್ಪ ಎಲ್ಲ ನಿನ್ನ 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 ಕೃಪಯೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ ಕೃಪಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಹಲ್ಲೆಲೂಯಾ 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 ಸೊ ಪ್ರತಿಯೊಬ್ಬರು ನೋಡಿ ನಿಮಗೆ ಆಶೀರ್ವಾದ ಫಸ್ಟ್ 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 ಹೆಂಗೆ ಆಶೀರ್ವಾದನ ರಿಸೀವ್ ಮಾಡ್ಕೊಳ್ಳೋದು ನೋಡಿ ಇವಾಗ ನಾವು ಈ ವಿಡಿಯೋನಲ್ಲಿ ಜಸ್ಟ್ ಏನೋ ಒಂದು ಡ್ರಾಮಾ ಮಾಡ್ತಾ ಇಲ್ಲ ಇಲ್ಲ ಅಡುಗೆ ಮಾಡೋದು ಬಗ್ಗೆ ಇಲ್ಲ ಬೇರೆ ವಿಷಯ ಲೋಕರೀತಿ ವಿಷಯಗಳ ಬಗ್ಗೆ ನಾವು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ಪರಲೋಕ ರಾಜ್ಯ ಇಂದ ಕೊಟ್ಟಿರೋ ಆ ಅಸೈನ್ಮೆಂಟ್ನ ನಾವು ಇವಾಗ ಮಾಡ್ತಾ ಇದ್ದೀವಿ
ಸೊ ನಾವು ಆರಾಧನೆ ಮಾಡ್ತಾ ಇದ್ವಿ, ನೀವು ಎಲ್ಲೋ ಇದ್ದೀರಾ, ನೀವು ಜೊತೆನಲ್ಲಿ ಸೇರ್ಕೊಂಡು ಆರಾಧನೆ ಮಾಡ್ತಾ ಇದ್ದೀರಾ, ನೀವು ಜೊತೆನಲ್ಲಿ ಸೇರ್ಕೊಂಡು ಇವಾಗ ಒಂದು ಸ್ಪಿರಿಟ್ ಆಗಿ ನೀವು ಏನ್ ಮಾಡ್ತಾ ಇದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ. ಹಾಲೆಲೂಯಾ. ಇವಾಗ ನಿಮ್ಗೆ ಒಂದು ಅಸೈನ್ಮೆಂಟ್ ಕೊಟ್ಟಿರ್ತಾರೆ ದೇವರು. ಇವಾಗ ನೀವು ಮಾಡ್ತಾ ಮಾಡ್ತಾ ನೀವು ಏನ್ ಮಾಡ್ಬೋದು, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ನೀವು ಯಾರ್ಯಾರನ್ನ ನಿಮ್ಗೆ ನಿಯರ್ ಅಂಡ್ ಡಿಯರ್ ಒನ್ಸ್ ಅವ್ರನ್ನ ಏನ್ ಮಾಡ್ಬೋದು, ಅವ್ರನ್ನ ನಾನು ಇನ್ವೈಟ್ ಮಾಡ್ಬೋದು. ಆವಾಗ ಯಾರ್ಯಾರೆಲ್ಲ ರಕ್ಷಣೆ ಒಳಗಡೆ ಇಲ್ವೋ, ಇಲ್ಲ ಯಾರ್ಯಾರೆಲ್ಲ ಏನೋ ಲೋಕ ರೀತಿನಲ್ಲಿ ಇದ್ದಾರೋ, ಇಲ್ಲ ಯಾರ್ಯಾರೆಲ್ಲ ಬಂಧನದಲ್ಲಿದ್ದಾರೋ, ಏನೋ ಒಂದು ಪ್ರಾಬ್ಲಮ್ ನಲ್ಲಿ ಇರ್ತಾರೆ, ಇವಾಗ ಅವರೆಲ್ಲ ನೋಡುವಾಗ ನೀವು ಅವ್ರನ್ನ ಇನ್ವೈಟ್ ಮಾಡಿ ಇರ್ತೀರಲ್ಲ ಸುವಾರ್ತೆ ಹೇಳ್ದಂಗೆ. ಹಲ್ಲೆಲೂಯಾ. ನೀವು ಅವ್ರನ್ನ ಇನ್ವೈಟ್ ಮಾಡಿದ್ರೆ ಸಾಕು, ಅವರು ಜಸ್ಟ್ ಬಂದಿದ ತಕ್ಷಣ ನಿಮ್ಗೆ ಆ ಬ್ಲೆಸ್ಸಿಂಗ್ಸ್, ಅವ್ರದ್ದು ಬ್ಲೆಸ್ಸಿಂಗ್ಸ್ ನಿಮ್ ಬಂದು ಸೇರುತ್ತೆ. ಹಲ್ಲೆಲೂಯಾ. ನಿಮ್ ಆತ್ಮದಲ್ಲಿ ನಿಮ್ ಅಕೌಂಟ್ ನಲ್ಲಿ ಬಂದು ಡೆಪಾಸಿಟ್ ಆಗುತ್ತೆ. ತುಂಬಾ ಜನರು ಹಿಂಗೆ ಮಾಡ್ತಾರೆ, ನಾನ್ ಮಾತ್ರ ಕೇಳ್ಬೇಕು, ನಾನ್ ಮಾತ್ರ ನೋಡ್ಬೇಕು, ನಾನ್ ಮಾತ್ರ. ನೋ 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 ನೋ. ದೇವ್ರು ಸೆಲ್ಫಿಶ್ ಆಗಿರಕ್ಕೆ ಇಷ್ಟಪಡಲ್ಲ. ಸೆಲ್ಫಿಶ್ ಆಗಿ ಜನರು ಇದ್ರೆ ದೇವ್ರು ಅಷ್ಟು ಅವ್ರ ಮೇಲೆ ಪ್ರೀತಿಸಲ್ಲ. ಅರ್ಥ ಮಾಡ್ಕೋಬೇಕು. ಇವಾಗ ನಾನು ನೋಡ್ತಾ ಇದ್ದೀನಿ, ನನ್ಗೆ ಗೊತ್ತಿರೋ ಜನರಿಗೆ, ಎಷ್ಟು ಜನರಿಗೆ ಗೊತ್ತು, ಆ ಜನರಿಗೆಲ್ಲ ಮೆಸೇಜ್ ಮಾಡಿದ್ರೆ ಅವಾಗ ಅವರು ಏನ್ ಮಾಡ್ತಾರೆ, ಸುಮ್ಮನೆ ಏನು ನೋಡೋಣ ಅಂತ ಬಂದು ನೋಡಕ್ ಬರ್ತಾರೆ. ಅವರು ಟಕ್ ಅಂತ ಟಚ್ ಆಗ್ಬಿಡ್ತಾರೆ, ರಕ್ಷಣೆ ಒಳಗಡೆ ಬಂದ್ಬಿಡ್ತಾರೆ. ಅವಾಗ ಆ ಕ್ರೆಡಿಟ್ ಹೆಂಗ್ ಬರುತ್ತಂದ್ರೆ ನಿಮ್ಗೂ ಬಂದು ಸೇರುತ್ತೆ ಅದರಲ್ಲಿ. ಹಾಲೆಲೂಯಾ. ಆಶೀರ್ವಾದ. ಅವ್ರ ರಕ್ಷಣೆ ಒಳಗಡೆ ಬಂದಿದ್ದ ತಕ್ಷಣನೇ ಅವರು ನಮ್ ಜೊತೆ ಜಾಯ್ನ್ ಆಗಿ, ಅವರು ಸ್ವಲ್ಪತ್ತಾದ್ರೂ ಜಾಯ್ನ್ ಆದ್ರೆ ಸಾಕು, ದೇವ್ರ ಕೃಪೆ ನಿಮ್ ಮನೆಯಲ್ಲೂ ಬರಕ್ಕೆ ಶುರು ಆಗುತ್ತೆ. ನಿಮ್ಗೆ ಬರಕ್ಕೆ ಶುರು ಆಗುತ್ತೆ. ಆಟೋಮೆಟಿಕ್ ಆಗಿ ದೇವ್ರು ಅನ್ಕೊಳ್ತಾರೆ, ಪರವಾಗಿಲ್ಲ, ನನ್ ಮಗ್ನು ಸ್ವಾರ್ಥ ಆಗಿಲ್ಲ, ಸೆಲ್ಫಿಶ್ ಆಗಿಲ್ಲ, ಬಟ್ ನನ್ ನೋಡಿ ನೋಡಿ ನನ್ ವಾಕ್ಯಗಳು ಹೇಳ್ತಾ ಇದ್ದಾರೆ ಅಂತ, ಆ ಪಾಸ್ಟರ್ ಹೇಳ್ತಾ ಇದಾರಂತ ಜನರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ, ಜನರನ್ನ ಹೇಳ್ತಾ ಇದ್ದಾರೆ ನೀವು ಬಂದು ಸೇರ್ಕೊಳ್ಳಿ, ನೀವು ಪ್ರೇಯರ್ ಮಾಡಿ ಅಂತ. ಹಾಲೆಲೂಯಾ. ಎಲ್ಲಿ ಈ ತರ ಆತ್ಮ ಇರುತ್ತೋ, ಈ ತರ ಸ್ಪಿರಿಟ್ ಇರುತ್ತೋ, ಕೃಪೆನಲ್ಲಿ ಬೆಳಿತೀರಾ, ಆಶೀರ್ವಾದದಲ್ಲಿ ಬೆಳಿತೀರಾ. ಹಾಲೆಲೂಯಾ. ಸಿಂಪಲ್ ಸಿಂಪಲ್. ಯಾಕೆ ಪಾಸ್ಟರ್ಸ್ ಮಿನಿಸ್ಟರ್ಸ್ ಎಲ್ಲ ತುಂಬಾ ಅಭಿಷೇಕದಲ್ಲಿ ಬೆಳೆಯೋದು ಹೇಳಿ, ತುಂಬಾ ಆಶೀರ್ವಾದದಲ್ಲಿ ಬೆಳಿತಾರೆ ನೋಡಿ, ಯಾಕೆ ಹೇಳಿ? ಇದೆ, ನಾವು ಲೋಕ ರೀತಿ ಕೆಲಸ ಮಾಡ್ತಾ ಇಲ್ಲ, ನಾವು ಗೌರ್ಮೆಂಟ್ ಕೆಲಸ ಮಾಡ್ತಾ ಇಲ್ಲ, ಇಲ್ಲ MNC ಕಂಪನಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ಪರಲೋಕ ರಾಜ್ಯದ ಕೆಲಸ. ಹಾಲೆಲೂಯಾ. ಒಂದು ಲೋಕ ರೀತಿನಲ್ಲಿ ಮಾಡ್ಬೇಕಾದ್ರೇನೆ ಜನರು ಅಷ್ಟು ಬೆನಿಫಿಟ್ಸ್, ಅಷ್ಟು ಸೌಲಭ್ಯಗಳನ್ನ ಕೊಟ್ಟು ಅವ್ರನ್ನ ಏನು ಎಲ್ಲ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡುವಾಗ, ಪರಲೋಕ ರಾಜ್ಯದ ಕೆಲಸ ಮಾಡುವಾಗ ದೇವರು ಇನ್ನೂ ಎಷ್ಟು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಯೋಚನೆ ಮಾಡಿ. ಯಾವ ತರ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ, ಯಾವ ತರ ಕೃಪೆಗಳನ್ನ ಕೊಡ್ತಾರೆ, ಯಾವ ತರ ಸೌಲಭ್ಯಗಳನ್ನ ಕೊಡ್ತಾರೆ. ಹಾಲೆಲೂಯಾ. ಅದಕ್ಕೆ ಬಾಯಿನಲ್ಲಿ ಪವರ್ನ ಇಡ್ತಾರೆ ಫಸ್ಟ್. ಹಾಲೆಲೂಯಾ. ಬಾಯಿನಲ್ಲಿ ಅಧಿಕಾರವನ್ನು ಇಡ್ತಾರೆ, ಬಾಯಿನಲ್ಲಿ ಸೃಷ್ಟಿ ಮಾಡೋ ಬ್ಲೆಸ್ ಮಾಡಕ್ಕೆ ಕೃಪೆ ಕೊಡ್ತಾರೆ. ಹಾಲೆಲೂಯಾ. ಬಾಯಿಂದ ಹೇಳಿದ್ರೆ ಬಿಡುಗಡೆ ಆಗಕ್ಕೆ ಆ ಕೃಪೆನ ಅಧಿಕಾರವನ್ನು ಕೊಡ್ತಾರೆ. ಸೈತಾನ್ಗಳನ್ನ ಓಡ್ಸಕ್ಕೆ ಕೃಪೆ ಕೊಡ್ತಾರೆ, ಹೀಲ್ ಮಾಡಕ್ಕೆ ಆ ಕೃಪೆನ ಕೊಡ್ತಾರೆ. ಯಾವ್ದಕ್ಕೆ ಹೇಳಿ? ನಾವು ಮಾಡೋದು ಪರಲೋಕ ರಾಜ್ಯದ ಕೆಲಸ. ಹಾಲೆಲೂಯಾ. ನೀವು ಆರಾಮಾಗಿ ಮಾಡ್ಬೋದು ಪರಲೋಕ ರಾಜ್ಯದ ಕೆಲಸ. ಯಾವಾಗ ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಯಾರಿಗಾದ್ರೂ ಜಸ್ಟ್ ದೇವ್ರ ವಾಕ್ಯದಲ್ಲಿ ದೇವ್ರ ವಾಕ್ಯವನ್ನು ಜಸ್ಟ್ ಮೆಸೇಜ್ ಆಗಿ ಅವ್ರಿಗೆ ಫಾರ್ವರ್ಡ್ ಮಾಡಿ, ಅವ್ರು ಯಾಕೆ ಫಾರ್ವರ್ಡ್ ಮಾಡ್ತೀರಾ ಅಂತ ಕೇಳಲ್ಲ ನಿಮ್ಮನ್ನ. ಹಾಲೆಲೂಯಾ. ಅವ್ರು ಏನ್ ಮಾಡ್ತಾರೆ, ಓಕೆ ಏನೋ ಒಂದು ವಾಕ್ಯ ಕಲ್ಸಿದ್ದಾರೆ, ಏನಮ್ಮ ಈ ವಾಕ್ಯ ಅಂತ ಓದುತ್ತಾರೆ. ಹಾಲೆಲೂಯಾ. ಆ ವಾಕ್ಯನ ಓದುವಾಗನೇ ಅವ್ರ ಒಳಗಡೆ ಅವ್ರ ಹೃದಯದಲ್ಲೂ ಒಂಥರ ಚೇಂಜಸ್, ಬದಲಾವಣೆ ಆಗುತ್ತೆ. ಹಾಲೆಲೂಯಾ. ತುಂಬಾ ಜನರು ಜಸ್ಟ್ ಒಂದು ಮೆಸೇಜ್ನ, ಒಂದು ವಾಕ್ಯನ ಓದಿನೇ ಬದಲಾವಣೆ ಆಗಿದ್ದಾರೆ, ರಕ್ಷಣೆ ಒಳಗಡೆ ಬಂದಿದ್ದಾರೆ. ಹಾಲೆಲೂಯಾ. ಹಾಲೆಲೂಯಾ. ಸೊ ನೀವು ಆಶೀರ್ವಾದದಲ್ಲಿ ಬೆಳಿಬೇಕಾ, ಸಿಂಪಲ್ ಐಡಿಯಾಸ್ ಇದೆ. ಜಸ್ಟ್ ಎಲ್ಲರನ್ನ ಆರಾಧನೆ ಮಾಡಿಸ್ಬೇಕು, ಎಲ್ಲರೂ ದೇವ್ರನ್ನ ಆರಾಧನೆ ಮಾಡಕ್ಕೆ, ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ, ಆ ವಾಕ್ಯದ ಪ್ರಕಾರ ನಡೆಯಕ್ಕೆ. ಯಾವಾಗ ನೀವು ಹೇಳ್ಕೊಡ್ತಿರೋ ಆಟೋಮೆಟಿಕ್ ಆಗಿ ಆ ಬ್ಲೆಸ್ಸಿಂಗ್ಸ್ ನಿಮ್ಗೂ ಬಂದು ಸೇರುತ್ತೆ. ಯಾರ್ಯಾರು ನಿಮ್ ಮೂಲಕ ಕೇಳ್ತಾರೆ ಅವ್ರು ನಿಮ್ಗೆ ಶಿಷ್ಯರಾಗ್ತಾರೆ. ಹಾಲೆಲೂಯಾ. ಸೊ ಅವ್ರಿಗೂ ಆ ಬ್ಲೆಸ್ಸಿಂಗ್ಸ್ ಬಂದು ಸೇರುತ್ತೆ. ಹಾಲೆಲೂಯಾ. 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 ಓಕೆ, ಇವಾಗ ನಾವು ಒಂದು 3 ನಿಮಿಷ ಅನ್ಯ ಭಾಷೆನಲ್ಲಿ ಮಾತಾಡೋಣ. ಎಲ್ಲ ಕಣ್ ಮುಚ್ಕೊಳ್ಳಿ, ಕಣ್ ಮುಚ್ಕೊಳ್ಳಿ. ಮೆಸೇಜ್ಗೆ ಹೋಗ್ಬಿಡೋಣ, ಎಲ್ಲ ಕಣ್ ಮುಚ್ಕೊಳ್ಳಿ. ಹಾಲೆಲೂಯಾ. 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 ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ದೇವ್ರೆ, ಪವಿತ್ರಾತ್ಮನೇ ಅಪ್ಪ, ನೋಡ್ತಾ ಇರೋ ಪ್ರತಿಯೊಬ್ಬರನ್ನ ನೀವು ಟಚ್ ಮಾಡಿ ಅಪ್ಪ. ಒಂದು ದೊಡ್ಡ ಬದಲಾವಣೆ ಅವ್ರ ಜೀವನದಲ್ಲಿ ನೋಡ್ಲಿ ಅಪ್ಪ. ನೋಡ್ತಾ ಇರೋ ಪ್ರತಿಯೊಬ್ಬರನ್ನ ದೇವ್ರೆ ಆತ್ಮದಲ್ಲಿ ಭರಿತರಾಗಿ ಮಾಡಿ ಅಪ್ಪ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್,
ಟಚ್ ದಮ್ ಮೈ ಲಾರ್ಡ್. ಒಂದು ದೊಡ್ಡ ಬದಲಾವಣೆ ಅವ್ರ ಹೃದಯದಲ್ಲಿ ನೋಡ್ಲಿ ದೇವ್ರೆ. ಹಾಲೆಲೂಯಾ 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 ಹಾಲೆಲೂಯಾ. ಅನೇ ಭಾಷೆ ಮಾತಾಡಿ ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ. ನೀವು ಯಾವಾಗ ಮಾತಾಡ್ತಿರೋ ಆಟೋಮೆಟಿಕ್ ಆಗಿ ಒಂದು ದೊಡ್ಡ ಬದಲಾವಣೆ ನಿಮ್ ಜೀವನದಲ್ಲಿ ನೀವು ನೋಡ್ತೀರಾ. ಹಾಲೆಲೂಯಾ. ಯಾವಾಗ ನೀವು ಮಾಡ್ತಿರೋ, ಯಾವಾಗ ಅನ್ಯ ಭಾಷೆನಲ್ಲಿ ಮಾತಾಡ್ತಿರೋ, ಆಟೋಮೆಟಿಕ್ ಆಗಿ ನಿಮ್ ಒಳಗಡೆ ಒಂದ್ ದೊಡ್ಡ ಬದಲಾವಣೆ ಬರುತ್ತೆ. ಹಾಲೆಲೂಯಾ. ಸೊ ನೋಡಿ, ಇವಾಗ ತುಂಬಾ ಜನರು ಏನ್ ಮಾಡ್ತಾರೆ, ಸರಿ ಪಾಸ್ಟ್ ಹೆಂಗೋ ಕಲ್ತಾರಲ್ಲ, ಹೆಂಗೋ ಅಪ್ಡೇಟ್ ಆಗಿರುತ್ತೆ, ಲೇಟ್ ಆಗಿ ನಾವು ನೋಡ್ಕೊಂಬಿಡೋಣ. ಹಾಲೆಲೂಯಾ. ಆಮೇಲೆ ನೋಡ್ಕೊಳ್ಳೋಣ, ಟೈಮ್ ಇರುವಾಗ ನಾವು ನೋಡ್ಕೊಳ್ಳೋಣ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳೋಣ, ಈ ತರ ಐಡಿಯಾಸು ಇರುತ್ತೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಅರ್ಥ ಮಾಡ್ಕೋಬೇಕು ನೋಡಿ, ಪ್ರಾರ್ಥನೆ ಮಾಡ್ತಾ ಇರುವಾಗ, ಲೈವ್ ಆಗಿ ಮಾಡ್ತಾ ಇರುವಾಗ ಇಲ್ಲಿ ಹೆಂಗೆ ಆ ಪ್ರಸನ್ನತೆ ಬರುತ್ತೋ ಅದೇ ಲೆವೆಲ್ ನಲ್ಲಿ ನೀವು ಆಲಯದಲ್ಲಿ ಇರುವಾಗ ಅದೇ ತರ ಪ್ರಸನ್ನತೆ ನಿಮ್ ಮೇಲೆ ಇಳಿತಾನೆ ಇರುತ್ತೆ. ಹಾಲೆಲೂಯಾ. ಯಾಕಂದ್ರೆ ನಾವು ಒಬ್ರಲ್ಲ, ಇವಾಗ ನೋಡಿ ರೆಕಾರ್ಡ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ನಾನು ನೋಡುವಾಗ ಏನಾಗುತ್ತೆ ಹೇಳಿ, ಮೆಸೇಜ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ, ನಿಮ್ ಟೈಮ್ ಇರುವಾಗ ನೀವೇನ್ ಮಾಡ್ತೀರಾ ಆ ಮೆಸೇಜ್ನ ನೋಡ್ತೀರಾ, ನಿಮ್ ಟೈಮ್ ಇರುವಾಗ ಆ ಮೆಸೇಜ್ನ ನೋಡ್ತೀರಾ. ಅರ್ಥ ಮಾಡ್ಕೊಳ್ಳಿ, ನಿಮ್ ಟೈಮ್ ಇರುವಾಗ ಮೆಸೇಜ್ನ ನೋಡ್ತೀರಾ. ಹಾಲೆಲೂಯಾ. ಸೊ ನೀವೇನ್ ಮಾಡ್ತಾ ಇದ್ದೀರಾ, ದೇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ನಿಮ್ ಸ್ವಂತ ಕೆಲಸಗಳಿಗೆ, ನಿಮ್ ಕೆಲಸಗಳಿಗೆ, ನಿಮ್ ಲೋಕರೀತಿ ಕೆಲಸಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ. ಆಮೇಲೆ ಏನ್ ಮಾಡ್ತಾ ಇದ್ದೀರಾ, ಹೆಂಗೋ ಇರುತ್ತಲ್ಲ ಆನ್ಲೈನ್ ಅಲ್ಲಿ, ಆಮೇಲೆ ನಿಧಾನಕ್ಕೆ ನಾವು ನೋಡ್ಕೊಂಡ್ಬಿಡೋಣ. ಹಾಲೆಲೂಯಾ. ಡೌನ್ಲೋಡ್ ಮಾಡ್ಕೊಂಡು ನೋಡೋಣ. ಹಾಲೆಲೂಯಾ. ಸೊ ಏನಾಗುತ್ತೆ ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಅಲ್ಲಿ ಎಷ್ಟು ಜನರು ಇರ್ತಾರೆ ಯೋಚನೆ ಮಾಡಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ, ನಿಮ್ ಟೈಮ್ ಪ್ರಕಾರ ನೀವು ಮಾಡ್ತಾ ಇದ್ದೀರಾ, ಅವಾಗ ಇಲ್ಲಿ ಜಾಯ್ನ್ ಆಗಿರೋರು ಅಲ್ಲಿ ಜಾಯ್ನ್ ಆಗಿರ್ತಾರ, ಯಾರೂ ಇರಲ್ಲ. ನೀವೊಬ್ರು ಮಾತ್ರ ಆರಾಧನೆ ಮಾಡ್ತಾ ಇರ್ತೀರ. ಹಾಲೆಲೂಯಾ. ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆನ್ಲೈನ್ ಅಲ್ಲಿ ಮಾಡ್ತಾ ಇರುವಾಗ ಯಾವಾಗ ನೀವು ಅದು ಜೊತೆನಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿರೋ ನೋಡಿ, ಒಬ್ರಲ್ಲ ಯಾರ್ಯಾರಲ್ಲ ಇಲ್ಲಿ ನೋಡ್ತಾ ಇದಾರೋ ಅವ್ರ ಜೊತೆನಲ್ಲಿ ನಾವು ಒಗ್ಗಟ್ಟಾಗಿ ನಾವು ಏನ್ ಮಾಡ್ತಾ ಇದೀವಿ, ಆರಾಧನೆ ಮಾಡ್ತಾ ಇದೀವಿ. ಜಾಸ್ತಿ ಶಕ್ತಿ ಬರುತ್ತೆ, ಜಾಸ್ತಿ ಅಭಿಷೇಕ ನಿಮ್ ಮೇಲೆ ಆ ಟೈಮ್ನಲ್ಲಿ ಇಳಿಯುತ್ತೆ. ಆ ಟೈಮ್ನಲ್ಲೇ ಡಿಲಿವರೆನ್ಸ್ ಆಗುತ್ತೆ, ಒಂದ್ ದೊಡ್ಡ ಬದಲಾವಣೆ ನಿಮ್ ಜೀವನದಲ್ಲಿ ನೋಡ್ತೀರಾ. ಹಾಲೆಲೂಯಾ. ಅದಕ್ಕೆ ಲೈವ್ ನಲ್ಲಿ ಬಂದು ನಾವು ಸೇರ್ಬೇಕು. ಹಾಲೆಲೂಯಾ ಹಾಲೆಲೂಯಾ. ಸೊ ಇದೇ ವ್ಯತ್ಯಾಸ. ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಏನಾದ್ರೂ ಕೆಲಸದಲ್ಲಿ ಇರ್ತೀರಾ, ಮಾಡ್ಕೋಬಹುದು. ಸೊ ಬೆನಿಫಿಟ್ ಏನಂತ ನಾನು ಹೇಳ್ತಾ ಇರೋದು, ಹಾಲೆಲೂಯಾ. ಏನ್ ಬೆನಿಫಿಟ್ ಆಗುತ್ತೆ ಹೇಳಿ, ಲೈವ್ ನಲ್ಲಿ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ಬರುತ್ತೆ. ಜೊತೆನಲ್ಲಿ ಎಲ್ಲರೂ ಆರಾಧನೆ ಮಾಡ್ತಾ ಇದಾರೆ ನೋಡಿ, ಎಷ್ಟು ಅಭಿಷೇಕ ಸುರಿತಾನೆ ಇದೆ, ಬರ್ತಾನೆ ಇದೆ. ನಾನು ಮಾತಾಡ್ತಾ ಮಾತಾಡ್ತಾ ಹಂಗೆ ಹೆಂಗೆ ಮಳೆ ಬರೋ ತರ ಹಂಗೆ ಕೈಯೆಲ್ಲ ಫುಲ್ 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 ಅಭಿಷೇಕದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಹಾಲೆಲೂಯಾ. ಸೊ ಇವಾಗ ನೀವು ಲೈವ್ ನಲ್ಲಿ ಇದ್ರೆ ನಿಮ್ ಮೇಲೇನೋ ಅಭಿಷೇಕ ಬರ್ತಾ ಇರುತ್ತೆ. ರಿಸೀವ್ ಮಾಡ್ಕೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ಟಚ್ ದ ಮಲ, ಟಚ್ ದ ಮಲ, ಟಚ್ ದ ಮಲ, ಟಚ್ ದ ಮಲ, ಟಚ್ ದ ಮಲ. ಪವಿತ್ರ ಆತ್ಮನೇ ಟಚ್ ಮಾಡಿ, ಟಚ್ ಮಾಡಿ ಅಪ್ಪ. ರಿಸೀವ್, 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 ರಿಸೀವ್. ಫುಲ್ ದ ಮಲ, ಫುಲ್ ದ ಮಲ, ಫುಲ್ ದ ಮಲ, ಫುಲ್ ದ ಮಲ. ರಿಸೀವ್, 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 ರಿಸೀವ್ ದ ಹೋಲಿ ಫೈರ್ ಆಲ್ ಓವರ್ ದೇರ್ ಬಾಡಿ ಮಲ. Fire all over their body, my Lord. Fire all over their body, my Lord. Receive, 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 receive. ದೊಡ್ಡ ಬದಲಾವಣೆ ಅವ್ರ ಹೃದಯದಲ್ಲಿ ನೋಡ್ಲಿದ್ದಾರೆ. ಈ ಕ್ಷಣವೇ, ಈ ಕ್ಷಣವೇ ಬರಿತರಾಗ ಮಾಡಿಯಪ್ಪ, ಈ ಕ್ಷಣವೇ ಬರಿತರಾಗ ಮಾಡಿದ್ದೇವ್ರೆ. ಆಸಕ್ತಿಯಿಂದ ದೇವ್ರೆ ಎಲ್ಲ ಕೆಲಸ ಬಿಟ್ಟು ದೇವ್ರೆ, ಏನೇ ಕೆಲಸ ಇದ್ರು ಅದೆಲ್ಲ ಒಂದು ಕಡೆನಲ್ಲಿ ಆಗ್ಬಿಟ್ಟು ದೇವ್ರೆ, ಲೈವ್ ನಲ್ಲಿ ಬಂದು ಜಾಯ್ನ್ ಆಗಿರೋ ನೋಡ್ತಾ ಇರೋ ಪ್ರತಿಯೊಬ್ಬರನ್ನ ಈ ಕ್ಷಣವೇ ಟಚ್ ಮಾಡಿಯಪ್ಪ. ರಿಸೀವ್ ದ ಹೋಲಿ ಫೈರ್, ರಿಸೀವ್, ರಿಸೀವ್ ದ ಹೋಲಿ ಗೋಸ್ಟ್ ಫೈರ್, ಜೀಸಸ್ ನೇಮ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೋಡಿ 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 ಎಷ್ಟು 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 ಪವರ್ಫುಲ್ ಆಗಿದೆ. ಹಾಲೆಲೂಯಾ. ಎಷ್ಟು ಪವರ್ಫುಲ್ ಆಗಿದೆ ದೇವ್ರ ಪ್ರಸನ್ನತೆ. ನೀವು ಮನೆಯಿಂದಾನೇ ನೋಡ್ತಾ ಇರ್ತೀರಾ, ಇಲ್ಲ ಎಲ್ಲಾದ್ರೂ ಬಸ್ನಲ್ಲೋ ಎಲ್ಲಾದ್ರೂ ಬರ್ತಾ ಇರುವಾಗ ನೀವು ಕೂತ್ಕೊಂಡು ಟ್ರೈನ್ನಲ್ಲಿ ಇರುವಾಗ ಕೂಡ ನೀವು ನೋಡ್ತಾ ಇರ್ತೀರಾ. ಬಟ್ ನೀವು ನೋಡ್ತಾ ನೋಡ್ತಾ ಆಟೋಮೆಟಿಕ್ ಆಗಿ ಆ ಪ್ರಸನ್ನತೆ ನಿಮ್ಮ ಆತ್ಮದಲ್ಲಿ ಇಳಿತಾನೆ ಇರುತ್ತೆ. ಹಾಲೆಲೂಯಾ. ಇದೇ ಒಂದು ಅಡ್ವಾಂಟೇಜ್. ಒಗ್ಗಟ್ಟಾಗಿರುವಾಗ ಆರಾಧನೆ ಮಾಡಿದ್ರಲ್ಲೂ, ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿದ್ರಲ್ಲೂ ತುಂಬಾ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಲೆಲೂಯಾ. ತುಂಬಾ ವ್ಯತ್ಯಾಸ ಇರುತ್ತೆ ನೋಡಿ. ಇವಾಗ ಒಗ್ಗಟ್ಟಾಗಿ ನೀವು ಮಾಡ್ತಾ ಇರುವಾಗ ನಿಮ್ ಕಾನ್ಸಂಟ್ರೇಷನ್ ಬರೀ ಒಂದೇ ಇದರಲ್ಲಿ ಇರಲ್ಲ, ನೋಡ್ತಾನೆ ಇರ್ತೀರ. ಸಡನ್ ಆಗಿ ವಾಟ್ಸಪ್ ಮೆಸೇಜ್ ಬಂದ್ರೆ ಅದು ನೋಡಕ್ ಹೋಗ್ತೀರಾ, ಓಕೆ ವಾಟ್ಸಪ್ ನಲ್ಲಿ ಏನ್ ಬಂದಿದೆ ಅಂತ. ಇಲ್ಲ ಇನ್ನೊಂದು ಮೆಸೇಜ್ ಬಂದ್ರೆ ಯಾರಾದ್ರೂ ಇಂಪಾರ್ಟೆಂಟ್ ಮೆಸೇಜ್ ಅದು ನೋಡಕ್ ಹೋಗ್ತೀರಾ. ಇವಾಗ ಏನಾಗುತ್ತೆ, ಆತ್ಮ ಬರ್ತಾ ಇರುವಾಗ ಸ್ಟಾಪ್ ಆಗುತ್ತೆ. ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುವಾಗ ಏನಾಗುತ್ತಂದ್ರೆ, ನೀವು ಸಡನ್ ಆಗಿ ವಾಟ್ಸಪ್ ನೋಡಿದ್ರೆ ಕನೆಕ್ಷನ್ ಹೊರಟೋಗ್ಬಿಡುತ್ತೆ, ಇಂಟ್ರಪ್ಟ್ ಆಗ್ಬಿಡುತ್ತೆ. ಹಾಲೆಲೂಯಾ. ಇಂಟ್ರಪ್ಟ್ ಆಗ್ಬಿಡುತ್ತೆ. ಹಾಲೆಲೂಯಾ.
ಇವಾಗ ನೀವು ಇದು ನೋಡಿರ್ತೀರಾ, ಖಂಡಿತ ವಾಟ್ಸಪ್ ವಿಡಿಯೋ ಕಾಲಿಂಗ್ ಎಲ್ಲ ಮಾಡಿರ್ತೀರ ಅಲ್ಲ, ಸಿಗ್ನಲ್ ಇರೋವರೆಗೂ ನೋಡಿ ಚೆನ್ನಾಗಿ ಕಾಣಿಸುತ್ತೆ, ನೀವು ಇಂಟ್ರಾಕ್ಟ್ ಮಾಡ್ಬೋದು, ಮಾತಾಡ್ಬೋದು, ವಿಡಿಯೋ ಇಂದ ಮಾತಾಡ್ಬೋದು. ಸಡನ್ ಆಗಿ ಏನಾದ್ರೂ ಒಂದು ಡಿಸ್ಟರ್ಬೆನ್ಸ್ ಏನಾದ್ರೂ ಒಂದು ಬರ್ತಾ ಇರುವಾಗ ನೋಡಿ, ಸಡನ್ ಆಗಿ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ, ಮತ್ತೆ ಕನೆಕ್ಟ್ ಆಗುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ. ಸಿಗ್ನಲ್ ಎಷ್ಟು ಎಷ್ಟು ವೀಕ್ ಆಗುತ್ತೋ ಲಾಸ್ಟ್ ನಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಹಲ್ಲೆಲೂಯ. ಅದೇ ತರಾನೇ ಆತ್ಮದಲ್ಲಿ ಇನ್ನೂ ಜಾಸ್ತಿ, ಯಾವಾಗ ನೀವು ಆತ್ಮದಲ್ಲಿ ಬರಿತರ ಆಗ್ತಾನೆ ಇರ್ತಿರೋ, ಕನೆಕ್ಷನ್ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಆಗಿರುತ್ತೆ. ನೀವು ಯಾವಾಗ ಬೇರೆ ಈ ಕಡೆ ನೋಡ್ಕೊಂಡು ಅದು ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಇದು ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಮ್ ಕೆಲಸಗಳು ಮಾಡಿಕೊಂಡು ಒಂದೊಂದ್ ಸತಿ ಒಂದೊಂದಾಗಿ ಮಾಡ್ತಾ ಇರ್ತಿರೋ, ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ತರ ಕನೆಕ್ಷನ್ ಅವಾಗವಾಗ ಡಿಸ್ಕನೆಕ್ಟ್ ಆಗ್ತಾನೆ ಇರುತ್ತೆ. ಸೊ ಅವಾಗ ಅದರ ಪ್ರತಿಫಲವನ್ನು ನೀವು ಕರೆಕ್ಟ್ ಆಗಿ ಫುಲ್ ಆಗಿ 100% ಅದರ ಪ್ರತಿಫಲಗಳನ್ನು ನೋಡಕ್ ಆಗಲ್ಲ. ಹಲ್ಲೆಲೂಯಾ. ಓಕೆ, ಇವಾಗ ಕಂಟಿನ್ಯೂ 3 minutes ಅನ್ಯ ಭಾಷೆನಲ್ಲಿ ಮಾತಾಡೋಣ. ಈ ಕಡೆ ಆ ಕಡೆ ನೋಡ್ಬೇಡಿ, ಕಣ್ಮುಚ್ಕೊಳ್ಳಿ. ಅನ್ಯ ಭಾಷೆ ಮಾತಾಡ್ಬಿಟ್ಟು ಮೆಸೇಜ್ಗೆ ಹೋಗ್ಬಿಡೋಣ. ಹಲ್ಲೆಲೂಯಾ. ದೇವ್ರೆ, ನೋಡ್ತಾ ಇರೋ ಪ್ರತಿಯೊಬ್ಬರ ಮೇಲೇನು ದೇವ್ರೆ ಪವಿತ್ರ ಆತ್ಮನ ಸುರಿಸಿಯಪ್ಪ, ಪ್ರತಿಯೊಬ್ಬರನ್ನ ಆತ್ಮದಲ್ಲಿ ಭರಿತರಾಗಿ ಮಾಡಿಯಪ್ಪ. ಒಂದ್ ದೊಡ್ಡ ಬದಲಾವಣೆ ಅವ್ರ ಜೀವನದಲ್ಲಿ ನೋಡ್ಲಿಯಪ್ಪ. ಹಲ್ಲೆಲೂಯಾ. ಪವಿತ್ರ ಆತ್ಮನೇ ಹಲ್ಲೆಲೂಯಾ. ಮಾತಾಡಿ. ಸೈಲೆಂಟ್ ಆಗಿರ್ಬೇಡಿ. ನಾವು ಬಂದಿರೋದು ಆ ಅನ್ಯ ಭಾಷೆನಲ್ಲಿ ಮಾತಾಡಕ್ಕೆ, ಆರಾಧನೆ ಮಾಡಕ್ಕೆ, ಆತ್ಮದಲ್ಲಿ ಭರಿತರಾಗಕ್ ಬಂದಿರೋದು. ಸುಮ್ನೆ ಇವ್ರು ನೋಡ್ತಾರೆ, ಅವ್ರು ನೋಡ್ತಾರೆ, ಅವ್ರನ್ನ ನೋಡ್ಬೇಡಿ. ನೋಡೋರು ನೋಡ್ಕೊಂಡೇ ಇರ್ತಾರೆ, ಅವ್ರನ್ನ ಬಿಡ್ಬಿಡಿ. ಅವ್ರ ಕಡೆ ನೀವು ಗಮನ ಕೊಡ್ಬೇಡಿ, ಬರೀ ದೇವ್ರ ಕಡೆ ಗಮನ ಕೊಡಿ. ಆತ್ಮದಿಂದ ಅನ್ಯ ಭಾಷೆ ಮಾತಾಡಿ, ಕಣ್ಮುಚ್ಕೊಳ್ಳಿ. ಗಮನ ನಿಮ್ಗೆ ಕಾನ್ಸಂಟ್ರೇಷನ್ ಬರೀ ದೇವ್ರ ಮೇಲೆ ಮಾತ್ರ ಇರ್ಬೇಕು. ಅನ್ಯ ಭಾಷೆ ಮಾತಾಡ್ತಾನೆ ರೀ, ಮಾತಾಡ್ತಾನೆ ರೀ. ಲೆಕ್ರೆ ಕೋಂದ ಲಂಗ್ರಿಂಗಂದ ಲಾಮಲಿ ಧಲ ಬಲ ಕರ 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 ಕ ಶಿಬ್ರ ಲಕ್ರ ಕೋಂದ ಲೋಂಗ್ರಿಂಗಂದ ಲಭ್ರಿ ಶಿಬ್ರ ಕಂದಲ ಲಕ್ರಕು ಶಿಭ ಲಿಭ. ಮಾತಾಡಿ ಮಾತಾಡ್ತಾನೆ ರೀ. ಶಬಲ ಬಲ ಬಲ ಕರ 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 ಲಕೊರೊಕೊತ್ತೊಲೊಕೊರೊಕೊತ್ತೊಲೊಕೊರೊಕೊತ್ತೊಲೊಕೊರೊಕೊತ್ತೊಲೊಕೊರೊಕೊತ್ತೊಲೊಕೊರೊಕೊತ್ತೊಲೊಕೊರೊಕೊತ್ತೊಲೊಕೊತ್ತೊಲೊ ಲಬ್ರ ಲಕತೊಲೊಕೊರೊಕೊತ್ತೊಲೊಕೊರೊಕೊತ್ತೊಲೊಕೊರೊಕೊತ್ತೊಲೊಕೊತ್ತೊಲೊಕೊತ್ತೊಲೊಕೊತ್ತೊಲೊಕೊತ್ತೊಲೊ ಮಾತಾಡ್ತಾನೆ ರೀ. ಲಕತೊಲೊಕೊರೊಕೊತ್ತೊಲೊಕೊತ್ತೊಲೊಕೊತ್ತೊಲೊಕೊತ್ತೊಲೊಕೊತ್ತೊಲೊಕೊತ್ತೊಲೊ ಮಲ ಕರ ಬಲ 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 ಕರ 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 ಶಿಬ್ರ ಲಕ್ರಕು ಶಕತೊಲು ಕೊರಕೊಂದ ಲಂಗ್ರಿಂಗಂದಲ ಮಲಿ ದಲ ಬಲ ಕರ ಬಲ 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 ಕರ ಕಶಿಕತೊಲು ಕೊರಕೊಂದ ಲಂಗ್ರಿಂಗಂದಲ ಶಿಪ್ರ ಲಪ್ರ ಲಕ್ರಕೊಂದ ಲೋಂಗ್ರಿಂಗಂದಲ ಶಿಬ್ರ ಲಿಬ್ರ 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 ಲಕರ ಕೊತ್ತಲು 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 ಶಕತೊಲು ಕೊರ ಕೊತ್ತಲು ಕೊರ ಕೊತ್ತಲು ಕೊತ್ತಲು ಶಿಖರ ಕೊಂದ ಲಂಗ್ರಿಂಗಂದಲ ಮಲಿ ದಲ ಬಲ ಕರ 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 ಕ ಶಬ್ರ ಲಿಬ್ರ 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 ಲಕರ ಕೊಂದ ಲೋಂಗ್ರಿಂಗಂದಲ ಮಲಿಂದಲ ಬಲ ಕರ 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 ಕ ಶಿಬ್ರ ಲಿಬ್ರ 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 ಮಾತಾಡಿ ಬಾಯ್ ತೆಗ್ದು ಮಾತಾಡ್ತಾನೆ ರೀ. ಲಕ್ರ ಕೋಂದ ಲೋಂಗ್ರಿಂಗಂದಲ ಮಲಿಂದಲ ಬಲ ಕರ 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 ಕ ಶಕತೊಲು ಕೊರ ಕೊತ್ತಲು ಕೊರ ಕೊತ್ತಲು 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 ಶಕತೊಲು ಕೊರ ಕೊತ್ತಲು 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 ಮಲ ಕರ ಬಲ 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 ಬ ಶಬ್ರ ಲಿಬ್ರ 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 ಲಕ್ರ ಕೋಂದ ಲೋಂಗ್ರಿಂಗಂದಲ ಮಲಿಂದಲ ಬಲ ಕರ ಬಲ ಬಲ ಬ ಮಾತಾಡಿ ಸೈಲೆಂಟ್ ಆಗಿರ್ಬೇಡಿ. ಮಾತಾಡ್ತಾನೆ ರೀ. ಲಕ್ರ ಕೋಂದ ಲೋಂಗ್ರಿಂಗಂದಲ ಮಲಿಂದಲ ಬಲ ಕರ 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 ಶಕತೊಲು ಕೊರ ಕೊತ್ತಲು ಕೊರ ಕೊತ್ತಲು ಕೊರ ಕೊತ್ತಲು 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 ಶಿಬ್ರ ಲಿಬ್ರ 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 ಲಕ್ರ ಕೊಂದ ಲೋಂಗ್ರಿಂಗಂದಲ ಮಲಿಂದಲ ಬಲ ಕರ 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 ಕ ಶಕತೊಲು ಕೊರ ಕೊತ್ತಲು ಕೊರ ಕೊತ್ತಲು ಕರ ಕತ್ತಲ 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 ಮಲ್ಲ ಕರ ಬಲ್ಲ 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 ಕರ 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 ಕ ಶಿಪ್ರ ಬಲ ಬಲ ಕರ ಕರ ಕಂದ ಲಂಗ್ರಿಂಗಂದಲ ಶಿಖ್ರ ಕೊಂದ ಲೋಂಗ್ರಿಂಗಂದಲ ಮಲಿಂದಲ ಬಲ ಕರ 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 ಕ ಶಕ್ರ ಕೊಂದ ಲಂಗ್ರಿಂಗಂದಲ ಮಲಿಂದಲ ಬಲ ಕರ ಬಲ 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 ಕರ 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 ಕ ಶಕತೊಲು ಕೊರ ಕೊತ್ತಲು ಕೊರ ಕೊತ್ತಲ ಕತ್ತಲ 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 ಮಾತಾಡಿ ಸೈಲೆಂಟ್ ಆಗಿರ್ಬೇಡಿ. ಲಕ್ರ ಕೊಂದ ಲೋಂಗ್ರಿಂಗಂದಲ ಮಲಿಂದಲ ಬಲ ಕರ 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 ಕ ಶಕತೊಲು ಕೊರ ಕೊತ್ತಲು ಕೊರ ಕೊತ್ತಲು 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 ಶಿಖ್ರ ಕಂದ ಲಂಗ್ರಿಂಗಂದಲ ಮಲಿಂದಲ ಬಲ ಕರ ಬಲ 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 ಕರ 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 ಕರ
karaka shakato lokoro kota la karakata la malekara bala bala karakara karaka shibra likre konda langringanda la karakara karakata la katta la katta la malekara bala bala ba shibra libra 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 lakre konda longringanda la malinda la balaka receive 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 the holy fire receive fill them my lord fill them my lord holy spirit 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 fill 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 them my lord holy spirit fill them my lord holy spirit fill them my lord receive 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 the holy fire hallelujah 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 Hallelujah, 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 ನೀವು ಸೇರಿ Hallelujah, 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 Hallelujah. Hallelujah, Hallelujah, Hallelujah. Okay, Pavitratma Prasannate Adhigavagide. Hallelujah. So, Vakya Kogana, Vakya En Helutanta Nodana, Vakya Kogak Munche, Pratyobro Bible Night Koli, Ilandre Mobile Idre, Innondu Mobile Nalli, Avakya Vannu Note Madkoli. ಪೆನ್ ಪೇಪರ್ ಇದ್ರೆ ಆ ವಾಕ್ಯಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಖಂಡಿತ ಆ ವಾಕ್ಯ ನಿಮ್ಗೆ ಉಪಯೋಗ ಆಗುತ್ತೆ. ಒಂದು ದೊಡ್ಡ ಬದಲಾವಣೆ ನಿಮ್ ಜೀವನದಲ್ಲಿ ಕೊಡುತ್ತೆ. ಹಾಲೆಲೂಯ ಹಾಲೆಲೂಯ. ಎಲ್ಲ ಎಲ್ಲ ವಾಕ್ಯವನ್ನು ಬೈಬಲ್ನ ತಗೊಳ್ಳಿ ಕೈನಲ್ಲಿ. ಹಾಲೆಲೂಯ. ಪವಿತ್ರಾತ್ಮನೆ ಅಪ್ಪ ಪಾರ್ಟಿಸಿಪೇಟ್ ಮಾಡ್ತಾ ಇರೋ ಪ್ರತಿಯೊಬ್ರು ಯಾರ್ಯಾರು ಆನ್ಲೈನ್ ಬಂದಿದ್ದಾರೋ ದೇವ್ರೆ ಪ್ರತಿಯೊಬ್ಬರನ್ನ ಟಚ್ ಮಾಡಿಯಪ್ಪ. ಪವಿತ್ರಾತ್ಮನೆ ನೀವು ಮಾತಾಡಿಯಪ್ಪ, ಅವ್ರನ್ನ ಟಚ್ ಮಾಡಿಯಪ್ಪ ದೇವ್ರೆ. ಕೊಡೋ ಒಂದೊಂದು ವಾಕ್ಯಗಳು ದೇವ್ರೆ ಅವ್ರ ಹೃದಯದಲ್ಲಿ ನೆಲಗೊಂಡು ದೇವ್ರೆ 100% ಪ್ರತಿಫಲಗಳನ್ನು ಅವ್ರ ಜೀವನದಲ್ಲಿ ನೋಡಲಿ ಅಪ್ಪ. ಅವ್ರನ್ನ ಟಚ್ ಮಾಡಿಯಪ್ಪ, ಒಂದು ದೊಡ್ಡ ಬದಲಾವಣೆ ಅವ್ರ ಜೀವನದಲ್ಲಿ ನೋಡಲಿ ಅಪ್ಪ. ಯೇಸು ಕ್ರಿಸ್ತ ಹೆಸರಿಂದ ಕೇಳ್ತಾ ಇದ್ದೀನಿ ಜೀವ ಕೊಟ್ಟಿರೋ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಓಕೆ, ಇವಾಗ ವಾಕ್ಯಕ್ಕೆ ಹೋಗೋಣ. ವಾಕ್ಯ ಏನ್ ಹೇಳುತ್ತೆ ಅಂತ ನೋಡೋಣ. ಹಲ್ಲೆಲೂಯಾ. ಓಕೆ, ಸೊ ಬೈಬಲ್ನ ತಗೊಳ್ಳಿ. ಮತ್ತೆಯು ಸುವಾರ್ತೆ ಅದರಲ್ಲಿ 25ನೇ ಚಾಪ್ಟರ್ ಅದರಲ್ಲಿ 14ನೇ ವಾಕ್ಯ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅದು ಹೋಗಕ್ ಮುಂಚೆ ಇಲ್ಲಿ ನೋಡಿ ಹೇಳ್ತೀನಿ. ಸೊ ಇವತ್ತು ನಾವು ನೋಡ್ತಾ ಇರೋದು ಹೆಂಗೆ ಕೃಪೆ ಕೃಪೆ ಗ್ರೇಸ್ ಇಂದ ಹೆಂಗೆ ನಾವು ಬೆಳೆಯಕ್ಕೆ ಆಗುತ್ತೆ, ಕೃಪೆ ಇಂದ ಹೆಂಗೆ ಆ ಕೃಪೆನ ಹೆಂಗ್ ಬೆಳೆಸ್ಬಹುದು, ಹೌ ಗಾಡ್ ಇನ್ಕ್ರೀಸ್ ದ ಗ್ರೇಸ್. ಹಲ್ಲೆಲೂಯಾ. ದೇವ್ರು ಹೆಂಗೆ ಕೃಪೆನ ಬೆಳೆಸ್ತಾರೆ, ಹೆಂಗೆ ಆ ಕೃಪೆ ನಮ್ ಜೀವನದಲ್ಲಿ ವರ್ಕ್ ಆಗುತ್ತೆ, ಇದು ಬಗ್ಗೆ ನಾವು ಇವಾಗ ನೋಡ್ತಾ ಇರೋದು. ಓಕೆನಾ? ಸೊ ಇವಾಗ ಈ ವಾಕ್ಯ ಮುಖಾಂತರ ನಾವು ನೋಡೋಣ. ಸೊ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ನೀವು ಈ ವಿಡಿಯೋ ಈ ಲೈವ್ ಆದ್ಮೇಲೆ ಮತ್ತೆ ನೀವು ಇನ್ನೊಂದ್ಸತಿ ಅದನ್ನ ಓದಿ ಧ್ಯಾನ ಮಾಡಿ, ನಿಮ್ಗೆ ಒಂದ್ ದೊಡ್ಡ ಬದಲಾವಣೆ ದೇವ್ರು ಖಂಡಿತ ಕೊಡ್ತಾರೆ. ನಿಮ್ ಜೀವನದಲ್ಲಿ ಒಂದ್ ದೊಡ್ಡ ಬದಲಾವಣೆ ದೇವ್ರು ಮಾಡ್ತಾರೆ. ಹಲ್ಲೆಲೂಯಾ. ಸೊ ಮತ್ತೆ 25ನೇ ಚಾಪ್ಟರ್ 14ನೇ ವಾಕ್ಯ ನಾನು ಓದ್ತೀನಿ ಕೇಳಿ, ಆಮೇಲೆ ನಾವು ಇದು ನೋಡೋಣ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು, ದೇವ್ರು ನೋಡಿ ಒಂದೊಂದು ಅವ್ರ ಶಿಷ್ಯರಿಗೆ ಹೇಳ್ಕೊಡುವಾಗ, ಒಂದೊಂದು ಆ ಜನರಿಗೆ ಹೇಳ್ಕೊಡುವಾಗ,
ಉಪದೇಶ ಮಾಡುವಾಗ ಅವರು ಒಂದೊಂದು ಇದರಲ್ಲಿ ಹೇಳ್ತಾರೆ, ಏನು ಅದನ್ನ ಪ್ಯಾರಬಲ್ ಅಂತ ಹೇಳ್ತಾರೆ, ಒಂದೊಂದು ಆ ಪ್ಯಾರಬಲ್ಸ್ ನಲ್ಲಿ ಹೇಳ್ತಾರೆ, ಈಸಿಯಾಗಿ ಅವ್ರಿಗೆ ಅರ್ಥ ಆಗೋ ತರ ಹೇಳ್ತಾರೆ. ಹಲ್ಲೆಲೂಯಾ. ಈಸಿಯಾಗಿ ಅವ್ರಿಗೆ ಅರ್ಥ ಆಗೋ ತರ ಹೇಳ್ತಾರೆ, ಒಂದು ಕಥೆ ತರ ಇರುತ್ತೆ ಅದು, ಈಸಿಯಾಗಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋ ತರ ಅವ್ರು ಹೇಳ್ಕೊಡ್ತಾರೆ. ಏನಂತ ನೋಡೋಣ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಾಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಹಲ್ಲೆಲೂಯಾ. ಸೊ ಇದರಲ್ಲೇ ತುಂಬಾ ಪ್ರಕಟಣೆ, ತುಂಬಾ ರೆವಲೇಷನ್ಸ್ ಬರುತ್ತೆ. ತುಂಬಾ ರೆವಲೇಷನ್ಸ್ ಇದೆ ಇದರಲ್ಲಿ. ಹಲ್ಲೆಲೂಯಾ. ನೋಡಿ, ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಒಬ್ಬನಿಗೆ 2, ಒಬ್ಬನಿಗೆ 1, ಒಬ್ಬನಿಗೆ 5 ತಾಲಾಂತ್ ಅಂತ ಇದೆ. ಹಲ್ಲೆಲೂಯಾ. ನೋಡಿ, ಎಲ್ಲರಿಗೂ ಒಂದೇ ತರ ತಾಲಾಂತ್ ದೇವರು ಕೊಡಲ್ಲ. ಹಲ್ಲೆಲೂಯಾ. ಒಬ್ಬೊಬ್ರಿಗೆ ಒಂದೊಂದು ಕೃಪೆನ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಒಬ್ರಿಗೆ 5 ತಾಲಾಂತ್ ಕೊಟ್ಟಿದ್ದಾರೆ, ಒಬ್ರಿಗೆ ಎಷ್ಟು ಕೊಟ್ಟಿದ್ದಾರೆ? 2, ಇನ್ನೊಬ್ರಿಗೆ 1 ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವಾಗ ನಿಮಗೂ ಅದೇ ತರಾನೇ. ಹಲ್ಲೆಲೂಯಾ. ಕೊಟ್ಟು ದೇವರು ನಿಮ್ಮನ್ನ ಇನ್ಚಾರ್ಜ್ ಆಗಿ ಈ ಭೂಮಿ ಮೇಲೆ ಬಿಟ್ಟಿದ್ದಾರೆ, ಈ ಲೋಕದ ಮೇಲೆ ನಿಮ್ಮನ್ನ ಬಿಟ್ಟಿದ್ದಾರೆ. ಒಂದು ಗಿಫ್ಟ್ಸ್ ನ ಕೊಟ್ಟು ನೋಡಿ, ನಿಮ್ ಮನೆಯಲ್ಲಿ ನೋಡಿ, ನಿಮ್ಗೂ ನಿಮ್ ಮನೆಯಲ್ಲಿ ಇರೋರ್ಗು ತುಂಬಾ ವ್ಯತ್ಯಾಸ ಇರುತ್ತೆ. ನಿಮ್ ಮನೆಯಲ್ಲಿ ಒಂದು ಇಬ್ರು ಇರಲಿ, ನಿಮ್ಗೂ ಅವ್ರಿಗೂ ಇರೋ ಗಿಫ್ಟ್ಸ್, ನಿಮ್ಗೂ ಅವ್ರಿಗೆ ತುಂಬಾ ವಿಷಯಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ. ಹಲ್ಲೆಲೂಯಾ. ನೀವು ಅವ್ರ ತರಾನೇ ಇರಲ್ಲ, ಇಲ್ಲ ಅಪಿಯರೆನ್ಸ್ ನಲ್ಲೂ ಅವ್ರ ತರ ಇರಲ್ಲ, ಗುಣಗಳಲ್ಲೂ ಅವ್ರ ತರ ಇರಲ್ಲ. ನಿಮ್ ಟ್ಯಾಲೆಂಟ್ ಸ್ಕಿಲ್ಸ್ ನೋಡಿದ್ರೆ ಅದು ಬೇರೆ ಬೇರೆ ತರ ಇರುತ್ತೆ. ನಿಮ್ಗೂ ಅವ್ರಿಗೂ ಕಂಪೇರ್ ಮಾಡಿದ್ರೆ ತುಂಬಾ ಬೇರೆ ಬೇರೆ ತರ ಇರುತ್ತೆ. ಅವ್ರಿಗೂ ಬೇರೆ ತರ ಇರುತ್ತೆ. ನಿಮ್ ಕೊಟ್ಟಿರೋ ಗಿಫ್ಟ್ ಬೇರೆ ತರ ಇರುತ್ತೆ, ಅವ್ರು ಕೊಟ್ಟಿರೋ ಗಿಫ್ಟ್ ಬೇರೆ ತರ ಇರುತ್ತೆ. ಹಲ್ಲೆಲೂಯಾ. ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ದೇವ್ರು ನೋಡಿ, ಅವ್ರ ತಕ್ಕಂತೆ, ಅವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ. ಹಲ್ಲೆಲೂಯಾ. ಅವ್ರ ಕೆಪ್ಯಾಸಿಟಿ ತಕ್ಕಂತೆ ಏನ್ ಕೊಟ್ಟಿದ್ದಾರಂತ ಹೇಳ್ತಾ ಇದೆ. ತಾಲಾಂತ್ಗಳನ್ನು ಕೊಟ್ಟಿದ್ದಾರೆ. ಒಬ್ರಿಗೆ ಎಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ. ಇನ್ನೊಬ್ರಿಗೆ 2 ಕೊಟ್ಟಿದ್ದಾರೆ. ಇನ್ನೊಬ್ರಿಗೆ 1 ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದ್ಸತಿ ಓದ್ತೀನಿ ನೋಡಿ. ಅವನು ಒಬ್ಬನಿಗೆ 5 ತಾಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1 ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವಾಗ ನೋಡಿ, ಯಾರು ಜಾಸ್ತಿ ಕೆಲಸ ಮಾಡ್ತಾರೆ ಅಂದ್ರೆ, ನೋಡಿ ಯಾರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೋ ಅವರೇ ಇನ್ನೂ ಜಾಸ್ತಿ ಕೆಲಸಗಳು ಮಾಡಕ್ಕೆ ಓಡ್ತಾರೆ. ಬೇಕಾದ್ರೆ ನೋಡಿ, ಎಲ್ಲಿ ಬೇಕಾದ್ರೆ ನೋಡಿ, ಯಾರು ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ತಾರೋ ಅವ್ರಿಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ದೇವ್ರು ಕೊಡ್ತಾರೆ. ಹಲ್ಲೆಲೂಯಾ. ನಮ್ಮ ಇದಕ್ಕೆ ಆಳೆಗ್ ಬರೋರು ಸ್ವಲ್ಪ ಜನರು ಹೇಳ್ತಾರೆ, ಎಲ್ಲಾ ಕೆಲಸ ನಾನೇ ಮಾಡ್ಬಿಟ್ಟು ಬರ್ಬೇಕು ಸರ್, ಎಲ್ಲಾ ಕೆಲಸ ನಾನೇ ಮಾಡ್ಬೇಕು, ಯಾರು ಕೆಲಸ ಮಾಡಲ್ಲ, ಯಾರು ಆ ಕೆಲಸ ಮಾಡ್ತಾ ಇಲ್ಲ, ಎಲ್ಲರ ಕೆಲಸ ನಾನು ಮಾಡ್ಬಿಟ್ಟು ಬರೋಷ್ಟರಲ್ಲಿ ನನ್ಗೆ ಅಯ್ಯೋ ಟಯರ್ಡ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಸ್ವಲ್ಪ ಜನರು ಆ ತರ ಹೇಳ್ತಾರೆ. ನೋಡಿ ಈ ವಾಕ್ಯ ಏನ್ ಹೇಳ್ತಾ ಇದೆ. ಒಬ್ರಿಗೆ ಏನ್ ತಾಲಾಂತ್ ಕೊಟ್ಟಿದ್ದಾರೆ? 5 ತಾಲಾಂತ್. ಒಬ್ರಿಗೆ ಎಷ್ಟು? 2. ಒಬ್ರಿಗೆ 1 ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ತಾಲಾಂತ್ಗಳನ್ನ ಯಾರು ಉಪಯೋಗ ಮಾಡ್ತಾರಂದ್ರೆ, ಯಾರಿಗೆ ದೇವ್ರ ಜ್ಞಾನ ಇದೆಯೋ ಅವ್ರು 5 ಯೂಸ್ ಮಾಡ್ತಾರೆ. ಹಲ್ಲೆಲೂಯಾ. ಅವ್ರು ಕೊಟ್ಟಿರೋ ಒಂದೊಂದು ಸ್ಕಿಲ್ಸ್, ಒಂದೊಂದು ಟ್ಯಾಲೆಂಟ್ಸ್ ನ ಅವ್ರು ಯೂಸ್ ಮಾಡಕ್ ಶುರು ಮಾಡ್ತಾರೆ. ಹಲ್ಲೆಲೂಯಾ. ಸೊ ತುಂಬಾ ಜನರನ್ನ ದೇವ್ರು ಚೋಸ್ ಮಾಡಿದ್ದಾರೆ, ಅವ್ರನ್ನ ಕರೆದಿದ್ದಾರೆ, ಪರಲೋಕ ರಾಜ್ಯಕ್ಕೋಸ್ಕರ ಕೆಲಸ ಮಾಡಕ್ಕೂ ಅವ್ರನ್ನ ನೇಮಿಸಿಟ್ಟಿದ್ದಾರೆ. ಬಟ್ ಅದ್ರಲ್ಲಿ ನೋಡಿ, ಎಲ್ರು ಒಂದೇ ತರ ಕೆಲಸ ಮಾಡಲ್ಲ, ಎಲ್ರು ಆ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡಲ್ಲ. ಹಲ್ಲೆಲೂಯಾ. ಇವಾಗ ನಾವು ಓದೋದ್ರಲ್ಲಿ ನಮ್ಗೆ ಅರ್ಥ ಆಗುತ್ತೆ ಯಾಕೆ ಈ ತರ ಅಂತ. ಹಲ್ಲೆಲೂಯಾ. ನೋಡಿ ಇವಾಗ ಆ ತರ ಅಸೈನ್ಮೆಂಟ್ ಕೊಡುವಾಗ ಒಬ್ರು ನೋಡಿ, 5 ತಾಲಾಂತ್ ಜಾಸ್ತಿ ಕೊಟ್ಟಿರೋರು ಏನ್ ಮಾಡ್ತಾರೆ, ನಾನು ಇದ್ರಲ್ಲೇ ಇರಬಾರ್ದು, ನಾನು ಏನ್ ಮಾಡ್ಬೇಕು, ಇನ್ನು ನಾನು ದೊಡ್ಡದಾಗ ಬೆಳೆಸ್ಬೇಕು, ಇನ್ನು ಜಾಸ್ತಿ. ಇವಾಗ ಚಿಕ್ಕ ಚರ್ಚ್ ಇರೋರು ಏನ್ ಮಾಡ್ತಾರೆ, ಇಲ್ಲಿ ಚಿಕ್ಕ ಚರ್ಚ್ ಇರೋ ಇನ್ನು ಆತ್ಮಗಳು ಸೇರಿಸ್ತಾನೆ ಇರ್ಬೇಕು, ಸೇರಿಸ್ತಾನೆ. ಆ ಸ್ಕಿಲ್ ಕೊಟ್ಟಿರ್ತಾರೆ, ಆ ತಾಳನ್ನ ಕೊಟ್ಟಿದ್ದಾರೆ, ಅವ್ರು ಜನರನ್ನ ಸೇರಿಸ್ತಾನೆ ಇರ್ತಾರೆ. ಸೇರ್ತಾ ಹೆಂಗ್ ಸೇರ್ತಾರೋ ಗೊತ್ತಾಗಲ್ಲ, ಬಟ್ ಅವ್ರು ಸೇರಿಸ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಇವಾಗ ಮನೇನ ಡೆಕೋರೇಟ್ ಮಾಡೋರು ನೋಡಿ, ಮನೇನ ಹೆಂಗಾದ್ರು ಅವ್ರು ಸುಮ್ಮನೆ ಇರಲ್ಲ ನೋಡಿ, ಮನೇನಲ್ಲಿ ಕೂತ್ಕೊಂಡಿದ್ರು ಏನಾದ್ರು ನೋಡ್ತಾ ಇರ್ತಾರೆ. ಏನಾದ್ರೂ ಒಂದು ಕೆಲಸ ಇದ್ರೆ, ಓಕೆ ಇದು ರೆಡಿ ಮಾಡ್ಬಿಡೋಣ, ಇದು ಮಾಡ್ಬಿಡೋಣ, ಅದು ಮಾಡ್ಬಿಡೋಣ, ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಹೈಡಲ್ ಆಗಿ ಮನೇನಲ್ಲಿ ಇರಲ್ಲ. ತಾಲಾಂತ್ ಇರೋರು ನೋಡಿ
ಹೈಡಲ್ ಆಗಿರಲ್ಲ, ಏನಾದ್ರೂ ಒಂದು ಮಾಡಿ ಸಾಧನೆ ಮಾಡ್ಲೇಬೇಕು ಅಂತ ಇರ್ತಾರೆ. ಹಲ್ಲೆಲೂಯ. ಇಲ್ಲೂ ನೋಡಿ, ಈ ಇದ್ರಲ್ಲಿ ಪ್ಯಾರಬಲ್ ನಲ್ಲಿ ನೋಡಿದ್ರೆ ಹೇಳ್ತಾ ಇದೆ, 5 ತಾಲಂತ್ ಕೊಟ್ಟಿರೋರು ಸುಮ್ಮನೆ ಇದ್ದಿಲ್ಲ, ಅವ್ರು ಏನ್ ಮಾಡಿದ್ರು, ಇನ್ನು 5 ವ್ಯಾಪಾರಕ್ಕಾಗಿ ಅದನ್ನ ಡಬಲ್ ಮಾಡಿದ್ರು ಅಂತ ಹೇಳ್ತಾ ಇದೆ. ಆ ಯಜಮಾನರಿಗೆ ಎಷ್ಟು ನಂಬಿಗಸ್ತರಾಗಿದ್ದಾರೆ ನೋಡಿ. ಹಲ್ಲೆಲೂಯ. ನಿಮ್ಗೆ ಏನ್ ಗಿಫ್ಟ್ ಕೊಟ್ಟಿದ್ದಾರೆ? ಸೇವೆ ಮಾಡಕ್ ಗಿಫ್ಟ್ ಕೊಟ್ಟಿದ್ದಾರಾ? ಪಾಸ್ಟರ್ ಮಾಡಕ್ ಗಿಫ್ಟ್, ಪಾಸ್ಟರಿಂಗ್ ಮಾಡಕ್ ಗಿಫ್ಟ್ ಕೊಟ್ಟಿದ್ದಾರ? ಇಲ್ಲ ಶುಭವಾರ್ತೆವನ್ನು ಹೇಳಕ್ ಗಿಫ್ಟ್ ಕೊಟ್ಟಿದ್ದಾರ? ಇಲ್ಲ ಪ್ರವಕ್ತಿ ಹೇಳಕ್ ಗಿಫ್ಟ್ ಕೊಟ್ಟಿದ್ದಾರ? ಇಲ್ಲ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಕ್ ಗಿಫ್ಟ್ ಕೊಟ್ಟಿದ್ದಾರ? ಇಲ್ಲ ಪರಲೋಕ ರಾಜ್ಯಕ್ಕೆ ವಿತ್ತಕ್ಕೆ, ಪರಲೋಕ ರಾಜ್ಯ ಕಟ್ಬೇಕಾದ್ರೆ ನೋಡಿ, ಸ್ವಲ್ಪ ಜನರು ಮ್ಯಾಕ್ಸಿಮಮ್ ನೀವು ನೋಡಿದ್ರೆ ಯಾರು ಜಾಸ್ತಿ ವಿತ್ತಾರೆ ಅಂತ ನೀವು ನೋಡಿದ್ರೆ, ಪರಲೋಕ ರಾಜ್ಯಕ್ಕೆ ವಿತ್ತವ್ರನ್ನ ನೋಡಿ, ಜಾಸ್ತಿ ಪರಲೋಕ ರಾಜ್ಯಕ್ಕೆ ವಿತ್ತವ್ರು ಯಾರಂದ್ರೆ ಬಡವರೇ ಜಾಸ್ತಿ ವಿತ್ತಾರೆ. ಹಲ್ಲೆಲೂಯ. ಅಲ್ಲಿ ಇಲ್ಲಿ ನೋಡಿದ್ರೆ ಬಡವರಂದ್ರೆ ಒಂದು ರೇಂಜ್ ನಲ್ಲಿ ಇರೋರು, ತುಂಬಾ ಬಡವರು ವಿತ್ತಲ್ಲ. ಯಾಕೇಳಿ, ಯಾಕೇಳಿ ಅವ್ರು ವಿತ್ತಲ್ಲ? ಅದಕ್ಕೆ ಅವ್ರು ಬಡವರಾಗೇ ಇರ್ತಾರೆ. ಅವ್ರಿಗೆ ಈ ನಿಯಮಗಳು ಗೊತ್ತಿಲ್ಲ. ನಿಯಮಗಳು ಕ್ಲೀನ್ ಆಗಿ ಹೇಳ್ತಾ ಇದೆ, ಯಾವಾಗ ನೀನ್ ವಿತ್ತೀಯೋ ಅವಾಗ ನೀನ್ ಕೊಯ್ತೀಯ ಅಂತ. ತುಂಬಾ ತುಂಬಾ ಶ್ರೀಮಂತರಾಗಿರ್ತಾರೆ ಅವ್ರು ನೋಡಿದ್ರೆ ಈ ಲಾಜಿಕ್ನ ಅವ್ರು ಫಾಲೋ ಮಾಡ್ತಾರೆ. ಎಷ್ಟೇ ಬರಲಿ, ಎಷ್ಟೇ ಅವರು ಸಂಪಾದನೆ ಮಾಡಲಿ, ಅವ್ರು ಫಸ್ಟ್ ಏನ್ ಮಾಡ್ತಾರಂದ್ರೆ ಪರಲೋಕ ರಾಜ್ಯಕ್ಕೋಸ್ಕರ ಸಪ್ರೇಟ್ ಆಗಿ ಎತ್ತಿದ್ಬಿಡ್ತಾರೆ. ಪರಲೋಕ ರಾಜ್ಯಕ್ಕೋಸ್ಕರ ಸಪ್ರೇಟ್ ಆಗಿ ಇದ್ಬಿಡ್ತಾರೆ, ಎತ್ತಿದ್ಬಿಟ್ಟು. ಯಾಕಂದ್ರೆ ಇದರಲ್ಲಿ ಹೇಳ್ತಾ ಇದೆ, ದಸಂಬಾಬ ಕೊಡಬೇಕು, ಇನ್ನೊಂದು ಏನ್ ಕೊಡ್ಬೇಕು, ಆಫರಿಂಗ್ಸ್ ಕೊಡ್ಬೇಕು, ಒಂದೊಂದು ಹೇಳ್ತಾ ಇದೆ. ಇದು ಪ್ರಕಾರ ಯಾವಾಗ ಅವ್ರು ನಡೀತಾರೋ, ಅವ್ರು ನೋಡಿ ಕೊಟ್ಟಿರೋರೆ ಆಶೀರ್ವಾದವಾಗಿರೋರೆ ಮೇಲೆ ಮೇಲೆ ಹೋಗ್ತಾನೆ ಇರ್ತಾರೆ. ನೀವು ಬೇಕಾದ್ರೆ ನೋಡಿ, ನಿಮ್ ಮನೆ ಹತ್ರನೋ ಇಲ್ಲ ಪಕ್ಕದಲ್ಲೋ ಇಲ್ಲ ಕೆಲಸ ಮಾಡೋ ಜಾಗದಲ್ಲಿ ಕೂಡ ನೋಡಿ, ಅವರೇ ಬೆಳಿತಾನೆ ಇರ್ತಾರೆ, ಆಶೀರ್ವಾದದಲ್ಲಿ ಬೆಳಿತಾನೆ ಇರ್ತಾರೆ. ಹಲ್ಲೆಲೂಯ. ಸ್ವಲ್ಪ ಜನರನ್ನ ನೋಡಿ ವಿತ್ತಲ್ಲ, ಅಯ್ಯಯ್ಯೋ ಇದು ಕೊಟ್ಬಿಟ್ರೆ ನಮ್ಮ ಮನೆ ಕಷ್ಟಕ್ಕೆ, ನಮ್ಮ ಮನೆಯಲ್ಲಿ ಇದು ಮಾಡ್ಬೇಕಲ್ಲ ಅದ್ ಮಾಡ್ಬೇಕಲ್ಲ ಅಂತ ಏನ್ ಮಾಡ್ತಾರೆ ಹೇಳಿ, ಅವ್ರು ವಿತ್ತಕ್ಕೆ ಜಿಪುಣರಾಗಿರ್ತಾರೆ, ಕಂಜೂಸ್ ಆಗಿರ್ತಾರೆ. ಇದ್ಯಾಕೆ ನಾನ್ ವಿತ್ತಬೇಕು, ನಾನು ಯಾಕೆ ಅದಕ್ಕೆ ವಿತ್ತಬೇಕು? ಹಲ್ಲೆಲೂಯ. ನೋಡಿ ನೀವು ಯಾವ್ಯಾವ್ದನ್ನ ಫ್ರೀಯಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ನೋಡಿ. ಈ ಶರೀರನ ಕೊಟ್ಟಿರೋದು ಬೇರೆ ಯಾರಿಲ್ಲ, ನಮ್ಮನ್ನ ಸೃಷ್ಟಿ ಮಾಡಿರೋ ದೇವ್ರು. ಈ ಉಸಿರನ್ನ ಕೊಟ್ಟಿರೋರು ಸೃಷ್ಟಿ ಮಾಡಿರೋ ದೇವ್ರು. ಹಲ್ಲೆಲೂಯ. ಇವಾಗ ಈ ಕಾಲದಲ್ಲಿ ನೀರ್ ಕೂಡ ಕಾಸ್ನಲ್ಲಿ ತಗೋಬೇಕಾಗಿದೆ, ಹೌದಲ್ವಾ? ಒಂದ್ ಸೀಸನ್ ಅಲ್ಲಿ ನೀರೆಲ್ಲ ಫ್ರೀ ಆಗಿತ್ತು, ಇವಾಗ ಅದು ಕಾಸ್ಗ್ ಬಂದ್ಬಿಡ್ತು. ಇನ್ನೂ ಬರೋ ದಿನಗಳಲ್ಲಿ ನೀವು ನೋಡಿದ್ರೆ ಉಸಿರಾಡಕ್ ಕೂಡ ಉಸಿರ್ ಕೂಡ ಕಾಸ್ನಲ್ಲಿ ತಗೋಬೇಕು ಅನ್ಸುತ್ತೆ ಅಲ್ಲ. ಹಲ್ಲೆಲೂಯ. ಎಲ್ಲ ಕಾಸ್ಗೆ ಮಾರೋ ತರ ಆಗ್ಬಿಡುತ್ತೆ. ಹಲ್ಲೆಲೂಯ. ಸೊ ದೇವ್ರು ನೋಡಿ ನಿಮ್ಗೆ ಉಸಿರಾಡಕ್ಕೆ ಉಸಿರನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ, ಹೌದಲ್ವಾ? ಉಸಿರನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ, ನಿಮ್ ಶರೀರನ ಫ್ರೀಯಾಗಿ ಕೊಟ್ಟಿದ್ದಾರೆ, ಆ ಕೃಪೆಗಳನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ, ಈ ಲೋಕವನ್ನು ಸೃಷ್ಟಿ ಮಾಡಿ ಫ್ರೀಯಾಗಿ ನಿಮ್ಗೆ ಕೊಟ್ಟಿದ್ದಾರೆ ಲೋಕದಲ್ಲಿ ಯೂಸ್ ಮಾಡಕ್ಕೆ. ನೋಡಿ, ಒಂದು ರೆಂಟೆಡ್ ಹೌಸ್ ಒಬ್ರು ಕೊಡುವಾಗ ಏನ್ ಮಾಡ್ತಾರೆ ಹೇಳಿ, ಆ ಮನೆನ ಎಲ್ಲ ಮಾಡಿ ನಿಮ್ಗೆ ಕೊಡ್ತಾರೆ. ಆ ರೆಂಟೆಡ್ ಹೌಸ್ ಎಲ್ಲ ಮಾಡಿ ಕೊಡುವಾಗ ಮಂತ್ಲಿ ಮಂತ್ಲಿ ನೀವೇನ್ ಮಾಡ್ತೀರಾ ಹೇಳಿ? ಕರೆಕ್ಟ್ ಆಗಿ ಆ ಮಂತ್ ಎಂಡ್ ಆಗಿದ್ದು, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುವಾಗನೆ 10 ತಾರೀಕು ಒಳಗಡೆ ಏನ್ ಮಾಡ್ತೀರಾ? ಅಯ್ಯೋಯ್ಯೋ, ಯಜಮಾನರಿಗೆ ಏನ್ ಮಾಡ್ಬೇಕು, ನಾವು ರೆಂಟ್ ಕಟ್ಲೇಬೇಕು, ಇಲ್ಲಾಂದ್ರೆ ನಮ್ಮನ್ನ ಏನ್ ಮಾಡ್ತಾರೆ, ಓಡಿಸ್ಬಿಡ್ತಾರೆ, ಖಾಲಿ ಮಾಡು ಅಂತ ಹೇಳ್ಬಿಡ್ತಾರೆ. ಹಲ್ಲೆಲೂಯ. ನೋಡಿ, ಪರಲೋಕ ರಾಜ್ಯದಲ್ಲಿರೋ ನಮ್ ಜೀವಂತವಾಗಿರೋ ದೇವ್ರು ನಮ್ಗೆ ಈ ಭೂಮಿ ಮೇಲೆ ವಾಸ ಮಾಡಕ್ಕೆ ಈ ಭೂಮಿನ ಉಚಿತವಾಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಭೂಮಿನ ಕೊಟ್ಟಿದ್ದಾರೆ, ಗಾಳಿನ ಕೊಟ್ಟಿದ್ದಾರೆ, ಪ್ರಾಣಿಗಳನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಪ್ರಾಣಿ ಪಕ್ಷಿ ಏನೇನಿದೆ, ನೀರು ಎಲ್ಲ ನಮ್ಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯ. ನಮ್ ಉಸಿರೇ ನಮ್ಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯ. ನಾವು ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ, ಅವ್ರು ಕೊಟ್ಟಿರೋ ಉಸಿರೇ ಅದು. ಹಲ್ಲೆಲೂಯ. ಈ ಶರೀರವನ್ನು ಕೊಟ್ಟಿದ್ದಾರೆ, ಅದರಲ್ಲೇ ನಾವು ವಾಸ ಮಾಡ್ತಾ ಇದ್ದೀವಿ. ನಾವು ಎಷ್ಟು ಥ್ಯಾಂಕ್ಫುಲ್ ಆಗಿರ್ಬೇಕು. ಸಂಪಾದನೆ ಮಾಡಕ್ಕೆ ಆ ಕೃಪೆನ ಕೊಟ್ಟಿದ್ದಾರೆ. ಬೇಕಾದ್ರೆ ನೋಡಿ, ನಿಮ್ ಫ್ರೆಂಡ್ ನಿಮ್ ತರ ಸಂಪಾದನೆ ಮಾಡಲ್ಲ, ನಿಮ್ ತರ ದುಡ್ಡು ಸಂಪಾದನೆ ಮಾಡಲ್ಲ, ನಿಮ್ ತರ ಕೆಲ್ಸನೂ ಕೊಟ್ಟಿರಲ್ಲ, ನಿಮ್ ತರ ಗೌರ್ಮೆಂಟ್ ಉದ್ಯೋಗನೋ ಇಲ್ಲ MNC ಕಂಪನಿನೋ ಅವ್ರು ಕೆಲ್ಸ ಮಾಡಲ್ಲ, ಏನೋ ಒಂದು ಕೆಲ್ಸ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಬಟ್ ನಿಮ್ಮನ್ನ ಸ್ಪೆಷಲ್ ಆಗಿ ದೇವ್ರು ಇಟ್ಟಿದಾರಂದ್ರೆ ಸುಮ್ನೆ ನೀವು ನಿಮ್ ಸ್ವಂತ ಕೆಲ್ಸಗಳನ್ನ ಮಾಡ್ಕೊಂಡು ಇರಕ್ ಅಲ್ಲ, ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ನಿಮ್ ಸ್ವಂತ ನಿಮ್ ಮನೆ ಕಟ್ಟೋದು ಮತ್ತೆ ನಿಮ್ ಮಕ್ಕಳನ್ನ ನೋಡ್ಕೊಂಡು ನೀವು ಜೀವಂತ ಜೀವ ಮಾಡ್ಕೊಂಡು ಆಮೇಲೆ ಹೋಗಕ್ಕಲ್ಲ ದೇವ್ರು ಕೊಟ್ಟಿರೋದು. ಹಲ್ಲೆಲೂಯ. ನಿಮ್ಗೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಸಂಪಾದನೆ ಮಾಡ್ಕೊಂಡು ನಿಮ್ ಕುಟುಂಬನ ನೋಡ್ಕೋಬೇಕು. ಅದೇ ತರ ದೇವ್ರು ಕೊಡೋದು, ದೇವ್ರು ಕೊಡ್ಬೇಕಂತಾನೆ ನಿಮ್ಮನ್ನ ಭೂಮಿ ಮೇಲೆ ಇಟ್ಟಿರೋದು. ಹಲ್ಲೆಲೂಯ.
ಯಾವಾಗ ದೇವ್ರಿಗೆ ಸೇರ್ಬೇಕಾಗಿರೋದು ದೇವ್ರಿಗೆ ವಿತ್ತೀರೋ ಆ ಆಶೀರ್ವಾದ ಪರಲೋಕದಲ್ಲಲ್ಲ ಈ ಭೂಮಿ ಮೇಲೆ ನೀವು ನೋಡ್ತೀರ. ಹಲ್ಲೆಲೂಯ. ಈ ಭೂಮಿ ಮೇಲೆ ಆ ಆಶೀರ್ವಾದ ಹೆಂಗಿರುತ್ತಂದ್ರೆ ಅದನ್ನ ಡಿವೈನ್ ಬ್ಲೆಸ್ಸಿಂಗ್ ಅಂತ ಹೇಳ್ತಾರೆ. ಡಿವೈನ್ ಬ್ಲೆಸ್ಸಿಂಗ್ ಮಾತ್ರ ಇರಲ್ಲ, ಪ್ಲಸ್ ಮೆಟೀರಿಯಲಿಸ್ಟಿಕ್ ಬ್ಲೆಸ್ಸಿಂಗು ನೀವು ನೋಡ್ತೀರ. ಹಲ್ಲೆಲೂಯ. ನಿಮ್ ವಸ್ತು ಅನಾರೋಗ್ಯದಿಂದ ನೀವು ಇರಲ್ಲ, ಸುಮ್ ಸುಮ್ನೆ ಅಲ್ಲಲ್ಲಿ ಹೋಗಿ ಹಾಸ್ಪಿಟಲೈಸ್ ಆಗಲ್ಲ, ನಿಮ್ಗೆ ತಾಪತ್ರಗಳು ಬರಲ್ಲ. ತುಂಬಾ ಜನರು ನೋಡಿ ದೇವ್ರ ರಾಜ್ಯಕ್ಕೆ ವಿತ್ತಲ್ಲ, ಕರೆಕ್ಟ್ ಆಗಿ ವಿತ್ತಲ್ಲ. ಅರ್ಥ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ವಿತ್ತಲ್ಲ. ಅವ್ರು ಏನ್ ಮಾಡ್ತಾರೆ, ಇದರಲ್ಲಿ ಸ್ವಲ್ಪ ಜಿಪುಣ ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಸೇರ್ಸ್ಕೊಂಡ್ಬಿಡ್ತಾರೆ, ಇದರಲ್ಲಿ ಸ್ವಲ್ಪ ಸೇರ್ಸ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಯಾವ್ಯಾವ್ದ್ರಲ್ಲೆಲ್ಲ ಅವ್ರು ಜಿಪುಣವಾಗಿ ಸೇರ್ಸ್ಕೋಬೇಕು ಅದ್ರಲ್ಲೆಲ್ಲ ಸೇರ್ಸಕ್ ಪ್ರಯತ್ನ ಪಡ್ತಾರೆ. ಹಲ್ಲೆಲೂಯ. ಅವ್ರು ಅನ್ಕೊಂಡಿರ್ತಾರೆ ಪರಲೋಕ ದೇವ್ರಲ್ಲ, ದೇವ್ರಿಗೆ ಯಾಕೆ ಕೊಡ್ಬೇಕಂತ. ನಾನು ಫಸ್ಟ್ ಇಂದಾನೇ ನಿಮ್ಗೆ ಹೇಳ್ತಾ ಇರೋದು, ದೇವ್ರ ನಿಯಮಗಳಿಗೆ ವಿರೋಧವಾಗಿ ಕೆಲಸ ಮಾಡಲ್ಲ. ಹಲ್ಲೆಲೂಯ. ನನ್ನ ಹೆಸರಿಂದ ದೆವ್ವಗಳನ್ನ ನೀವು ಏನ್ ಮಾಡ್ಬೋದು, ಓಡಿಸ್ಬಹುದು ಅಂತ ಹೇಳಿದರೆ ಆಗ್ತಾ ಇದೆಯಾ ಅವ್ರ ಹೆಸರಿನಲ್ಲಿ? ನನ್ನ ಹೆಸರಿಂದ ಸ್ವಸ್ಥತೆ ಪಡ್ಕೋಬಹುದು ಅಂತ ಹೇಳ್ತಾ ಇದೆ. ಪಡ್ಕೊಳ್ತಾ ಇದ್ದೀರಾ? ನನ್ನ ಹೆಸರಿಂದ ಪವಿತ್ರಾತ್ಮವನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇದೆ. ಪವಿತ್ರಾತ್ಮ ಪಡ್ಕೊಳ್ತಾ ಇದ್ದೀರಾ? ಹಲ್ಲೆಲೂಯ. ವಾಕ್ಯಗಳು ಹೇಳ್ತಾ ಇದೆ, ನಂತರ ನೀವು ಬೇರೆಯವ್ರನ್ನ ಪ್ರೀತಿಸ್ಬೇಕು. ನಾನು ಹೆಂಗೆ ನಿಮ್ಮನ್ನ ಪ್ರೀತಿಸಿ ಕ್ಷಮಾಪಣೆ ಕೊಟ್ಟಿದ್ದೀನೋ ಅದೇ ತರ ನೀವು ಬೇರೆಯವ್ರನ್ನ ಪ್ರೀತಿಸಿ, ನಿಮ್ ಶತ್ರುಗಳನ್ನ ಮುಖ್ಯವಾಗಿ ಕ್ಷಮಾಪಣೆ ಕೊಟ್ಟು ಅವ್ರನ್ನ ಪ್ರೀತಿಸ್ಬೇಕು ಅಂತ ಹೇಳ್ತಾ ಇದೆ. ಹಲ್ಲೆಲೂಯ. ಅರ್ಥ ಮಾಡ್ಕೊಳ್ಳಿ, ದೇವರು ಈ ನಿಯಮಗಳಿಗೆ ವಿರೋಧವಾಗಿ ಮಾಡೋದೇ ಇಲ್ಲ. ತುಂಬಾ ಜನರು ಇದ್ರಲ್ಲೇ ಮಿಸ್ಟೇಕ್ ಮಾಡೋದು. ಯಾಕೆ ಬ್ಲೆಸ್ಸಿಂಗ್ ಬರಲ್ಲ ಅಂದ್ರೆ, ಪರಲೋಕ ರಾಜ್ಯಕ್ಕೆ ವಿತ್ತಲ್ಲ, ಅದರಲ್ಲಿ ನಂಬಿಗಸ್ತರಾಗಿರಲ್ಲ. ಹಲ್ಲೆಲೂಯ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಹೇಳಿ, ಸಡನ್ ಆಗಿ ದೊಡ್ಡ ಖರ್ಚು ಬರುತ್ತೆ, ಸಡನ್ ಆಗಿ ದೊಡ್ಡ ಖರ್ಚು, ಸಡನ್ ಆಗಿ ಈ ಕಡೆ ಆ ಕಡೆ ಎಲ್ಲೆಲ್ಲಿ ಅವ್ರು ಅನ್ಕೊಂಡಿರಲ್ಲ. ಅವ್ರು ಒಂದು ಪ್ಲಾನ್ ಮಾಡಿರ್ತಾರೆ, ಅದು ಬೇರೆ ತರ ಪ್ಲಾನ್ಸ್ ಬರ್ತಾನೆ ಇರುತ್ತೆ. ಅದು ಈ ಅವ್ರು ಹಾಕ್ತಾ ಇರೋ ಆ ಹಣಗಳು ಎಲ್ಲಿ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಅನ್ಕೊಂಡಿರ್ತಾರೆ, ಓ ನಾವು ಸೇರಿಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ, ನಮ್ಮ ಇದಕ್ಕೆಲ್ಲ ಸೇರಿಸ್ತಾ ಇದ್ದೀವಿ ಅಂತ. ಯಾವ್ದರಿಂದ? ಇದರಿಂದ ಕಲ್ತನ ಮಾಡಿ ಯಾವ್ದಕ್ಕೆ ಸೇರಿಸ್ತಾ ಇದ್ದಾರೆ, ಅದು ಸೇರಿಸ್ತಾ ಇದ್ದಾರೆ. ಅದು ನಿಲ್ಲಲ್ಲ. ಅರ್ಥ ಮಾಡ್ಕೋಬೇಕು, ವಾಕ್ಯಕ್ಕೆ ವಿರೋಧವಾಗಿ ನೀವು ಮಾಡಿಬಿಟ್ರೆ ಅದು ನಿಮ್ಗೆ ನಿಲ್ಲಲ್ಲ, ಆಶೀರ್ವಾದವಾಗಿರಲ್ಲ. ನೀವು ಬೇಕಾದ್ರೆ ನೋಡಿ, ಎಷ್ಟೋ ಜನರು ಸೇರ್ಸಿ ಇಟ್ಟಿರ್ತಾರೆ, ಅದ್ ಹೆಂಗ್ ಅವ್ರ ಹತ್ರ ಇಂದ ನಾಶ ಮಾಡ್ತಾರೆ, ಅವ್ರ ಜೊತೆನಲ್ಲಿ ಇರೋರೆ ಅದನ್ನ ನಾಶ ಮಾಡಕ್ ರೆಡಿ ಆಗಿರ್ತಾರೆ. ಹಲ್ಲೆಲೂಯ. ದೇವ್ರು ಯಾರನ್ನ ಬ್ಲೆಸ್ ಮಾಡ್ತಾರಂದ್ರೆ, ಯಾರು ನಂಬಿಗಸ್ತರಾಗಿರ್ತಾರೋ, ಪ್ರತಿ ಒಂದದಲ್ಲೂ ಒಂದ್ ಚಿಕ್ಕ ಚಿಕ್ಕ ವಿಷಯದಲ್ಲೂ ಯಾರು ನಂಬಿಗಸ್ತರಾಗಿರ್ತಾರೋ ಅವ್ರನ್ನ ಅಧಿಕವಾಗಿ ದೇವ್ರು ಬ್ಲೆಸ್ ಮಾಡ್ತಾರೆ. ಹಲ್ಲೆಲೂಯ. ಗ್ರೇಸ್ ಈ ತರಾನೇ ಬೆಳೆಸ್ಬಹುದು. ಸೊ ಇವಾಗ ನಿಮ್ಗೆ ಸೇವೆ, ಓಕೆ, ಇವಾಗ ವಿತ್ತೋದ್ರಲ್ಲಿ ನಾನು ಒಂದು ಹೇಳಿದೆ, ಅದೊಂದು ಪಾಯಿಂಟ್ ಮಾಡ್ಕೊಳ್ಳಿ. ವಿತ್ತೋದ್ರಲ್ಲಿ ನೀವು ಯಾವಾಗ ಸಂತೋಷದಿಂದ ವಿತ್ತೀರೋ ಪರಲೋಕ ರಾಜ್ಯಕ್ಕೆ, ಸಂತೋಷದಿಂದ ಯಾವಾಗ ವಿತ್ತೀರೋ ಅದು ತಕ್ಕಂತೆ ಆಶೀರ್ವಾದ ಪರಲೋಕದಲ್ಲಿ ಮಾತ್ರ ಇಲ್ಲ, ಭೂಮಿ ಮೇಲೆ ನೀವು ನೋಡ್ತೀರಾ. ಹಲ್ಲೆಲೂಯ. ಇನ್ನೊಂದು, ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ದೇವ್ರು ಕೊಟ್ಟಿರ್ತಾರೆ, ಒಂಥರ ಡಿಫ್ರೆಂಟ್ ಟ್ಯಾಲೆಂಟ್ ಕೊಡು, ಒಳ್ಳೆ ವಾಯ್ಸ್ ಕೊಟ್ಟಿರ್ತಾರೆ ಆರಾಧನೆ ಮಾಡಕ್ಕೆ. ನೀವೇನ್ ಮಾಡ್ತೀರಾ, ಸ್ವಲ್ಪ ದಿನಗಳು ಆರಾಧನೆ ಮಾಡ್ತೀರಾ, ಆಮೇಲೆ ಏನ್ ಮಾಡ್ತೀರಾ, ಅಯ್ಯೋ ನನ್ಗೆ ಈ ಕೆಲ್ಸ ಇದೆ, ಆ ಕೆಲ್ಸ ಇದೆ, ಇದು ಮಾಡ್ಬೇಕು ಅದು ಮಾಡ್ಬೇಕಂತ ಏನ್ ಮಾಡ್ಬಿಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ. ನೀವೇನ್ ಮಾಡ್ತೀರಾ, ಕೇರ್ಲೆಸ್ ಆಗಿ ನಿಮ್ ಕೆಲ್ಸಕ್ಕೆ ಫಸ್ಟ್ ಮುಖ್ಯತ್ವ ಕೊಡ್ತೀರಾ. ಅರ್ಥ ಮಾಡ್ಕೊಳ್ಳಿ, ಯಾವಾಗ ಫಸ್ಟ್ ಪ್ರಯಾರಿಟಿ ನಿಮ್ ಕೆಲ್ಸಕ್ಕೆ ಕೊಡ್ತಿರೋ, ದೇವ್ರು ಅದೇ ತರ ಪ್ರಾರ್ಥನೆ ಬರುವಾಗ, ನೀವು ಪ್ರಾರ್ಥನೆ ಮಾಡುವಾಗ ಅದೇ ತರನು ಅವರು ರಿಪ್ಲೈ ಮಾಡ್ತಾರೆ. ಹಲ್ಲೆಲೂಯ. ನಿಮ್ ಪ್ಲೇಸ್ ನಲ್ಲಿ ಆ ಪ್ಲೇಸ್ ನ ನೋಡ್ತಾರೆ, ಒಂದ್ ಸತಿ, ಎರಡ್ ಸತಿ, ಮೂರ್ ಸತಿ ದೇವ್ರು ನೋಡ್ತಾರೆ, ನಾಲ್ಕನೇ ಸತಿ ನಿಮ್ಗೋಸ್ಕರ ದೇವ್ರು ವೆಯ್ಟ್ ಮಾಡಲ್ಲ, ನಿಮ್ಮ ಹತ್ರ ಇರೋ ಗಿಫ್ಟ್ ನ ತೆಗ್ದು ಬಿಡ್ತಾರೆ. ಹಲ್ಲೆಲೂಯ. ನಿಮ್ಮ ಹತ್ರ ಕೊಟ್ಟಿರೋ ಗಿಫ್ಟ್ ಅದೇ ಗಿಫ್ಟ್, ಅದಕ್ಕಿಂತ ಹೆಚ್ಚಾಗಿ ಬೇರೆಯವ್ರು ಕೊಟ್ಬಿಡ್ತಾರೆ. ಹಲ್ಲೆಲೂಯ. ಸೊ ಅವ್ರು ನಿಮ್ ಪ್ಲೇಸ್ ನಲ್ಲಿ ಬಂದು ಆರಾಧನೆ ಮಾಡಕ್ ಶುರು ಮಾಡ್ಬಿಡ್ತಾರೆ. ಹಲ್ಲೆಲೂಯ. ಸೊ ಕೊಟ್ಟಿರೋ ಗಿಫ್ಟ್ಸ್ ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು. ಸ್ವಲ್ಪ ಜನರಿಗೆ ಮ್ಯೂಸಿಕ್ ನೋಡಿ, ಎಷ್ಟು ಜನರು ಒಳ್ಳೆ ಮ್ಯೂಸಿಕ್ ಮಾಡ್ತಾರೆ, ಒಳ್ಳೆ ಆರಾಧನೆ ಮಾಡ್ತಾರೆ, ಎಷ್ಟು ಜನರು ಕರೆಕ್ಟ್ ಆಗಿ ದೇವ್ರಿಗೋಸ್ಕರ ನಿಮ್ಮನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ಸ್ಯಾಕ್ರಿಫೈಸ್ ಅಲ್ಲ, ದೇವ್ರಿಗೋಸ್ಕರ ಎಷ್ಟು ಜನರು ನೀವು ಕೆಲಸ ಮಾಡ್ತಾ ಇದ್ದೀರಾ ಹೇಳಿ. ಯಾವಾಗ್ಲೂ ನನ್ನ ಕೆಲ್ಸ, ನನ್ನ ಕೆಲ್ಸ, ನನ್ನ ಕೆಲ್ಸದಲ್ಲೇ ಇದ್ದೀನಿ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಕೆಲ್ಸ, ಇದ್ರಲ್ಲೇ ಇದ್ರೆ ವಯಸ್ಸಾಗಿ ಆರಾಧನೆ ಮಾಡದೆ ಇರುವಾಗ, ಏನು ಪ್ಲೇ ಮಾಡದೆ ಇರುವಾಗ ಅವಾಗ ಏನ್ ಹೇಳ್ತೀರಾ, ಅಯ್ಯೋ ನನ್ನಿಂದ ಆಗಲ್ಲ, ಆ ವಯಸ್ಸೆಲ್ಲ ಹೊರಟೋಯ್ತು, ಇವಾಗ ನನ್ನ ನಿದ್ದೆ
ನನ್ಗೆ ನಡೆಯಕ್ಕೆ ಆಗಲ್ಲ ಅಂತ ಹೇಳ್ತೀರಾ, ಹಾಲೆಲೂಯ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ದೇವರಿಂದ ಅವಾಗ? ಅದರ ಪ್ರತಿಫಲಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮ್ಗೆ ಕಿರೀಡಗಳು ಕೊಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೇಳಿ? ದೇವ್ರು ಕೊಟ್ಟಿರೋ ವರಗಳನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ಅಂದ್ರೆ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಗೆ ಬ್ಲೆಸ್ಸಿಂಗ್ಸ್? ಹಾಲೆಲೂಯ. ಒಂದೇ ಒಂದು ಹೇಳ್ತಾ ಇದ್ದೀನಿ, ತುಂಬಾ ಬೇಗ ಪರಲೋಕ ರಾಜ್ಯ ಬರ್ತಾ ಇದೆ. ಹಾಲೆಲೂಯ. ತುಂಬಾ ಬೇಗ ಯೇಸು ಕ್ರಿಸ್ತು ಬರ್ತಾ ಇದ್ದಾರೆ. ಅವ್ರು ಬರುವಾಗ ಸುಮ್ಮನೆ ಬರಲ್ಲ, ಅವ್ರ ಜೊತೆನಲ್ಲಿ ಏನೇನ್ ಕೃಪೆಗಳು ನಮ್ಗೆ ಕೊಟ್ಟಿದ್ದಾರೆ ಆ ತಕ್ಕಂತೆ ಆ ಪ್ರತಿಫಲಗಳನ್ನು ಆ ಕಿರೀಡಗಳನ್ನು ಕೊಡಕ್ಕೆ ಬರ್ತಾ ಇರೋದು. ಹಾಲೆಲೂಯ. ಸೊ ನಿಮ್ ಕೊಟ್ಟಿರೋ ಟ್ಯಾಲೆಂಟ್ಸ್ ನ ನೀವು ವ್ಯರ್ಥ ಮಾಡ್ಬೇಡಿ. ಕೊಟ್ಟಿರೋ ಟ್ಯಾಲೆಂಟ್ಸ್ ನ ಉಪಯೋಗ ಮಾಡ್ದಿರಾ ನೀವು ವೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಜನರಿಗೆ ಸುವಾರ್ತೆ ಹೇಳಕ್ಕೆ ಟ್ಯಾಲೆಂಟ್ಸ್ ಕೊಟ್ಟಿರ್ತಾರೆ. ಸ್ವಲ್ಪ ಜನರಿಗೆ ಹೆಂಗಾದ್ರೂ ಅವ್ರು ಹೆಂಗ್ ಮಾತಾಡ್ತಾರ ಅಂತ ಗೊತ್ತಿಲ್ಲ, ದೇವರು ವಾಕ್ಯವನ್ನು ಈಸಿಯಾಗಿ ಎಲ್ಲರ ಹತ್ರ ಕಮ್ಯುನಿಕೇಟ್ ಮಾಡಿ ಅವ್ರನ್ನ ದೇವರು ರಾಜ್ಯಕ್ಕೆ ಕರ್ಕೊಂಡು ಬರ್ತಾರೆ. ಸುವಾರ್ತೆ ಹೇಳಿ. ಆ ಗಿಫ್ಟ್ಸ್ ನ ಏನ್ ಮಾಡ್ತಾ ಇದ್ದೀರಾ? ಆ ಗಿಫ್ಟ್ಸ್ ನ ನೀವು ಯೂಸ್ ಮಾಡಿಲ್ಲ ಅಂದ್ರೆ ಬ್ಲೆಸ್ಸಿಂಗ್ಸ್ ಅಲ್ಲೇ ನಿಮ್ಗೆ ಸ್ಟಾಪ್ ಆಗ್ಬಿಡುತ್ತೆ. ಹಾಲೆಲೂಯ. ಪ್ರತಿಯೊಬ್ರು ಈ ತರಾನೇ ಅವ್ರ ಗಿಫ್ಟ್ಸ್ ನ ಹಾಲ್ ಮಾಡ್ಕೊಳ್ಳೋದು, ಅವ್ರ ಬ್ಲೆಸ್ಸಿಂಗ್ಸ್ ಅವ್ರ ಕೃಪೆನ ಹಿಂಗೆ ಅವ್ರ ಹಂಗೆ ಸ್ಟಾಪ್ ಮಾಡಿ ಇಟ್ಕೊಳ್ಳೋದು. ಹಾಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಒಂದು ಹೇಳ್ತಾ ಇದೆ, ಫಸ್ಟ್ ನನ್ನ ರಾಜ್ಯವನ್ನು ಹುಡುಕಿರಿ, ಆಮೇಲೆ ಇದೆಲ್ಲ ನಿಮ್ಗೆ ನಿಮ್ ಹಿಂದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತುಂಬಾ ನೋಡಿ, ಚರ್ಚ್ಗೆ 100 ಜನರು ಬರ್ತಾ ಇದಾರಂದ್ರೆ ಅದರಲ್ಲಿ ಯಾರಾದ್ರೂ ವಾಲಂಟ್ರಿ ಆಗಿ ಬಂದು ಕೆಲಸ ಮಾಡೋರು ಎಷ್ಟ್ ಜನ ಅಂದ್ರೆ 5-6 ಜನರು ಇರ್ತಾರೆ ಅಷ್ಟೇ. ಅದ್ಮೇಲೆ ಬೇರೆ ಯಾರು ಬರಲ್ಲ. ಯಾಕೆ ಹೇಳಿ? ಅವ್ರ ಕೆಲ್ಸ, ಅವ್ರ ಜೀವನ, ಅವ್ರ ಇದ್ರಲ್ಲೇ ಅವ್ರು ಬ್ಯುಸಿ ಆಗ್ಬಿಡ್ತಾರೆ. ಕೆಲ್ಸ ಅಯ್ಯೋ ಅನಾರೋಗ್ಯದಲ್ಲಿ ಇದ್ದೀನಿ, ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್, ಮಕ್ಳು ಈ ತರ ಇದಾರೆ, ಮೊಮ್ಮಕ್ಳು ಈ ತರ ಇದಾರೆ, ಇವ್ರ ಮನೆಯವ್ರು ಈ ತರ ಇದೇ ಹೇಳ್ತಾನೆ ಇರ್ತಾರೆ. ಬಟ್ ಒಂದು ಕಾಲ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ, ಒಂದು ಕಾಲ ಬರುತ್ತೆ. ಇವಾಗ ಇಲ್ಲಿರುವಾಗ ಹೇಳ್ತೀರಾ, ಏನೋ 60 ವರ್ಷನೋ 80 ವರ್ಷನೋ 90 ವರ್ಷನೋ ಇರುವಾಗ ಹೇಳ್ತೀರಾ, ಬಟ್ ಅಲ್ಲಿ ನಿತ್ಯಕ್ಕೂ ಇರ್ತೀರಾ? ಅಲ್ಲಿ ಏನು ಹೇಳ್ತೀರಾ? ಅಲ್ಲಿ ಹೋಗಿ ಆ ಕಿರೀಡಗಳು ತಗೋವಾಗ ಏನ್ ಹೇಳ್ತೀರಾ? ದೇವ್ರೇ, ನೀವು ಕೊಟ್ಟಿರೋ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಹೇಳ್ತಾರೆ. ನಿಮ್ ಮನೆಯಲ್ಲಿ 20 ಜನರನ್ನ ನಾನು ಕೊಟ್ಟೆ, ನಿಮ್ ಮನೆ ಪಕ್ಕದಲ್ಲಿ 20 ಜನರನ್ನ ನಾನು ಕೊಟ್ಟೆ, ನೀವು ಕೆಲಸ ಮಾಡೋ ಸ್ಥಳದಲ್ಲಿ 20 ಜನರನ್ನ ಕೊಟ್ಟೆ, ನೀವೇನ್ ಮಾಡಿದ್ರಿ? ನನ್ನ ಸುವಾರ್ತೆನ ಹೇಳಿದ್ರ? ನಿಮ್ಗೆ ಕೃಪೆ ಕೊಟ್ಟೆ ಮ್ಯೂಸಿಕ್ ಪ್ಲೇ ಮಾಡಕ್ಕೆ, ಆ ಕೃಪೆನ ಯೂಸ್ ಮಾಡಿದ್ರ? ನಿಮ್ಗೆ ಸುವಾರ್ತೆ ಹೇಳಕ್ಕೆ ಆ ಕೃಪೆನ ಕೊಟ್ಟೆ ಯೂಸ್ ಮಾಡಿದ್ರ? ಪ್ರವಕ್ತಿ ಮಾಡಕ್ಕೆ ಕೃಪೆನ ಕೊಟ್ಟೆ ಯೂಸ್ ಮಾಡಿದ್ರ? ಒಂದ್ ಚರ್ಚ್ ನಲ್ಲಿ ನಿಮ್ಮನ್ನ ಇಟ್ಟೆ, ಆ ಚರ್ಚ್ನಲ್ಲಿ ನೀವು ನಂಬಿಗಸ್ತರಾಗಿದ್ರ? ಕೇಳ್ತಾರೆ. ಹಾಲೆಲೂಯ. ಆ ಚರ್ಚ್ ಇಂದಾನೇ ನಿಮ್ಮನ್ನ ಬೆಳೆಸ್ಬೇಕಂತ ಇದೆ, ಯಾಕೆ ಅಂತ ಒಂದೊಂದಾಗಿ ಕೇಳ್ತಾರೆ. ಹಾಲೆಲೂಯ. ಸೊ ಏನೋ ಒಂದು ಸುಮ್ಮನೆ ಹೋಗಿ ಆಶೀರ್ವಾದ ತಗೊಂಡು ಹೋಗೋದಲ್ಲ. ಆಶೀರ್ವಾದ ಕಾಪಾಡ್ಕೋಬೇಕಾದ್ರೆ ದೇವ್ರು ಕೊಟ್ಟಿರೋ ಕೃಪೆನ ನೀವು ಯೂಸ್ ಮಾಡ್ಬೇಕು. ಆ ಗಿಫ್ಟ್ಸ್ ನ ನೀವು ಬೆಳೆಸ್ಬೇಕು. ಯಾವ ತರ ಬೆಳೆಸ್ಬೇಕು? ಆ ಗಿಫ್ಟ್ಸ್ ನ ಯಾವ ತರ ಬೆಳೆಸ್ತೀರಾ? ದೇವ್ರು ಚಿಕ್ಕ ಚಿಕ್ಕ ವಿಷಯಗಳು ಕೊಟ್ಟಿರ್ತಾರೆ, ಚಿಕ್ಕ ಚಿಕ್ಕ ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರೆ. ಆ ಚಿಕ್ಕ ಚಿಕ್ಕ ಅಸೈನ್ಮೆಂಟ್ಸ್ ನಲ್ಲಿ ನೀವು ನಂಬಿಗಸ್ತರಾಗಿದ್ರೆ ಸಾಕು, ನಿಮ್ಮನ್ನ ದೊಡ್ಡ ಅಸೈನ್ಮೆಂಟ್ಗೆ ಯಜಮಾನರಾಗಿ ಮಾಡ್ತಾರೆ. ಹಾಲೆಲೂಯ. ದೊಡ್ಡ ಅಸೈನ್ಮೆಂಟ್ ನಿಮ್ಗೆ ಕೊಡ್ತಾರೆ. ಹಾಲೆಲೂಯ. ಒಂದು ಚಿಕ್ಕ ಉದಾಹರಣೆ ನಾವು ನೋಡೋಕ್ಕಾಗುತ್ತೆ. ಯೋಸೆಫ್, ಆದಿಕಾಂಡದಲ್ಲಿ ಯೋಸೆಫ್ ಪುಸ್ತಕ, ಯೋಸೆಫ್ನಲ್ಲಿ ಆದಿಕಾಂಡದಲ್ಲಿ ನೋಡಿದ್ರೆ ಯೋಸೆಫ್ ಬಗ್ಗೆ ಹೇಳ್ತಾ ಇದ್ದಾರೆ. ಯೋಸೆಫ್ನ ಏನ್ ಮಾಡ್ಬಿಡ್ತಾರೆ? ಐಗುಪ್ತ ದೇಶವರು ತಗೊಂಡೋಗ್ಬಿಡ್ತಾರೆ. ಪೋತಿಬಾರಿ ಏನ್ ಮಾಡ್ತಾರೆ? ಅವ್ರನ್ನ ಕೆಲ್ಸದವನಾಗಿ ಇಟ್ಕೊಂಡ್ಬಿಡ್ತಾರೆ. ಆ ಕೊಟ್ಟಿರೋ ಚಿಕ್ಕ ಕೆಲ್ಸದಲ್ಲಿ ಅವ್ರು ನಂಬಿಗಸ್ತರಾಗಿರ್ತಾರೆ. ದೇವ್ರ ಪ್ರಸನ್ನತೆಯನ್ನೋ ಆ ಪೋತಿಬಾರ್ ನೋಡಕ್ ಶುರು ಮಾಡ್ತಾರೆ. ಇಮ್ಮಿಡಿಯೇಟ್ ಆಗಿ ಆ ಕೆಲ್ಸದವನಾಗಿರೋ ಅದೇ ಯೋಸೆಫ್ನ ಇನ್ನು ಬ್ಲೆಸ್ ಮಾಡಿ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಒಂದು ಮ್ಯಾನೇಜರ್, ಆ ಎಸ್ಟೇಟ್ಗೆ ಮ್ಯಾನೇಜರ್ ಆಗ್ಬಿಡ್ತಾರೆ. ಹಾಲೆಲೂಯ. ಅಲ್ಲೂ ನೋಡಿ, ಯೋಸೆಫ್ ಅದ್ರಲ್ಲೂ ನಂಬಿಗಸ್ತರಾಗಿದ್ದಾರೆ. ಅವರು ವೈಫ್ ಬಂದು ತಪ್ಪು ಇದು ಮಾಡುವಾಗನು ಅದ್ರಲ್ಲೂ ಅವ್ರು ನಂಬಿಗಸ್ತರಾಗಿದ್ದಾರೆ. ಹೇಳ್ತಾರೆ, ಎಲ್ಲ ನನ್ನ ಯಜಮಾನರು ನನ್ನ ಕಂಟ್ರೋಲ್ ನಲ್ಲಿ ಕೊಟ್ಟಿದ್ದಾರೆ, ನನ್ನ ಮೇಲೆ ನಂಬಿಕೆ ಇಟ್ಟು ನಂಬಿಗಸ್ತನಂತ ನನ್ನ ಹತ್ರ ಇಟ್ಟಿದ್ದಾರೆ. ನಾನು ಅವ್ರಿಗೆ ನಂಬಿಗಸ್ತರಾಗಿರ್ಬೇಕು. ನನ್ನ ದೇವ್ರ ವಿರೋಧವಾಗಿ ನಾನು ತಪ್ಪು ಮಾಡಬಾರದು. ಹಾಲೆಲೂಯ. ಎಷ್ಟು ಬ್ಯೂಟಿಫುಲ್ ಆಗಿದಾರಲ್ಲ, ಎಷ್ಟು ವಾಕ್ಯದಲ್ಲಿ ಹೆಂಗೆ ದೃಢವಾಗಿದ್ದಾರೆ ನೋಡಿ. ಹಾಲೆಲೂಯ. ವಾಕ್ಯನ ಹೆಂಗ್ ಧ್ಯಾನಿಸಿರ್ತಾರೆ ಯೋಚನೆ ಮಾಡಿ. ಯಾವಾಗ್ಲೂ ಕೆಲಸ ಮಾಡುವಾಗೋಡ ಯೇಸು ಪ್ರಭುವೆ ಸ್ತೋತ್ರಪ್ಪ, ಎಷ್ಟು ಒಂದು ಪ್ರೈಸಸ್ ಥ್ಯಾಂಕ್ಸ್ ಗಿವಿಂಗ್ ಹೇಳಿರ್ತಾರೆ ದೇವ್ರಿಗೆ.
ಅದಕ್ಕೆ ನೋಡಿ ತಪ್ಪು ದಾರಿನಲ್ಲಿ ಹೋಗಕ್ ಕೂಡ ಬಿಟ್ಟಿಲ್ಲ ದೇವರು. ಹಾಲೆಲೂಯ. ಪವಿತ್ರಾತ್ಮ ಎಷ್ಟುವರೆಗೂ ಅವ್ರನ್ನ ಕಂಟ್ರೋಲ್ ಮಾಡಿಟ್ಟಿದ್ದಾರೆ ನೋಡಿ. ಅದಕ್ಕೆ ಅವ್ರ ಆಶೀರ್ವಾದ ಅಲ್ಲು ನೋಡಿ ಸೈತಾನ್ ಬಂದು ತಾಪತ್ರೆ ಕೊಟ್ಟಿತ್ತು. ಹಾಲೆಲೂಯ. ಓದುವಾಗ ನೀವು ನೋಡ್ತೀರಾ ಅಲ್ಲೂ ಬಂದು ಪೋತಿಬಾರ ಹೆಂಡತಿ ಮುಖಾಂತರ ಬಂದು ತಾಪತ್ರೆ ಕೊಟ್ಟು ಅಲ್ಲೂ ಯೋಸೆಫ್ ನಂಬಿಗಸ್ತರಾಗಿದ್ರು. ಅಲ್ಲೂ ಕೆಳಗಡೆ ಎಷ್ಟೇ ಪ್ರೆಷರ್ ಮಾಡಿ ಕೆಳಗಡೆ ತಳ್ಳಿದ್ರು ಅವ್ರನ್ನ ದೇವರು ಉನ್ನತ 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 ಸ್ಥಾನದಲ್ಲಿ ಇಟ್ಬಿಟ್ರು. ಹಾಲೆಲೂಯ. ಪ್ರಧಾನ ಮಂತ್ರಿಯಾಗಿಟ್ಬಿಟ್ರು. ಹಾಲೆಲೂಯ. ಚಿಕ್ಕ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿದ್ರೆ ದೇವರು ಬರುವಾಗ ದೊಡ್ಡ ದೊಡ್ಡ ವಿಷಯಕ್ಕೆ ನಮ್ಮನ್ನ ಬೆಳೆಸಿ ಅದನ್ನ ನೋಡಕ್ಕೆ ಕೃಪೆವನ್ನು ಕೊಡ್ತಾರೆ. ಹಾಲೆಲೂಯ. ಸೊ ಇದನ್ನ ನೀವು ಹಂಗೆ ಓದ್ಬೋದು. ಇದನ್ನ ಓದ್ತಾ ಇದ್ರೆ ಹಂಗೆ ಹೇಳುತ್ತೆ, ಐದು ತಾಲಾಂತ್ ಇಟ್ಕೊಂಡಿರೋನು ಏನ್ ಮಾಡ್ತಾನಂದ್ರೆ ಬಿಸ್ನೆಸ್ ಮಾಡಿ ಅದನ್ನ 10 ತಾಲಾಂತಾಗಿ ಮಾಡಿ ಅವ್ರ ಯಜಮಾನ್ರು ಬರುವಾಗ ಹೆಮ್ಮೆಯಿಂದ ಹೇಳ್ತಾನೆ, ಯಜಮಾನ್ರೇ ನೀವು 5 ತಾಲಾಂತ್ ಕೊಟ್ರಿ, ನಾನು ಇದನ್ನ 10 ಆಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಯಜಮಾನ್ರು ಹೇಳ್ತಾರೆ, ಬೇಷ್ ಬೇಷ್, ನಂಬಿಗಸ್ತನಾಗಿದ್ಯಾ, ನೀನು ಕೊಟ್ಟಿರೋ ಚಿಕ್ಕ ವಿಷಯದಲ್ಲೂ ನೀನ್ ನಂಬಿಗಸ್ತನಾಗಿದ್ಯಾ, ಇಂದ ತಗೋ ಇದನ್ನ ನೀನು ಕೊಡ್ತೀನಿ, ಇನ್ನೂ ಜಾಸ್ತಿ ಕೊಡ್ತೀನಿ ಅಂತ ಬ್ಲೆಸ್ ಮಾಡ್ತಾರೆ. ಅದೇ ತರ ನೋಡಿ ಇನ್ನೊಬ್ರು 2 ತಾಲಾಂತ್ ಇರೋನು, ಅವರು ಕೆಲಸ ಮಾಡಿ ಡಬಲ್ ಆಗಿ ಮಲ್ಟಿಪ್ಲೈ ಮಾಡ್ತಾರೆ. ಹಾಲೆಲೂಯ. ಯೋಚನೆ ಮಾಡಿ, ನೀವು ಎಷ್ಟು ಜನರು ನಿಮ್ಗೆ ಕೊಟ್ಟಿರೋ ಟ್ಯಾಲೆಂಟ್ನ ಯೂಸ್ ಮಾಡ್ತಾ ಇದ್ದೀರಾ ಪರಲೋಕ ರಾಜ್ಯಕ್ಕೋಸ್ಕರ? ಲೋಕರೀತಿ ಬಿಡ್ಬಿಡಿ. ಲೋಕರೀತಿ ಮಾಡೋದು ಅದು ನೀವು ಊಟ ಮಾಡಕ್ಕೆ, ಅರ್ಥ ಮಾಡ್ಕೊಳ್ಳಿ. ಲೋಕರೀತಿ ನೀವು ಮಾಡೋದು ನೀವು ಊಟ ಮಾಡಕ್ಕೆ, ನಿಮ್ಮ ಮನೆಯಲ್ಲಿ ಊಟ ಮಾಡಕ್ಕೆ, ನಿಮ್ಮ ಮಕ್ಕಳು ಹೆಂಡತಿ ನಿಮ್ಮ ಮನೆಯಲ್ಲಿರೋ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ, ಅದು ಅದು ಲೋಕರೀತಿನಲ್ಲಿ. ಪರಲೋಕ ರಾಜ್ಯಕ್ಕೋಸ್ಕರ ಏನ್ ಮಾಡಿಟ್ಟಿದ್ದೀರಾ? ಕೈ ಇಲ್ದೆ ಇರೋರು, ಕಾಲಿಲ್ದೆ ಇರೋರು, ಕಣ್ಣಿಲ್ದೆ ಇರೋರು ಸುವಾರ್ತೆನ ಹೇಳ್ತಾರೆ, ಆ ಫ್ಲೈಯರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಬುಕ್ಸ್ನ ಬೈಬಲ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅಲ್ಲಲ್ಲಿ ಹೋಗಿ ಪ್ರೀಚು ಮಾಡ್ತಾರೆ, ಆರಾಧನೆ ಮಾಡ್ಕೊಂಡಾದ್ರೂ ಜನರ ಹತ್ರ ರೀಚ್ ಮಾಡೋ ತರ ಮಾಡ್ತಾರೆ. ನೀವ್ ಏನ್ ಮಾಡಿದ್ದೀರಾ ಪರಲೋಕ ರಾಜ್ಯಕ್ಕೋಸ್ಕರ? ಹಾಲೆಲೂಯ. ಇದು ನಾನ್ ನಿಮ್ಗೆ ನಿಮ್ಮನ್ನ ಏನು ಇನ್ಸಲ್ಟ್ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಪವಿತ್ರಾತ್ಮ ನಿಮ್ಮನ್ನ ಕೇಳ್ತಾ ಇದ್ದಾರೆ, ನೀವ್ ಏನ್ ಮಾಡಿದ್ದೀರಾ ಪರಲೋಕ ರಾಜ್ಯಕ್ಕೋಸ್ಕರ? ಆ ಕಾಲದಲ್ಲಿ ಮಾಡ್ತಾ ಇದ್ದೆ ಫಸ್ಟ್, ಬಟ್ ಇವಾಗ ಏನೋ ಟೈಮ್ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀನಿ, ಶೆಡ್ಯೂಲ್ ಬ್ಯುಸಿ ಆಗ್ಬಿಟ್ಟಿದೆ, ಏನೋ ಮಾಡಕ್ ಆಗ್ತಾ ಇಲ್ಲ ಅನ್ಬಹುದು. ಹಾಲೆಲೂಯ. ಹೇಳ್ತೀರಾ ಇವಾಗ ಏನು ಮಾಡಕ್ ಆಗ್ತಾ ಇಲ್ಲ, ತುಂಬಾ ಬ್ಯುಸಿ ಆಗಿದೆ, ಶೆಡ್ಯೂಲ್ ವರ್ಕ್ ಟೆನ್ಷನ್ ಜಾಸ್ತಿ. ಹಾಲೆಲೂಯ. ಯೋಚನೆ ಮಾಡಿ, ಯಾವಾಗ ದೇವರು ಪ್ರಸನ್ನತೆನ ಕೇಳ್ಕೊಂಡು ಪವಿತ್ರಾತ್ಮ ಸಹಾಯವನ್ನು ಕೇಳ್ತಿರೋ, ಪವಿತ್ರಾತ್ಮ ನಿಮ್ಗೆ ಡಿವೈನ್ ಹೆಲ್ಪರ್ಸ್ ನ ಕಲಿಸ್ತಾರೆ. ಹಾಲೆಲೂಯ. ನೀವು 10 ಅವರ್ನಲ್ಲಿ ಮಾಡೋ ಕೆಲ್ಸನ 5 ಅವರ್ನಲ್ಲಿ ಮಾಡಕ್ಕೆ ಕೃಪೆನ ಕೊಡ್ತಾರೆ. ಇನ್ನು 5 ಅವರ್ ನೀವು ಸೇವ್ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೋಸ್ಕರ ಕೆಲಸ ಮಾಡಕ್ಕೆ ದೇವರು ಕೃಪೆ ಕೊಡ್ತಾರೆ. ಹಾಲೆಲೂಯ. ನೀವು ವಿಶ್ವಾಸ ಇಟ್ಕೋಬೇಕು, ನಂಬಿಗಸ್ತರಾಗಿರ್ಬೇಕು. ದೇವ್ರು ಕೊಟ್ಟಿರೋ ಆ ಚಿಕ್ಕ ಚಿಕ್ಕ ತಾಲಾಂತಗಳನ್ನ ನೀವು ಯಾವಾಗ ದುರುಪಯೋಗ ಮಾಡ್ತಿರೋ, ಯಾವಾಗ ಅದನ್ನ ವೇಸ್ಟ್ ಮಾಡ್ತಿರೋ, ಮತ್ತೆ ಆ ಕೃಪೆಯಿಂದ ನೀವು ಯೂಸ್ ಮಾಡಕ್ ಆಗಲ್ಲ, ಅದು ಹಂಗೆ ಹಂಗೆ ಡೆಡ್ ಆಗ್ಬಿಡುತ್ತೆ. ಹಾಲೆಲೂಯ. ಹಾಲೆಲೂಯ. ಸೊ ಅಟ್ಲೀಸ್ಟ್ ಇವತ್ತಿಂದಾದ್ರೂ ಕೊಟ್ಟಿರೋ ಆ ಕೃಪೆ ನೋಡಿ, ದೇವ್ರು ಸುಮ್ಮನೆ ಆ ಕೃಪೆ ಕೊಡಲ್ಲ ನಿಮ್ಗೆ, ನಿಮ್ಮನ್ನ ಎಜುಕೇಟ್ ಮಾಡ್ತಾ ಇದ್ದಾರೆ, ನಿಮ್ಗೆ ಆ ಪರಲೋಕ ಜ್ಞಾನ ಕೊಡ್ತಾ ಇದ್ದಾರೆ. ನೀವು ಮನೆಯಲ್ಲೇ ಇರ್ತೀರಾ, ಇಲ್ಲ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ ಅನ್ಕೊಳ್ಳಿ, ಮನೆಯಲ್ಲೇ ಇರ್ತೀರಾ, ನಿಮ್ ಮನೆಗೆ ಯಾರಾದ್ರೂ ಬರ್ತಾರೆ, ಇಲ್ಲ ಭಿಕ್ಷದವರು ಬರ್ತಾರೆ, ಇಲ್ಲ ಯಾರೋ ಒಬ್ರು ಬರ್ತಾರೆ, ಏನೋ ಹಣ್ಣು ತರ್ಕ ಮಾರೋರು ಕೂಡ ಬರ್ತಾರೆ, ಯಾರೋ ಒಬ್ರು ಬರ್ತಾರೆ. ಹಾಲೆಲೂಯ. ಅರ್ಥ ಮಾಡ್ಕೊಳ್ಳಿ. ಇವಾಗ ಅವ್ರ ನಿಮ್ ಟೆಸ್ಟಿಮೋನಿನ ಹೇಳಕ್ ಆಗುತ್ತಲ್ಲ, ಅವ್ರು ಇಲ್ಲ ಇಲ್ಲ ಹೇಳ್ಬೇಡಮ್ಮ ಟೈಮ್ ಇಲ್ಲ ಅಂತ ಹೇಳ್ತಾರ, ಹೇಳಿದ್ರೆ ಹೇಳ್ಕೊಂಡು ಹೋಗ್ಲಿ. ಅವ್ರು ಸುವಾರ್ತೆ ಕೇಳಿದ್ರೆ ಅವ್ರಿಗೆ ಬಿಡುಗಡೆ ಆಗುತ್ತೆ, ಬಂಧನದಿಂದ ಬಿಡುಗಡೆ ಆಗುತ್ತೆ, ಅವರು ಬ್ಲೆಸ್ ಆಗ್ತಾರೆ. ಹಾಲೆಲೂಯ. ನಾನು ಅಷ್ಟೇ, ಮನೆ ಹತ್ರ ಯಾರಾದ್ರೂ ಮೊಟ್ಟೆ ಮಾರೋರು ಇಲ್ಲ ಯಾರಾದ್ರೂ ಏನಾದ್ರೂ ಮಾರಕ್ ಬಂದ್ರೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಅವ್ರನ್ನ ಕೂರಿಸ್ಬಿಟ್ಟು ದೇವ್ರ ವಾಕ್ಯವನ್ನು ಹೇಳ್ತೀನಿ, ದೇವ್ರ ಸುವಾರ್ತೆಯನ್ನ ಹೇಳ್ತೀನಿ. ಹಾಲೆಲೂಯ. ನನ್ ಬೇಕಾಗಿರೋದು ದೇವ್ರ ರಾಜ್ಯದ ಬಗ್ಗೆ ಪ್ರತಿಯೊಬ್ರು ಕೇಳ್ಕೊಂಡು ಬಿಡುಗಡೆ ಆಗಿ, ಬಂಧನಗಳಿಂದ ಬಿಡುಗಡೆ ಆಗಿ ಅವರು ರಕ್ಷಣೆ ಒಳಗಡೆ ಬರ್ಬೇಕು, ನಮ್ ಜೊತೆ ಪರಲೋಕ ರಾಜ್ಯಕ್ಕೆ ಬರ್ಬೇಕಂತಾನೆ ಹೇಳ್ತಾ ಇರೋದು. ಹಾಲೆಲೂಯ. ಅವ್ರು ಎಲ್ಲೋ ಇರ್ತಾರೆ, ಯಾವ ಊರಿಂದನೋ ಬರ್ತಾರೆ, ಅವ್ರು ಬಂದು ಚರ್ಚ್ ಒಳಗಡೆ ಸೇರಿಸ್ಕೊಳಕ ನಾವು ಮಾಡ್ತಾರೋ, ಇಲ್ಲ ಅವರು ಒಂದು ಮನುಷ್ಯ ಅಲ್ಲ, ಅವರು ನರ್ಕಕ್ಕೆ ಹೋಗೋದು ಸಂತೋಷನ ನಮ್ಗೆ ಹೇಳಿ, ಅವರು ಪರಲೋಕ ರಾಜ್ಯಕ್ಕೆ ಬರ್ಬೇಕು, ಅವರು ನಮ್ ಜೊತೆನಲ್ಲಿ ಇರ್ಬೇಕಂತಾನೆ ಮಾಡೋದು. ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿ, ಖಂಡಿತ ಪವಿತ್ರಾತ್ಮನ ಸಹಾಯವನ್ನು ಕೇಳಿ. ಪವಿತ್ರಾತ್ಮನೇ ದೇವ್ರೇ, ನಾನು ಇವತ್ತು ಯಾರನ್ನಾದ್ರೂ ಯಾರಿಗಾದ್ರೂ ಸುವಾರ್ತೆನ ಹೇಳ್ಬೇಕು ದೇವ್ರೆ, ನೀವೇ ಅವ್ರನ್ನ ಕಳಿಸಿ ದೇವ್ರೆ ಅಂತ ಕೇಳಿ.
ಖಂಡಿತ ದೇವರು ಡಿವೈನ್ ಹೆಲ್ಪರ್ಸ್ ನ ಕಲಿಸ್ತಾರೆ, ನೀವು ದೇವರು ಸೇವೆ ಮಾಡಕ್ಕೆ ಕೃಪೆನು ಕೊಡ್ತಾರೆ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಬಟ್ ಯಾವ ತರ ಇರಬಾರ್ದು ಅಂತಾನು ದೇವರು ಇದರಲ್ಲಿ ಹೇಳಿದ್ದಾರೆ. ಒಂದು ಲಾಸ್ಟ್ ಅದ್ರಲ್ಲಿ ನೋಡಿದ್ರೆ ಒಬ್ಬನಿಗೆ ಒಂದು ತಾಲಾಂತ್ನ ಕೊಟ್ಟಿರ್ತಾರೆ, ಹಾಲೆಲ್ಲೂಯಾ, ಒಂದೇ ಒಂದು ತಾಲಾಂತ್ನ ಕೊಟ್ಟಿರ್ತಾರೆ. ನೋಡಿ ನೋಡಿ, ತುಂಬಾ ಜನರನ್ನ ನೋಡಿ, ಚಿಕ್ಕದಾಗಿರ್ತಾರೆ, ಬಡತನದಲ್ಲಿ ಇರ್ತಾರೆ, ಅವ್ರು ಯಾವುದಕ್ಕೂ ಸ್ಟೆಪ್ಸ್ ತಗೊಳ್ಳದ, ಆ ಬಡತನದಲ್ಲೇ ಇರ್ತಾರೆ, ಕೆಟ್ಟ ಕೆಟ್ಟ ದಾರಿಗಳಲ್ಲಿ ಇರ್ತಾರೆ, ಉದ್ಧಾರ ಆಗದೆ ಇರ್ತಾರೆ. ಹಲ್ಲೆಲೂಯ. ಅದು ಪ್ರಾಬ್ಲಮ್ ದೇವ್ರದಲ್ಲ, ಪ್ರಾಬ್ಲಮ್ ಅವ್ರ ಹತ್ರನೇ ಇದೆ. ಇಲ್ಲಿ ಒಂದು ಮನುಷ್ಯನ ನೋಡಿರ್ತೀವಿ, ಒಂದ್ ತಾಲಂತ್ ಕೊಟ್ಟಿರ್ತಾರೆ, ಒಂದ್ ತಾಲಂತ್ ಕೊಟ್ಟಿರ್ತಾರೆ. ಆ ಮನುಷ್ಯ ಏನ್ ಹೇಳ್ತಾನಂದ್ರೆ, ದೇವ್ರೆ ಯಜಮಾನ್ರೆ, ನೀವು ತುಂಬಾ ಕಠಿಣವಾದ ಮನುಷ್ಯ, ನೀನು ತುಂಬಾ ಕಠಿಣವಾದ ಮನುಷ್ಯ, ನೀನು ಯಾವ್ದ್ರಲ್ಲಿ ವಿತ್ತಲ್ವ, ಯಾವ್ದು ಕೆಲಸ ಮಾಡೋದ್ರ ಅದ್ರಲ್ಲಿ ನೀನ್ ಏನ್ ಮಾಡ್ತೀಯ, ಲಾಭ ನೋಡ್ತೀಯ? ನೀನ್ ತುಂಬಾ ಕಠಿಣವಾದ ಮನುಷ್ಯ ಅಂತ ಗೊತ್ತು. ಇವಾಗ ನಾನು ಏನ್ ಮಾಡ್ದೆ, ಅದಕ್ಕೋಸ್ಕರನೇ ಇದನ್ನ ಏನ್ ಮಾಡ್ದೆ, ಮಣ್ಣಲ್ಲಿ ಇದ್ ಮಾಡ್ಬಿಟ್ಟು ಹಂಗೆ ಇಟ್ಕೊಂಡ್ಬಿಟ್ಟೆ, ನೀನ್ ಬರುವಾಗ ಎತ್ಕೊಟ್ಬಿಡಕ್ಕೆ ಅಂತ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ ಆ ಯಜಮಾನ್ರು, ಏ ನಿನ್ ಕೊಟ್ಟಿದ್ ಎಷ್ಟು ವೇಸ್ಟ್ ಆಯ್ತು, ಅಟ್ಲೀಸ್ಟ್ ಇದು ತಗೊಂಡೋಗಿ ಬ್ಯಾಂಕ್ ನಲ್ಲಾದ್ರೂ ಡೆಪಾಸಿಟ್ ಮಾಡಿದ್ರೆ ನನ್ಗೆ ಅಟ್ಲೀಸ್ಟ್ ಬಡ್ಡಿ ಆದ್ರೂ ಸಿಗ್ತಾ ಇತ್ತಲ್ಲಪ್ಪ, ಯಾಕೆ ಈ ತರ ಇದ್ ಮಾಡ್ದೆ? ಓಕೆ, ಅವ್ ಇನ್ನೊಬ್ರು ಸೇವರಕ್ಕ ಹತ್ರ ಹೇಳ್ತಾರೆ, ಏನಂತ ಹೇಳ್ತಾರೆ, ಅವ್ರು ಕೊಟ್ಟಿರೋದು ಅವ್ರ ಹತ್ರದಿಂದ ಕಿತ್ಕೊಂಡು ಹತ್ತಿಟ್ಕೊಂಡಿದಾರಲ್ಲ ಅವ್ರ ಹತ್ರ ಕೊಡಿ, ಇನ್ನೊಂದು 5 ಇಟ್ಕೊಂಡಿದಾರಲ್ಲ ಅವ್ರ ಹತ್ರ ಕೊಡಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನೀವು ಟ್ಯಾಲೆಂಟ್ ಯೂಸ್ ಮಾಡಲ್ವಾ, ನಿಮ್ಮ ಹತ್ರ ಇರೋದನ್ನ ಕಿತ್ಕೊಂಡು ಬೇರೆಯವ್ರ ಹತ್ರ ಕೊಟ್ಬಿಡ್ತಾರೆ. ಹಲ್ಲೆಲೂಯಾ. ಸೊ ಆ ತರ ಬಿಡ್ಬೇಡಿ, ನಿಮ್ ಟ್ಯಾಲೆಂಟ್ಸ್, ನಿಮ್ ಕೊಟ್ಟಿರೋ ಗಿಫ್ಟ್ಸ್, ಆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಬೇರೆಯವ್ರು ಯೂಸ್ ಮಾಡಕ್ಕೆ ಬಿಡೋದು ಇಲ್ಲ, ನೀವ್ ಯೂಸ್ ಮಾಡೋದು ನಿಮ್ ಕೈನಲ್ಲೇ ಇದೆ. ಹಲ್ಲೆಲೂಯಾ. ಫೈನಾನ್ಷಿಯಲ್ ಆಗಿ ಬ್ಲೆಸ್ ಆಗ್ಬೇಕಾ, ಫಸ್ಟ್ ನೀವು ವಿತ್ತವರ್ ಆಗಿರ್ಬೇಕು ಪರಲೋಕ ರಾಜ್ಯಕ್ಕೆ. ನೀವು ಈ ಕಡೆ ವಿತ್ತ ಇನ್ನೊಂದ್ ಕಡೆ ನೀವು ಚೀಲ ಎಲ್ಲ ಹಿಡ್ಕೋಬೇಕಾಗುತ್ತೆ. ಹಲ್ಲೆಲೂಯಾ. ನಿಮ್ ಮನೆಯಲ್ಲಿ ಯಾವ ಕೊರತೆನೂ ಬರಲ್ಲ, ಮನೇನ ಬ್ಲೆಸ್ ಮಾಡಿರ್ತಾರೆ, ನೀವು ತಗೊಂಡ್ ಬರುವ ಹಣನ ಬ್ಲೆಸ್ ಮಾಡಿರ್ತಾರೆ, ಆ ಬ್ಲೆಸ್ಸಿಂಗ್ಸ್ ನ ನೀವು ನೋಡ್ತೀರ, ದಿನಗಳಲ್ಲಿ ನೋಡ್ತೀರ. ಸೊ ಪರಲೋಕ ರಾಜ್ಯಕ್ಕೋಸ್ಕರ ಯಾವಾಗ ಸುವಾರ್ತೆ ಹೇಳಕ್ ಹೋಗ್ತಿರೋ, ನಿಮ್ ಮನೆಯಲ್ಲಿರೋ ಬಂಧನಗಳೆಲ್ಲ ಬಿಡುಗಡೆ ಆಗುತ್ತೆ ಫಸ್ಟ್. ಹಲ್ಲೆಲೂಯಾ. ನೀವು ಅಲ್ಲಿ ಹೇಳ್ತಾ ಹೇಳ್ತಾ ನೀವು ಅನ್ಕೊಂಡಿರ್ತ ನನ್ ಮನೆಯಲ್ಲಿ ಹಿಂಗಿದೆ, ನಾನು ಹೆಂಗ್ ಹೋಗಿ ಅಲ್ಲೆಲ್ಲ ಹೇಳಕ್ಕೆ, ಜನರು ಗೇಲಿ ಮಾಡ್ತಾರೆ, ನಿಮ್ಮನ್ನ ಗೇಲಿ ಮಾಡ್ತಾರೆ. ಏ ನಿಮ್ ಮನೆಯಲ್ಲಿ ಈ ತರ ಪ್ರಾಬ್ಲಮ್ ಇದೆಯಪ್ಪ, ನೀನ್ ಹೋಗಿ ನಮ್ಗೆಲ್ಲ ಹೇಳ್ತಾ ಇದೆಯಾ, ಗೇಲಿ ಬಂತು ಕಿವಿನಲ್ಲಿ ಹಾಕೋಬಾರ್ದು. ನಿಮ್ ಕರ್ತವ್ಯ, ನಿಮ್ ಕೊಟ್ಟಿರೋ ತಾಲ, ನಿಮ್ ಕೊಟ್ಟಿರೋ ಕೃಪೆನ ಯೂಸ್ ಮಾಡ್ಬೇಕು. ಅಲ್ಲಿ ಯಾವಾಗ ಹೇಳ್ತಾನೆ ಇರ್ತಿರೋ ಅಲ್ಲಿ ಬಂಧನಗಳು ಬಿಡುಗಡೆ ಆಗ್ತಾ ನಿಮ್ ಮನೆಯಲ್ಲೂ ಆಟೋಮೆಟಿಕ್ ಆಗಿ ಬಂಧನಗಳು ಬಿಡುಗಡೆ ಆಗ್ತಾನೆ ಇರುತ್ತೆ. ಹಲ್ಲೆಲೂಯಾ. ದೇವ್ರ ಕೃಪೆನ ಕೊಡ್ತಾರೆ ನಿಮ್ಗೆ, ದೇವ್ರ ಕೃಪೆನ ನಿಮ್ಗೆ ಕೊಡ್ತಾರೆ. ಹಲ್ಲೆಲೂಯಾ. ಜಸ್ಟ್ ಅದನ್ನ ಯೂಸ್ ಮಾಡ್ಬೇಕು. ಇಲ್ಲ ಏನಾದ್ರೂ ಮ್ಯೂಸಿಕ್ಸ್ ಪ್ಲೇ ಮಾಡಕ್ಕೆ ಕೃಪೆ ಕೊಟ್ಟಿದ್ದಾರ, ಯೂಸ್ ಮಾಡಿ, ಯೂಸ್ ಮಾಡಿ, ಯೂಸ್ ಮಾಡಿ. ಆ ಮ್ಯೂಸಿಕ್ ಪ್ಲೇ ಮಾಡೋದನ್ನ ಯೂಸ್ ಮಾಡಿ, ದೇವ್ರು ಅದರಲ್ಲಿ ನಿಮ್ಮನ್ನ ಇನ್ನು ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಬೆಸ್ಟ್ ಪರ್ಸನ್ ಆಗಿ ನಿಮ್ಮನ್ನ ಸೃಷ್ಟಿ ಮಾಡ್ತಾರೆ. ಇಲ್ಲ ಡೆಕೋರೇಷನ್ ಮಾಡೋದ್ರಲ್ಲಿ ಕೃಪೆ ಕೊಟ್ಟಿದ್ದಾರ, ಇಲ್ಲ ಏನೋ ಒಂದು ಕೃಪೆ ಕೊಟ್ಟಿರ್ತಾರೆ ಚರ್ಚ್ಗೋಸ್ಕರ, ಏನೋ ಒಂದು ನಿಮ್ ಪಾಸ್ಟರ್ ನೀವು ಹೋಗ್ತಾ ಇರೋ ಸಭೆನಲ್ಲಿ ಏನೋ ಒಂದು ಮಾಡಕ್ಕೆ ನಿಮ್ಗೆ ಆ ಕೃಪೆನ ಕೊಟ್ಟಿದ್ದಾರೆ. ಆ ಕೃಪೆನ ಯೂಸ್ ಮಾಡಿ ಅದನ್ನ ಉಪಯೋಗಿಸಿ. ಯಾವಾಗ ಅದನ್ನ ಉಪಯೋಗಿಸ್ತಿರೋ ಆ ಚರ್ಚ್ ನಲ್ಲಿರೋ ಪಾಸ್ಟರ್ಗೆ ಯಾವ ತರ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದಾರೋ ಅದೇ ಬ್ಲೆಸ್ಸಿಂಗ್ಸ್ ಪ್ರತಿಯೊಬ್ರು ಆ ಸಭೆನಲ್ಲಿ ಮಾಡೋ ಪ್ರತಿಯೊಬ್ಬರ ಮೇಲೇನು ಆ ಬ್ಲೆಸ್ಸಿಂಗ್ಸ್ ಹಂಗೆ ರಿಲೀಸ್ ಆಗುತ್ತೆ. ಹಲ್ಲೆಲೂಯಾ. ಬಟ್ ಮಾಡೋ ಕೆಲಸ ಬೇರೆ ಬೇರೆ ಇರುತ್ತೆ, ಬಟ್ ಬ್ಲೆಸ್ಸಿಂಗ್ಸ್ ಅದೇ ತರ ಬರ್ತಾನೆ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ತರ ಬ್ಲೆಸ್ಸಿಂಗ್ಸ್ ನ ಪ್ರತಿಯೊಬ್ರು ನೋಡಕ್ ಆಗುತ್ತೆ. ಹಲ್ಲೆಲೂಯಾ. ಸೊ ದೇವ್ರು ಕೊಟ್ಟಿರೋ ತಾಲಾಂತ್ಗಳನ್ನ ಅಪ್ಪಿ ತಪ್ಪಿ ಆದ್ರೂ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಹಲ್ಲೆಲೂಯಾ. ನಿಮ್ ತರ ಬೇರೆಯವ್ರು ಇರಕ್ ಆಗಲ್ಲ, ನಿಮ್ ತರ ಕೆಲ್ಸಗಳು ಬೇರೆಯವ್ರು ಮಾಡಕ್ಕಾಗಲ್ಲ, ನಿಮ್ ತರ ಸುಹಾರ್ತೆ ಹೇಳೋದು ಬೇರೆಯವ್ರು ಮಾಡಕ್ಕಾಗಲ್ಲ, ಇಲ್ಲ ನಿಮ್ ತರ ಬೇರೆಯವ್ರು ಇರಕ್ಕೆ ಸಾಧ್ಯತೆನೆ ಇಲ್ಲ. ನಿಮ್ ಕೊಟ್ಟಿರೋ ಕೃಪೆ ಆ ಟ್ಯಾಲೆಂಟ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿ, ಮುಖ್ಯವಾಗಿ ಪರಲೋಕ ರಾಜ್ಯಕ್ಕೋಸ್ಕರ ಕರೆಕ್ಟ್ ಆಗಿ ಯೂಸ್ ಮಾಡಿ ನೋಡಿ, ಅದು ದೇವ್ರು ಹೆಂಗೆ ಆ ಗ್ರೇಸ್ ನ ಬೆಳೆಸ್ತಾರೆ ಅಂತ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವಾಗ ನೋಡಿದ್ರೆ ಪ್ಲಾಟ್ಫಾರ್ಮ್ಸ್ ತುಂಬಾ ಇದೆ. ಅಯ್ಯಯ್ಯೋ, ನನ್ನಿಂದ ಹೋಗಿ ಕೃಪೆ, ನನ್ನಿಂದ ಹೋಗಿ ಸುವಾರ್ತೆ ಹೇಳಕ್ಕಾಗಲ್ಲ, ನನ್ನಿಂದ ಕೀಬೋರ್ಡ್ ಪ್ಲೇ ಮಾಡಕ್ಕಾಗಲ್ಲ, ನನ್ನಿಂದ ಗಿಟಾರ್ ಪ್ಲೇ ಮಾಡಕ್ಕಾಗಲ್ಲ, ನಾನು ಹೋಗಿ ಅಲ್ಲಿ ಮುಂದೆ ಹೋಗಿ ಶುಭವಾರ್ತೆ ಹೇಳಕ್ಕೂ ಆಗಲ್ಲ
ತುಂಬಾ ಕಷ್ಟ ಇದೆ, ನನ್ನ ಮನೆಯಿಂದಾನೇ ಹೆಂಗ್ ಮಾಡೋ. ಇವಾಗ್ಲೇ ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ ಅಲ್ಲ, ವಾಟ್ಸಪ್ ಇದೆ, ಟ್ವಿಟರ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಏನೇನೋ ಆ್ಯಪ್ಸ್ ಇದೆ ಅಲ್ಲ, ಯಾವ್ಯಾವ ಆ್ಯಪ್ಸೋ ನೀವು ನೋಡ್ತಾ ಇರ್ತೀರಾ, ಹೌದಲ್ವಾ? ಸ್ಟೇಟಸ್ನಲ್ಲಿ ಅಪ್ಡೇಟ್ ಮಾಡಿ, ವಾಕ್ಯಗಳನ್ನ ಅಪ್ಡೇಟ್ ಮಾಡಿ, ಮಾತಾಡಿ, ಅಟ್ಲೀಸ್ಟ್ ಅದಾದ್ರೂ ಅಪ್ಡೇಟ್ ಮಾಡಿ. ಇಲ್ಲ ಎಷ್ಟೋ ವಾಟ್ಸಪ್ ಇಮೇಜಸ್ ಬರುತ್ತೆ ಅಲ್ಲ ವಾಕ್ಯಗಳ ಬಗ್ಗೆ, ಎಷ್ಟೋ ಬೈಬಲ್ ವರ್ಸಸ್ ಬರುತ್ತೆ, ಅಪ್ಡೇಟ್ ಮಾಡಿ, ಜನರು ಓದ್ತಾರೆ, ಅವ್ರ ರಕ್ಷಣೆ ಬರ್ತಾರೆ. ಇದು ಕೂಡ ಒಂದು ಸೇವೆ ಅಲ್ಲ ನೀವು ಮಾಡೋದು? ಹಲ್ಲೆಲೂಯಾ. ಮಾಡಿ ನೋಡಿ ಆ ಬ್ಲೆಸ್ಸಿಂಗ್ಸ್ ಹೆಂಗ್ ನಿಮ್ ಮನೆಗೆ ಬರುತ್ತಂತ ನೀವು ಆಶ್ಚರ್ಯ ಪಡ್ತೀರ. ಆ ತರ ದೇವ್ರು ಬ್ಲೆಸ್ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇವಾಗ ಪ್ರಾರ್ಥನೆ ಮಾಡೋಣ, ಎಲ್ಲ ಕಣ್ಮುಚ್ಕೊಳ್ಳೋಣ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು, ಪವಿತ್ರಾತ್ಮ ಮೂಲಕ ನಿಮ್ ಕೊಟ್ಟಿರೋ ಆ ಟ್ಯಾಲೆಂಟ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿತ್ತು. ಸೊ ಫಸ್ಟ್ ಮುಖ್ಯತ್ವ ನೀವು ಕೊಡ್ಬೇಕಾಗಿರೋದು ಪರಲೋಕ ರಾಜ್ಯಕ್ಕೋಸ್ಕರ. ಏನೇನ್ ಟ್ಯಾಲೆಂಟ್ಸ್ ಇದೆಯೋ ಪರಲೋಕ ರಾಜ್ಯಕ್ಕೋಸ್ಕರ ನೀವು ಯೂಸ್ ಮಾಡಿ, ಯೂಸ್ ಮಾಡ್ತಾ ಮಾಡ್ತಾ ಆ ಕೃಪೆನ ಆಟೋಮ್ಯಾಟಿಕ್ ಬೆಳೆಸ್ತಾನೆ ಇರ್ತಾರೆ. ಅದ್ರಲ್ಲಿ ಮಾತ್ರ ಇಲ್ಲ, ಎಲ್ಲ ವಿಧವಾದ ಮನೆಯಲ್ಲಿರೋ ಸಮಸ್ಯೆಗಳೆಲ್ಲರಿಂದ ಬಿಡುಗಡೆ ಆಗಿ ಆ ಬ್ಲೆಸ್ಸಿಂಗ್ಸ್ ನ ನೀವು ನೋಡ್ತೀರಾ. ಹಲ್ಲೆಲೂಯಾ. ಸೊ ಇವಾಗ ಫೈನಲ್ ಪ್ರೇಯರ್ ಮಾಡ್ಬಿಡೋಣ, ಎಲ್ಲ ಕಣ್ಣು ಮುಚ್ಕೊಳ್ಳೋಣ. ಹಲ್ಲೆಲೂಯಾ. ಪ್ರೈಸ್ ಯು ಮೈ ಹೆವನ್ಲಿ ಫಾದರ್. ಪವಿತ್ರಾತ್ಮನೇ ಅಪ್ಪ, ಈ ಅವಕಾಶ ಕೊಟ್ಟು ದೇವ್ರೆ, ನಿಮ್ ವಾಕ್ಯಗಳನ್ನ ಹೇಳ್ಕೊಡಕ್ಕೆ ಈ ಕೃಪೆನ ಕೊಟ್ಟಿದ್ದಕ್ಕೋಸ್ಕರ ನಿಮ್ಗೆ ಸ್ತೋತ್ರಪ್ಪ. ನೋಡ್ತಾ ಇರೋ ಪ್ರತಿಯೊಬ್ಬರನ್ನ ದೇವ್ರೆ, ಈ ವಿಡಿಯೋ ನೋಡ್ತಾ ಪ್ರತಿಯೊಬ್ಬರನ್ನ ನೀವು ಟಚ್ ಮಾಡಿ ಅಪ್ಪ, ಒಂದ್ ದೊಡ್ಡ ಬದಲಾವಣೆ ಅವ್ರ ಜೀವನದಲ್ಲಿ ನೋಡ್ಲಿ ಅಪ್ಪ. ಪವಿತ್ರಾತ್ಮನೇ ಒಬ್ಬೊಬ್ಬರನ್ನ ಟಚ್ ಮಾಡಿ ಅಪ್ಪ, ಒಂದ್ ದೊಡ್ಡ ಬದಲಾವಣೆ ಅವ್ರ ಜೀವನದಲ್ಲಿ ನೋಡ್ಲಿ ಅಪ್ಪ. ನೀವು ಜೀವ ಇರೋ ದೇವ್ರಪ್ಪ, ನೀವು ಕೊಟ್ಟಿರೋ ಒಂದೊಂದು ಕೃಪೆಗಳನ್ನ ದೇವ್ರೆ ಅವ್ರು ವ್ಯರ್ಥ ಮಾಡ್ದಂಗೆ ದೇವ್ರೆ, ಅವ್ರನ್ನ ಅದನ್ನ ವೇಸ್ಟ್ ಮಾಡ್ದಂಗೆ ದೇವ್ರೆ, ಅದನ್ನ ಯೂಸ್ ಮಾಡಕ್ಕೆ ಆ ಕೃಪೆಯನ್ನ ಕೊಡಿ ದೇವ್ರೆ. ಪವಿತ್ರಾತ್ಮನೇ ಅಪ್ಪ, ನೀವ್ ಜೀವ ಇರೋ ದೇವ್ರಪ್ಪ, ಜೀವಂತವಾಗಿರೋ ದೇವ್ರಪ್ಪ. ಯಾರ್ಯಾರು ಅದನ್ನ ಯೂಸ್ ಮಾಡ್ತಾರೋ ಅಪ್ಪ, ಯಾರ್ಯಾರ ಕೃಪೆನ ಯೂಸ್ ಮಾಡ್ತಾರೋ ದೇವ್ರೆ, ಅದ್ ತಕ್ಕಂತೆ ಅವ್ರನ್ನ ಬ್ಲೆಸ್ ಮಾಡ್ತೀನಿ ಅಂತ ಬೇರೆ ಹೇಳಿದಿರಪ್ಪ ದೇವ್ರೆ. ಯೂಸ್ ಮಾಡಕ್ಕೆ ಅವ್ರಿಗೆ ಆ ಜ್ಞಾನವನ್ನು ಕೊಡಿ ದೇವ್ರೆ, ಆ ಜ್ಞಾನ ಕೊಟ್ಟು ಅವ್ರನ್ನ ಯೂಸ್ ಮಾಡಕ್ಕೆ ಕೃಪೆಯನ್ನು ಕೊಡಿ ದೇವ್ರೆ. ನೋಡ್ತಾ ಇರೋ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿಯಪ್ಪ, ಬ್ಲೆಸ್ ಮಾಡಿಯಪ್ಪ. ಅವ್ರ ಮನೆಯಲ್ಲಿರೋ ಪ್ರತಿಯೊಬ್ರು ರಕ್ಷಣೆ ಒಳಗಡೆ ಬರ್ಲಿ ಅಪ್ಪ, ಯಾರು ನರಕಕ್ಕೆ ಹೋಗ್ಬಾರ್ದಪ್ಪ ದೇವ್ರೆ. ಗೇಲಿ ಮಾಡ್ತಾ ಇರೋ ಪ್ರತಿಯೊಬ್ಬರನ್ನು ನೀವು ಟಚ್ ಮಾಡಿಯಪ್ಪ. ಯಾರ್ಯಾರೆಲ್ಲ ದೇವ್ರೆ ನಿಮ್ ವಿರೋಧವಾಗಿ ಮಾಡ್ತಾ ಇರೋ ಅವ್ರನ್ನ ಟಚ್ ಮಾಡಿಯಪ್ಪ, ಒಂದ್ ದೊಡ್ಡ ಬದಲಾವಣೆ ಮಾಡಿಯಪ್ಪ. ಒಬ್ಬೊಬ್ರನ್ನ ದೇವ್ರೆ ಈ ವಿಡಿಯೋ ನೋಡೋ ಒಬ್ಬೊಬ್ರನ್ನ ಬ್ಲೆಸ್ ಮಾಡಿಯಪ್ಪ. ಸಂತೋಷ, ಸಮಾಧಾನ, ನೆಮ್ಮದಿ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ದೇವ್ರೆ. ಪವಿತ್ರಾತ್ಮನೆ ನೋಡ್ತಾ ಇರೋ ಒಬ್ಬೊಬ್ರನ್ನ ದೇವ್ರೆ ಟಚ್ ಮಾಡಿಯಪ್ಪ, ಒಂದ್ ದೊಡ್ಡ ಬದಲಾವಣೆ ಅವ್ರ ಹೃದಯದಲ್ಲಿ ನೋಡ್ಲಿ ಅಪ್ಪ. ಟಚ್ ಮಾಡಿಯಪ್ಪ, ಟಚ್ ಮಾಡಿಯಪ್ಪ, ಟಚ್ ಮಾಡಿಯಪ್ಪ, ಟಚ್ ಮಾಡಿಯಪ್ಪ. ಹಾಲೆಲ್ಲೂಯಾ, 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 ಹಾಲೆಲ್ಲೂಯಾ. ರಿಸೀವ್ ದ ಹೋಲಿ ಫೈರ್, ಟಚ್ ದ ಬಲ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಓಕೆ, ಕ್ಲೋಸ್ ಮಾಡೋಣ. ಈ ವಾಕ್ಯಗಳನ್ನ ಜಸ್ಟ್ ಏನೋ ಒಂದಂತ ಮಾಡ್ಬೇಡಿ. ಈ ವಾಕ್ಯಗಳನ್ನ ತಗೊಂಡು ನಾನು ಹೇಳ್ದೆ ಇಲ್ಲ ಅಲ್ಲಿಂದ ಹಿಡಿದು, ಸೊ 14 ಹಿಡಿದು ಹಂಗೆ ನಾವು ಅದನ್ನ ಹಂಗೆ ನೀವು ಓದಿ, ಅದನ್ನ ಓದ್ತಾ ಓದ್ತಾ ಇದುವರೆಗೂ ಓದಿ 14-30 ಓದಿ, 14-30 25 ಚಾಪ್ಟರ್ 14 ಮತ್ತೆಯು 25th ಚಾಪ್ಟರ್ 14-30 ವರ್ಸಸ್. ಸೊ ಇದನ್ನ ಒಂದು 2 ಓದಿ, ನಿಮ್ಗೆ ಇನ್ನೂ ಜ್ಞಾನ ದೇವ್ರು ಕೊಡ್ತಾರೆ, ಅದ್ರ ಪ್ರಕಾರ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಡೈಲಿ ಬೈಬಲ್ ಓದಿ, ಮನೆಯಲ್ಲಿ ಡೈಲಿ ಆರಾಧನೆ ಇಟ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ನಿಮ್ಗೋಸ್ಕರ ಫಸ್ಟ್ ಮಾಡಿ, ಆಮೇಲೆ ಆಟೋಮೆಟಿಕ್ ಬೇರೆಯವರು ರಕ್ಷಣೆ ಒಳಗಡೆ ಬರ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ದೇವರು ಪ್ರಸನ್ನತೆಯಿಂದ ಎದ್ದೇಳಿ, ಪ್ರತಿಯೊಬ್ರು ಪ್ರಾರ್ಥನೆ ಮಾಡಕ್ಕೆ ಹೇಳಿ, ನಿಮ್ ಯಾರ್ಯಾರಿಗೆ ಸುವಾರ್ತೆ ಹೇಳಕ್ಕಾಗುತ್ತೋ ಹೇಳಿ, ಯಾಕಂದ್ರೆ ಕೊನೆ ದಿನಗಳಲ್ಲಿ ಇದ್ದೀವಿ, ಕೊನೆ ಕಾಲ ಅಲ್ಲ, ಕೊನೆ ದಿನಗಳಲ್ಲಿ ಇದ್ದೀವಿ. ಸೊ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನೀವು ಯಾವಾಗ ನೀವು ಅಲರ್ಟ್ ಆಗಿರ್ತಿರೋ ರ್ಯಾಪ್ಚರ್ ಬರೋ ಟೈಮ್ನಲ್ಲಿ ಪ್ರತಿಯೊಬ್ಬರ ಜೊತೆನಲ್ಲಿ ಹೊರಟೋಗ್ತೀವಿ. ಹಲ್ಲೆಲೂಯಾ. ಎಲ್ಲ ಕಣ್ ಮುಚ್ಕೊಳ್ಳೋಣ. ಮೇ ದ ಗ್ರೇಸ್ ಆಫ್ ದ ಲಾರ್ಡ್ ಜೀಸಸ್ ಅಂಡ್ ದ ಲವ್ ಆಫ್ ಗಾಡ್ ಅಂಡ್ ದ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್ ಬಿ ವಿತ್ ಯು ಆಲ್. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಮತ್ತೆ ನೆಕ್ಸ್ಟ್ ಫ್ರೈಡೇ ನಾನು ನೋಡೋಣ. ಹಲ್ಲೆಲೂಯಾ.